ಒಳಗಿನ ಪ್ರಶಾಂತ ವಾತಾವರಣವು ಇಂದು ಅದಾವುದೋ ಒಂದು ಬಗೆಯ ಹೊಸ ಉತ್ಸಾಹವನ್ನು ಹುಟ್ಟಿಸುತ್ತಿದೆ. ಬ್ರಹ್ಮ ಸಂಕಲ್ಪ, ಮಾನವ ಪ್ರಯತ್ನ ಇವುಗಳ ಮೇಲಾಟಕ್ಕೆ ಮುಂದೆ ಕಾರಣವಾಗಲಿರುವ ಈ ಸ್ಥಳದ ಕಥೆಯನ್ನು ಕಡೆಯವರೆಗೂ ನಿರೀಕ್ಷಿಸಿದರೆ ತಾತ್ಪರ್ಯವು ತಾನಾಗಿಯೇ ತಿಳಿಯುತ್ತದೆ. ಹಾಗೆ ಆಗಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಕೃತಿ ಧರ್ಮಕ್ಕೆ ಪರಿಪೋಷಿತವಾಗಿರುವ ಈ ಪ್ರಪಂಚದಾಟಕ್ಕೆ ಪರವಶರಾದ ಪ್ರತಿಯೊಬ್ಬರು ಅವರವರ ಪ್ರಾರಬ್ಧ ಕರ್ಮದ ಫಲವನ್ನು ಅನುಭೋಗಿಸಲೇಬೇಕಾದದ್ದು ನಿಯಮ ಸೂತ್ರ. ಕ್ಷಮಿಸಬೇಕು ಗುರುದೇವ, ಈ ಸೂತ್ರವು ಯೋಗನಿಷ್ಠರಿಗೆ ಅನ್ವಯಿಸುವುದಲ್ಲವೆಂಬುದು ನನ್ನ ಮತ. ಯೋಗನಿಷ್ಠೆಗೂ ಮಿಗಿಲೆನಿಸಿದ ಬ್ರಹ್ಮ ನಿಯಮವನ್ನು ಮೀರಿ ನಡೆಯುವುದು ಮಾನವ ಸಾಮಾನ್ಯರಿಗೆ ಸಾಧ್ಯವಲ್ಲವೆಂಬುದನ್ನು ಯೋಗನಿಷ್ಠರು ಮರೆಯಬಾರದು. ಸದ್ಗುರುಗಳ ಆಶೀರ್ವಾದ ಬಲವೊಂದಿದ್ದರೆ ಆತ್ಮಶಕ್ತಿಗಿಂತಲೂ ಅಧಿಕ ಶಕ್ತಿ ಇನ್ನೊಂದಿಲ್ಲವೆನ್ನುವುದನ್ನು, ಈ ಪ್ರಚಂಡನು ಪ್ರಯೋಗಪೂರ್ವಕವಾಗಿ ನಿದರ್ಶಿಸಬಲ್ಲನೆಂಬುದನ್ನು ಗಣಿತ ಶಾಸ್ತ್ರ ಸಿದ್ಧಾಂತಿಗಳು ಮನನ ಮಾಡಿಕೊಳ್ಳಬೇಕು. ಪ್ರಕೃತದಲ್ಲಿ ಇದು ಅನುಚಿತವಲ್ಲವೆಂಬುದಾದಲ್ಲಿ ಸದ್ಗುರುಗಳ ಸಮ್ಮುಖದಲ್ಲಿ ಇದರ ಇತ್ಯರ್ಥವಾಗಬಹುದು. ಕಾರ್ಯ ಕಾರ್ಯಗಳು ಕಾರಣ ಕರ್ತನ ಲೀಲಾ ನೇತ್ರಗಳ ನೀಲ ನೋಟ, ಆ ನೋಟದತ್ತ ಮಾನವರ ಓಟ. ಪೂಜ್ಯರು ಮನ್ನಿಸಬೇಕು. ವಿಚಾರವೇನು? ಮಾನಸಿಕ ಪರಿವರ್ತನೆಗಾಗಿ ತೀರ್ಥಯಾತ್ರೆಗೆ ಹೊರಟಿರುವ ಚಿತ್ರಸೇನ ಮಹಾರಾಜನು ನಮ್ಮನ್ನೂ ಕೋರಿ ಮನವಿ ಮಾಡಿಕೊಂಡಿದ್ದಾನೆ. ನಾವು ಹಿಂತಿರುಗುವವರೆಗೂ ಈ ಅನಾಥ ಮಕ್ಕಳ ರಕ್ಷಣೆ ನಿಮ್ಮನ್ನೇ ಸೇರಿದೆ ಮಹಾರಾಜ. ಇನ್ನು ನಿಮ್ಮ ಅನುಭವ ಸಿದ್ಧಾಂತದ ಸಫಲತೆಯನ್ನು ಕಾಲವರೆಗೂ ಪಡೆದುಕೊಳ್ಳಿ. ಮಹಾಪ್ರಸಾದ. ಮಾರ್ತಾಂಡ, ನೀನು ಆ ರೀತಿ ಕುಹಕನಗೆಯನ್ನು ಹರಿಸಲು ಕಾರಣವೇನು? ಮುಂದೆ ಬೇಟೆಗಾರರ ಬಳಗದಲ್ಲೂ ನರ್ತಕಿಯ ಸಹವಾಸದಲ್ಲೂ ಬೆಳೆದು ಬೆಳಗಲೇಬೇಕಾಗಿರುವ ಈ ಮಕ್ಕಳ ಭವಿಷ್ಯವನ್ನು ತಿಳಿಯದೆ ನಿರಾತಂಕವಾಗಿ ಇವರ ರಕ್ಷಣೆಯನ್ನು ವಹಿಸಿಕೊಂಡ ನಿನ್ನ ಮೌಢ್ಯವನ್ನು ಕಂಡು. ಏನು ಏನು? ಸದ್ಗುರುಗಳ ಸಂರಕ್ಷಣೆಯಲ್ಲಿ ಬೆಳೆದ ಈ ಮಕ್ಕಳ ಭವಿಷ್ಯ ನರ್ತಕಿ ಹಾಗೂ ಬೇಟೆಗಾರರ ಸಂಸ್ಕಾರದಲ್ಲೇ? ಇದು ಈ ಮಾರ್ತಾಂಡನ ನಿಯಮ ನಿರ್ಧಾರವಲ್ಲ, ಆ ಮಕ್ಕಳ ಜನನ ಕಾಲದ ಫಲ ನಿರ್ಣಯ. ಆ ನಿರ್ಣಯವನ್ನು ನಾನು ಮುರಿಯುತ್ತೇನೆ. ಅದನ್ನು ಬರೆದ ಬ್ರಹ್ಮನಿಂದಲೇ ಅದು ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯವಲ್ಲ? ನಾನದನ್ನು ನೋಡಿಯೇ ಬಿಡುತ್ತೇನೆ. ಆತ್ಮಶಕ್ತಿಗಿಂತಲೂ ಅಧಿಕ ಶಕ್ತಿ ಇನ್ನೊಂದಿಲ್ಲವೆಂಬುದನ್ನು ಉದಾಹರಿಸುತ್ತೇನೆ. ಬ್ರಹ್ಮ ಸಂಕಲ್ಪಕ್ಕಿಂತಲೂ ಬಲೀಯವಾದದ್ದು ಮಾನವ ಪ್ರಯತ್ನ ಎಂಬುದನ್ನು ಸಾಕ್ಷೀಭೂತವಾಗಿ ಸಮರ್ಥಿಸುತ್ತೇನೆ. ಜೈ ಸದ್ಗುರು. ಈ ಮಕ್ಕಳ ಭವಿಷ್ಯವು ನರ್ತಕಿ ಹಾಗೂ ಬೇಟೆಗಾರರ ಸಂಸ್ಕಾರದಲ್ಲಿ ಬೆಳಗಲೇಬೇಕು. ಇದು ಆ ಮಕ್ಕಳ ಜನನ ಕಾಲದ ಫಲ ನಿರ್ಣಯ. ಆ ನಿರ್ಣಯವನ್ನು ನಾನು ಮುರಿಯುತ್ತೇನೆ. ಗುರುದೇವ, ಈ ಉದಾಹರಣೆಯಲ್ಲಿ ಉತ್ತೀರ್ಣಗೊಳ್ಳುವುದಕ್ಕಾಗಿ, ಈ ಮಕ್ಕಳ ಭವಿಷ್ಯ ಕಳಂಕಗೊಳ್ಳದಿರುವಂತೆ ಕಾಯ್ದುಕೊಳ್ಳುವುದಕ್ಕಾಗಿ ಇವರನ್ನು ಜನಜಂಗುಳಿ ಇಲ್ಲದೆಡೆಗೆ ಕೊಂಡೊಯ್ಯುತ್ತೇನೆ. ನನ್ನ ಈ ನಿಷ್ಠ ಸಾಧನೆಗೆ ನಿಮ್ಮ ನಿರಂತರ ಆಶೀರ್ವಾದ ಬಲವಿದೆ ಎಂದು ನಂಬಿ ನಮಿಸುತ್ತೇನೆ. ಜೈ ಸದ್ಗುರು.
ವಿದ್ಯಾಧರ. ಗುರುದೇವ, ಕೈ ತಪ್ಪಿರುವ ವಿದ್ಯಾಧರನನ್ನು ರಕ್ಷಿಸುವ ಭಾರ ನಿಮ್ಮದು. ಅವನು ಎಲ್ಲಿಯೇ ಇರಲಿ, ಯಾರಲ್ಲಿಯೇ ಇರಲಿ, ಬೇಟೆಗಾರನಾಗದಂತೆ ಕಾಪಾಡುವ ಬಾಧ್ಯತೆಯೂ ನಿಮ್ಮದು. ಈಗ ನನ್ನ ವಶದಲ್ಲಿ ಚಂದ್ರಿಕಾ ಮಾತ್ರ ಇದ್ದಾಳೆ. ಇವಳನ್ನು, ಹೌದು, ಇವಳನ್ನು ನರ್ತಕಿ ಆಗದಂತೆ ತಡೆಯಬೇಕು, ಸರ್ವ ಸಾಹಸದಿಂದ ತಡೆಯಲೇಬೇಕು. ನನಗೆ ಚೈತನ್ಯವನ್ನು ಕರುಣಿಸು ಗುರುದೇವ, ನನಗೆ ಚೈತನ್ಯವನ್ನು ಕರುಣಿಸು. ಮಗ ಯಾವ್ದು ಕಣ್ಣ ಕರಿಯ ಡ್ಯಾಡ್ಗೆ ಅಂತ ಹೋದ್ರೆ ಯಾವ್ದು ಮಗ ಕೊಟ್ಟ? ಚೆನ್ನಾಯ್ತು ಬಿಡು, ಹೊರ್ತವ್ಗೆ ಮಗಳ ಚಿಂತೆ ಯಾವಾಗಲೂ ಕಾಟಿತ್ತು. ಹೌದೌದು, ಮಗ ಅಂದ್ರೆ ಬಂಗಾರದ ಬೊಂಬೆ. ಬರೀ ಬಂಗಾರದ ಬೊಂಬೆ ಇಲ್ಲ ಕಲಿ ಭೀಮ, ಆ ಕರಡಿ ಹುಲಿ ಕಾಳ್ಗ ನಡೆಯುತ್ತಿದ್ದಾಗ ನೋಡ್ಬೇಕಾಗಿದ್ದು ಇವನು ಸೆವರಿಯ ಸುಮಾನ. ಈ ಬಂಗಾರದ ಗಿಳಿಗೆ ಈರ್ನಾಯಕ ಅಂತ ಹೆಸರು ಅಂತ ಮಾಡಿವಿನಿ, ಮುಂದೆ ಈ ಪಾಳ್ಯಕ್ಕೆ ಒಡೆಯನಾಯ್ತಾನೆ. ಈ ನಮ್ಮ ಬಲರಾಮ್ಗೆ ಬ್ಯಾಟೇನೂ ಹೇಳ್ಕೊಡ್ತೀನಿ, ಮರದೇನೋರ್ತ ಬಿಟ್ಟು ಇದ್ದೇನು ಕಲಿಸ್ತೀರಿ, ಏನಂತೀರಿ? ಚೆಂದಾಗೈತೆ ಕಲಿಸಿ.
ಶಾಂತ ವಾತಾವರಣ, ಈ ಅಪೂರ್ವ ಸುಂದರ ಪ್ರದೇಶ ಪ್ರಕೃತಿ ಮಾತೆಯ ವಿರಾಮಧಾಮದಂತಿದೆ. ಇಲ್ಲಿನ ಪ್ರಾಣಿಗಳಲ್ಲಿ ರಾಗದ್ವೇಷವಿಲ್ಲ, ಅಸೂ ಇಲ್ಲ, ಹಿಂಸಾಬುದ್ಧಿ ಇಲ್ಲ, ಮಮತೆ, ಸಹಕಾರ, ಆನಂದ. ಇದೇ ಆಶ್ರಮಕ್ಕೆ ತಕ್ಕ ಸ್ಥಳ. ನಾವು ದಿನ ಬೆಳಗಾದ್ರೆ ಏನನ್ನು ನೋಡ್ತೇವೆ ಹೇಳು? ಮರ, ಗಿಡ, ಬಳ್ಳಿ, ಅಕ್ಕಿ, ಹಸು, ಕರು. ಜ್ಞಾಪಕ ಇದ್ದಾನೆ? ನಾನು ಹೇಳಿದ್ದಲ್ಲ ಮರೆತು ಬಿಟ್ಟಿಯ? ನಾನು ಹೇಳೋದನ್ನೆಲ್ಲ ಚೆನ್ನಾಗಿ ಗ್ರಹಿಸ್ಬೇಕು. ಈ ಮರ, ಗಿಡ, ಬಳ್ಳಿ, ಅಕ್ಕಿ, ಹಸು, ಕರು, ಆನೆ, ಸಿಂಹ, ಅನಂತರ ಮಾನವರಾದ ನಾವೆಲ್ಲ ವಾಸ ಮಾಡುತ್ತಿರೋ ಈ ಪ್ರಪಂಚಕ್ಕೆ ಪ್ರಕೃತಿ ಅಂತ ಹೆಸರು. ಈ ಪ್ರಕೃತಿ ಪರಮಾತ್ಮನ ಪ್ರತಿರೂಪ. ನಾವೆಲ್ಲ ಆ ಪರಮಾತ್ಮನ ಮಕ್ಕಳು. ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿರೋ ಆ ಮಹಾಶಕ್ತಿಗೆ ಪರಮಾತ್ಮ ಅಂತ ಹೆಸರು. ಆ ಪರಮಾತ್ಮನೇ ನಮಗೆ ಗಾಳಿ, ಬೆಳಕು, ನೀರು, ಆಹಾರ, ಇತರ ಎಲ್ಲಾ ವಿಧವಾದ ಅನುಕೂಲಗಳನ್ನು ಅನುಗ್ರಹ ಮಾಡಿದ್ದಾನೆ. ಆ ಪರಮಾತ್ಮನೇ ಸರ್ವಾಂತರ್ಯಾಮಿ, ವಿಶ್ವವ್ಯಾಪಕ, ಕರುಣಾಸಿಂಧು, ಜಗದ್ರಕ್ಷಕನೆಂಬ ಬಿರುದುಗಳನ್ನು ಧರಿಸಿದ್ದಾನೆ. ಮಾನವರಾದ ನಮ್ಮನ್ನು ಬುದ್ಧಿ ಪ್ರಧಾನ ಜೀವಿಗಳನ್ನಾಗಿ ಸೃಷ್ಟಿಸಿದ್ದಾನೆ. ಈ ಬುದ್ಧಿಯಿಂದಲೇ ನಾವು ಈ ಪ್ರಪಂಚದ ಮೇಲೂ ಸಕಲ ಜೀವರಾಶಿಗಳ ಮೇಲೂ ನಮ್ಮ ಅಧಿಕಾರಗಳನ್ನು ಸ್ಥಾಪಿಸಿಕೊಂಡಿದ್ದೇವೆ. ಆತನ ಮಹೋನ್ನತ ಸದಾಶಯಗಳನ್ನು ಅರಿತುಕೊಂಡಿದ್ದೇವೆ. ನಮ್ಮ ನಿಜವಾದ ಸುಖ ಸಂತೋಷಗಳು ಎಲ್ಲಿವೆ ಎಂಬುದನ್ನು ಹುಡುಕಿ ಅವುಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ. ಓಹೋ, ಆಗಲೇ ಹೊತ್ತಾಗುತ್ತಾ ಬಂತು. ಚಂದ್ರಿಕಾ, ನಾನು ಹೋಗಿ ದರ್ಭೆ ಸಮಿತಿಗಳನ್ನು ತೆಗೆದುಕೊಂಡು ಬರುತ್ತೇನೆ. ನೀನು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ನೋಡು, ನೀನು ಈ ಆಶ್ರಮದ ಬೇಲಿ ದಾಟಿ ಹೊರಗೆ ಹೋಗಕೂಡುದು. ನನ್ನನ್ನು ಯಾವಾಗಲೂ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತ ಕರಿಬೇಕು. ತಿಳಿಯಿತೇನು? ತಿಳಿಯಿತು ಬ್ರಹ್ಮಚಾರಿ. ಸರಿ, ಜೈ ಸತ್. ಈರಾ, ಹೋಗ್ಬಿಟ್ಟು ಬಾ. ಬೆಟ್ಟದ ಮಲ್ಲೇಶನ ಪಾದಕ್ಕೆ ಶರಣ ಹೊಂದ್ಕೊಂಡು ಹೋಗ್ಬಿಟ್ ಬಾ. ನಿನ್ ಮೊದಲನೇ ದಿನದ ಬೇಟೆ ನಮ್ ಪಾಳ್ಯ ಪಾಳ್ಯ ಮೆಚ್ಚಿ ತಲೆ ತೂಗೋಗಿರ್ಲಿ. ಹೋಗ್ಬಿಟ್ಟು ಬಾ, ಹೋಗ್ಬಿಟ್ಟು ಬಾ ಮಗ. ಅವ್ವ, ಹೋಗ್ಬಿಟ್ ಬಾ ಕಂದ, ಹೋಗ್ಬಿಟ್ಟು ಬಾ. ನಿನ್ನ ಬೇಟೆ ನಮ್ಮೆಲ್ಲಾರ ಕಣ್ಗೂ ಹಬ್ಬ ಆಗ್ಲಿ, ಹೋಗ್ಬಿಟ್ಟು ಬಾ. ಹೇ ಡಿಂಬ, ಡಿಂಬ, ಬ್ಯಾಟ್ ಹೆಂಗಿರ್ಬೇಕು? ಹೆಂಗಿರ್ಬೇಕಾ? ಹ, ಸೂರ ಸುಮ್ಮನಗಾರ ಓದ್ಬೇಕೆ ಅಂತ ಬ್ಯಾಟೆ ತತ್ತಾನ? ನೋಡ್ತಿರು ನೋಡ್ತಿರು ಎಂತ ಬ್ಯಾಟೆ ತತ್ತೀನಿ ಅಂತನ್ಬಿಟ್ಟು ನಡಿಯಣ್ಣು. ಕೆಳಕ್ ಬೇಡ ಕಂಚಿ, ಒಂದು ಕುತ್ತು ಮಡಗದ ಅಂತಂದ್ರೆ ಮೂಗನಾಗಿಂದ ರಕ್ತ ಜಳ 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 ಅಂತ ಇಳಿ ಬಿಟ್ಬಿಡ್ಬೇಕು. ಬಲ್ಯ ಹೋಗ್ಲಿ ಸುಮ್ಮನೆ ಅಂದ್ರೆ. ಹೇ ಚಚ್ಚಿ, ನಿಂಗೆ ಬುದ್ಧಿ ಗತಿ ಇದೆಯಲ್ವಾ? ಹೇಯ್,
ಚಂಚಿ ಬ್ಯಾಟೆಯಿಂದ ಬಂದ ಮ್ಯಾಗ ನಿನ್ ವಿಚಾರ ಕತ್ತೀನಿ ಜೋಪಾನ. ಬಂದೆ ನಾ ಕಂಡ ತುಂಬಿ ಚಂದ ಅಂದವಿ ಬಾ
ಸಿಕ್ಕಿತ್ತ. ಬೇಟೆ ನಮ್ದು ಇಲ್ಲ, ನಮ್ದು ಜಿಂಕೆ ಸತ್ತದ್ದು ನಮ್ಮ ಬಾಣದಿಂದ. ಏ ನಮ್ಮ ಬಾಣದಿಂದ ಬಾಯಿಮಿತ ಸಾಕು. ಬಾಣ ಬಿಟ್ಟವರು ನಾವು, ಹೋರಾಡಬೇಕಾದ್ರೆ ನಾವು, ನೀವಲ್ಲ. ಸರಿಯಾದ ಮಾತು, ನಮ್ಮಿಬ್ಬರ ಹೋರಾಟದಿಂದಲೇ ಈ ಬೇಟೆ ಇತ್ಯರ್ಥವಾಗಲಿ. ನನ್ನ ಖಡ್ಗ ಮುರಿದು ಬಿದ್ದಾಗಲೇ ನಾನು ಸೋತೆ. ಪುನಃ ಹೋರಾಟಕ್ಕೆ ಅವಕಾಶ ಕೊಟ್ಟಿದ್ದು ಈ ನಿಮ್ಮ ಉದಾರ ಗುಣ. ನನ್ನ ಹೆಸರು ವೀರ್ ನಾಯ್ಕ ಅಂತ. ಇವನು ನನ್ನ ಮಿತ್ರ ಡಿಂಬ. ಹತ್ತಿರದಲ್ಲಿ ನಮ್ಮ ಪಾಳ್ಯ. ನನ್ನ ಮೊದಲನೇ ದಿನದ ಭೇಟಿಯೊಂದಿಗೆ ರಾಜಕುಮಾರರ ಸ್ನೇಹ ದೊರಕಿದ್ದು ನನ್ನ ಅದೃಷ್ಟ. ಬಹಳ ಸಂತೋಷ. ಮತ್ತೊಮ್ಮೆ ನಿಮ್ಮ ಪಾಳ್ಯಕ್ಕೆ ಬರುತ್ತೇನೆ ವೀರ ನಾಯ್ಕ. ರಾಜಕುಮಾರ ಬರ್ತೀನಿ ವಿನೋದ. ವಿನೋದ, ನನಗೆ ಬಹಳ ಭಯ ಆಗ್ತಿದೆ. ನನಗಿನ್ನೇನಾಗ್ತಾ ಇದೆ? ಗಂಟ್ಲೊಳಗೆ ಉಸಿರು ಕಡ್ದಾಗ ಆಗ್ತಾ ಇದೆ. ಎಲ್ಲಿ ಹುಡುಕಿದ್ರು ನೀರು ಇಲ್ಲ, ನೀರಾವರಿನೂ ಇಲ್ಲ. ಗಾಳು ಬಿಕಾಲು ವಿನೋದ, ನೀರು 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 ಕುಡಿಬೇಡ. ಬಗ್ಡ, ಇಂಥ ನೀರು ಕುಡಿದು ಬದುಕೋಕ್ಕಿಂತ ಸಾಯದ ಮೇಲೂ ಕುಡಿಬೇಡ. ವಿನೋದ, ನನಗೆ ಬಹಳ ಭಯ ಹಾಕಿರ್ತೀನಿ. ನೀನು ಕುಡಿದ್ರೆ ಕುಡಿ, ಬಿಟ್ಟರೆ ಬಿಡು. ನಾನು ಕುಡಿಬೇಡ, ನನ್ನ ಮಾತು ಕೇಳ. ಕುಡಿ ಕುಡಿ, ನನಗೇನು ಕುಡಿ. ವಿನೋದ, ನೀರು ಕುಡಿತಾ ಇದ್ರೆ ಅಮೃತ ಅಮೃತ ಇದ್ದಾಗಿದೆ. ಇದನ್ನು ಹೋಗಿ ಬಗ್ಗಡ ಅದಿ ಅಂತ. ಹೌದೇನು? ಆ ಕಾಲ ನಾನು ಕುಡಿದೇ ಬಿಡ್ತೀನಿ ತಗೋ. ಕಣ್ಣು ಮುಚ್ಕೊಂಡು ಕುಡಿದ್ರೆ ಶುಚಿ ರುಚಿ ಅಲ್ಲ ಒಂದೇ. ವಿನೋದ, ನೀರು ಬಿಟ್ಬೇಡ. ಹುಷಾ ಬರಿಸಿದಾಗ ಹೊಟ್ಟೆಯಲ್ಲಿ ಅಸಂಟ,
ತಲೆ ಸುತ್ತಾ ಇದೆ. ಮಿತ್ರ 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 ಹೇಳ್ತೇನೆ, ಮಾತಾಡಪ್ಪ ಮಾತಾಡು ಕಂಡ್ಬಿಡು. ರಾಜಕುಮಾರ, ಚಂದ್ರಕುಮಾರ, ಅಯ್ಯೋ ಪ್ರಜ್ಞೆನಿಲ್ವೇ, ಪ್ರಜ್ಞೆನಿಲ್ವಲ್ಲ, ಈಗೇನು ಮಾಡಲಿ, ಎಲ್ಲಿ ಹೋಗ್ಲಿ? ಅಯ್ಯೋ ಈ ಕಡ್ಡಾಯದ ಪ್ರಾರ್ಥಿಕರೊಬ್ರು ಇಲ್ವಿ? ಅಯ್ಯೋ ಭಗವಂತ ಭಗವಂತ, ನನ್ನ ಮಿತ್ರನ ಪ್ರಾಣ ಕಾಪಾಡಿ, ನನ್ನ ಪ್ರಾಣ ಉಳಿಸೋ ಪುಣ್ಯಾತರೊಬ್ರು ಇಲ್ವಿ? ಮಾತಾಡಿ, ಯಾರಾದ್ರೂ ಬನ್ನಿ, ಬಂದ್ರಪ್ಪ ಭಗವಂತ ಭಗವಂತ ದೇವ್ರೆ, ಯಾರಾದ್ರೂ ಬಂದ್ರಪ್ಪ, ಯಾರಾದ್ರೂ ಬನ್ನಿ ಮಾತಾಡೋ ಮಿತ್ರ, ಓಡಾಡು ಯಾರಾದ್ರೂ ಬಂದ್ರಪ್ಪ. ಅಪ್ಪ ಅಟ್ಟದಿಕ್ಪಾಲಕರೇ, ನವಗ್ರಹಗಳೇ, ಅಶ್ವಿನಿ ದೇವತೆಗಳೇ, ತ್ರಿಮೂರ್ತಿಗಳೇ, ಗಂಧರ್ವ ಕಿನ್ನರ ಕಿಂಪುರುಷರೇ, ಸಿದ್ಧ ಸಾಧ್ಯ ಮರುತ್ತಿಗಳೇ, ನಾಗದೇವತೆಗಳೇ, ವನದೇವತೆಗಳೇ, ನೀವೆಲ್ಲಿದ್ರು ಹೇಗಿದ್ರು ತಕ್ಷಣ ಬಂದು ನನ್ನ ಮಿತ್ರ ಪ್ರಾಣ ಕಾಪಾಡ್ರಪ್ಪ 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 ಕಾಪಾಡ್ರಪ್ಪ. ಆ ವನದೇವತೇನೆ, ಶಚಿದೇವಿನೆ, ಸರಸ್ವತಿನೆ, ಲಕ್ಷ್ಮೀನೆ, ಪಾರ್ವತಿನೆ, ಗಂಗೆಯು, ಒಂದು ತಿಳಿಯಲ್ವಲ್ಲ, ಅಂತೂ ಸಮಯಕ್ಕೆ ಸರಿಯಾಗಿ ಪ್ರಾಣದಾತಿಯಾಗಿ ಬಂದಿದೀಯ. ಇಲ್ಲಿ ನೋಡು ತಾಯಿ, ನನ್ನ ಮಿತ್ರ ಇಷ್ಟು ನೀರು ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಅಮ್ಮ ಹೇಗಾದ್ರೂ ಮಾಡಿ ನನ್ನ ಮಿತ್ರ ಪ್ರಾಣ ಕಾಪಾಡಿ, ನನ್ನ ಪ್ರಾಣ ಉಳಿಸಮ್ಮ, ಕಾಪಾಡಮ್ಮ ಕಾಪಾಡಮ್ಮ, ನಿನ್ನ ಕಾಲಿ ಬಿಡ್ತೀನಿ ಕಾಪಾಡಮ್ಮ. ಏನಮ್ಮ ಹೊರಟೋಗ್ತಾ ಇದೀಯಲ್ಲಮ್ಮ, ನಿಲ್ಲಮ್ಮ. ಅಯ್ಯೋ ಬಂದವಳು ಬಂದೆ, ಬಂದು ದಾರಿ ಸುಂಕ ಇಲ್ಲ ಅಂತ ಹೊರಟೋಗ್ತಾ ಇದೆಯಲ್ಲಮ್ಮ, ನಿಲ್ಲಮ್ಮ. ಅಮ್ಮ ಬ್ರಹ್ಮಚಾರಿ, ಏನಾಯ್ತು, ಯಾಕೆ ಕೂಗ್ತಾ ಇದೆ? ಅಲ್ಲಿ ಕೊಳ ವಿಷದ ನೀರು, ರಾಜಕುಮಾರ ಸಾವು. ಕೊಳ ವಿಷದ ನೀರು, ರಾಜಕುಮಾರ, ಏನದು, ಒಂದು ಅರ್ಥವೇ ಆಗುತ್ತಿಲ್ಲ, ಸರಿಯಾಗಿ ಹೇಳು. ಎಲ್ಲ ಅರ್ಥವಾಗುತ್ತೆ ಬ್ರಹ್ಮಚಾರಿ, ಬಾ ಬ್ರಹ್ಮಚಾರಿ. ಕರುಣಾಮೂರ್ತಿಗಳೇ, ದೇವ್ರು ಬಂದಾಗ ಬಂದಿದ್ದೀರಾ, ನನ್ನ ಮಿತ್ರ ಪ್ರಾಣ ಉಳಿಸಿ, ನಮ್ಮನ್ನು ರಾಜ್ಯಕ್ಕೆ ಕಳಿಸಿ, ಅಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳ ಮುಖ ನೋಡ ಹಾಗೆ ಮಾಡಿ. ಮಿತ್ರ ಮಿತ್ರ, ನೀನು ಬದುಕದೆ ನಾನು ಬದುಕದೆ, ನಿನಗೂ ಹೆಸರು ಬಂತು ನನಗೂ ಹೆಸರು ಬಂತು. ರಾಜಕುಮಾರ ಪ್ರಾಣ ಉಳಿಸಿದ ಮಹಾನುಭಾವ, ನಿನ್ನ ಪಾದಕ್ಕೆ ಕೋಟಿ ನಮಸ್ಕಾರ. ನನಗೆ ಪ್ರಾಣದಾನ ಮಾಡಿದ ಪುಣ್ಯ. ನಾನು ವಿನೋದ, ಇವನು ನನ್ನ ಮಿತ್ರ ಅಮರಾವತಿ ರಾಜಕುಮಾರ ಚಂದ್ರಕುಮಾರ್. ಎಡೆ ಚಂದ್ರ, ಇದು ಬಹಳ ಅಪಾಯಕರವಾದ ಸ್ಥಳ, ನೀವಿಲ್ಲಿ ಒಂದು ಕ್ಷಣ ಮಾಡಿಕೊಡುದು, ತಕ್ಷಣ ಹೊರಟು ಹೋಗಿ. ಆಶ್ರಮದ ಬೇಲಿ ದಾಟಿ ಹೊರಗಡೆ ಹೋಗ್ಕೊಡುದು, ಯಾರ ಜೊತೆ ಮಾತನಾಡ್ಕೊಡುದು, ಯಾರನ್ನು ಕಣ್ಣೆತ್ತಿ ನೋಡ್ಕೊಡುದು ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ರು, ನನ್ನ ಮಾತನ್ನ ಮೀರಿ ನಡೆಯೋಷ್ಟು ಧೈರ್ಯ ಬಂತಲ್ವೆ ನಿನಗೆ? ಬ್ರಹ್ಮಚಾರಿ, ನೀನು ಹೇಳೋದೊಂದು ನನಗೆ ಅರ್ಥವಾಗ್ತಾ ಇಲ್ಲ. ಈ ಪ್ರಕೃತಿ ಪರಮಾತ್ಮನ ಪ್ರತಿರೂಪ, ನಾವೆಲ್ಲ ಪ್ರಕೃತಿ ಮಾತೆಯ ಮಕ್ಕಳು ಅಂತ ನೀನೇ ಎಷ್ಟೋ ಸಲ ಹೇಳಲಿಲ್ವೇ? ಹಾಗಾದ್ಮೇಲೆ ನಾನು ಯಾರನ್ನು ಯಾಕೆ ನೋಡ್ಕೊಡ್ದು, ಯಾರ ಜೊತೆಯಲ್ಲೂ ಯಾಕೆ ಮಾತಾಡ್ಕೊಡ್ದು? ಚಂದ್ರಿಕಾ, ಹೇಳದಷ್ಟು ಕೇಳ್ಬೇಕು, ಎದುರುತ್ತರ ಕೊಡ್ಕೊಡುದು, ನೀನು ನಿಮ್ಮ ಅಣ್ಣನ ಹಾಗೆ ಹಾಕ್ಬಿಡುದು, ಅದೇ ನನ್ನ ಆಶಯ, ತಿಳಿತೇನು? ಅಣ್ಣ ಪರಮಾತ್ಮ, ನಮ್ಮ ಅಣ್ಣ ಯಾರು, ಎಲ್ಲಿದ್ದಾನು, ಹೇಗಿದ್ದಾನು, ಅವನನ್ನು ಒಂದು ಸಲ, ಒಂದೇ ಒಂದು ಸಲ ನೋಡೋ ಭಾಗ್ಯ ಕೊಡ್ತಂದೆ. ಎದು ನೇನೆನೆದೇನು ಸಿದ್ದು ರಾಜೋಗಿಯ ಮದ್ದೂರ ಕೆರೆಯ ಬಸವಾನ. ಆಗತ್ತೆ ಆಗತ್ತೆ, ಮದುವೆ ತಾನೇ ಆಗತ್ತೆ. ಹಂಗಾದ್ರೆ ಯಾರು ಕುಟ್ಟಾಳು ಕೇಳ? ಕೇಳೋದೇನು ಬಂತು, ಯಾರು ನಿನ್ನ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ ಅವ್ರ ಜೊತೆಯಲ್ಲಿ ನಿನ್ನ ಮದುವೆ ಆಗತ್ತೆ. ಅಂತ ಪ್ರೀತಿ ವಿಶ್ವಾಸದ ಬೂಪ ಕಣ್ಮುಂದಿರೋನ ಅಲ್ವಾ? ಕಣ್ಣು ಮುಂದಿರೋವನೇ ನಿನ್ನ ಬಹಳ ಬಹಳ ಪ್ರೀತಿಸ್ತಾನೆ. ನೀನ್ ಹಿಂಗಂದ್ರೆ ಆಯ್ತಿತ್ತ, ಅವನ ಹೆಸರು ಹೇಳಿ ಕೇಳವ. ಹೆಸರು ಅವನೇ ಬಂದವನಲ್ಲ, ಏ ಕೆಂಚಿ ಪರ್ಪುರ್ಸನ್ ಕೊಟ್ಟು ಎಲ್ಲ ನಿಂಗೆ ಮಾತು ಮನ್ ಮಾಡ್ತೆ ನಡೀಲಿಂದ. ಏನ್ಲ ಅಂದೆ, ನನ್ ಮೇಕ್ ಅಧಿಕಾರ ನಡ್ಸಕ್ ಬತ್ತೀಯ, ನಾ ಏನಾರ ನಿನ್ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ಯಂಡ್ರ? ತಾಳಿ? ಏ
ಆ ತಗಡಿನ ಚೂರು ಕಟ್ಟದ್ ಯಾಕೆ ನೀ ಎಂಡ್ರಾಯ್ತೀನಿ ಅಂದ್ರ ತಕ್ಕ ಅದ್ನು ಕಟ್ಬಿಡ್ತೀನಿ. ಏನ್ ದೊಡ್ಡ ವಿಚಾರ. ಅಯ್ಯೋ ಮಕ್ವೆ, ನಿನ್ನಂತ ಕಮಂಗಿ ಕೈನಾಗೆ ತಾಳಿ ಕಟ್ಟಿಸ್ಕೊಳಕ್ಕೆ ಇಲ್ಲಿ ಯಾರ್ಲ ಕಾದ್ಕುಂತವ್ರೆ? ಏ ಕೆಂಚಿ, ಆ ನನ್ ಶತ್ರು ಮುಂದೆ ನನ್ ತಪ್ಪೆ ಮಾಡ್ಬೇಡ. ಬೆಳಿಗ್ಗೆ ನಾನು ನಿನ್ನಿಬ್ರು ಸ್ನೇಹಿತರಾಗಿದ್ವಿ, ಆಗ್ಲೇ ನಾನ್ ನಿನ್ ಶತ್ರು ಆಗ್ಬಿಟ್ನೇನು? ಸುಮ್ನಿರು, ನಿಂಗೆ ಹೆಣ್ಣಿನ ವಿಚಾರ ಗೊತ್ತಾಯ್ತಿಲ್ಲ, ನನ್ ತಲೆ ಕೆಟ್ಟೋಗೈತೆ, ನಾನೀಗ ಮನಸ್ಸಾಗಿಲ್ಲ. ಏ ಧನುವ ಕೆಂಚಿ ಕೆಂಚಿ, ಒಳ್ಳೆ ಹೆಣ್ಣು ಅಂದ್ರೆ ಹಾಗೆಲ್ಲ ಮಾತಾಡ್ಬಾರ್ದು. ಆಮೇಲೆ ನಾನ್ ನಿನಗ್ ಪ್ರೀತಿಸೋದಿಲ್ಲ ಅನ್ನೋ ಈಕ ಪ್ರೀತಿಯ ನಮ್ಮೂರ ಸರ ಬಿಟ್ಟು ಮಾತಾಡು. ಒಟ್ಟ ಬಿಸ್ತಿರ್ಸೋದಂಗಾಯ್ತದೆ, ನನ್ ಮನಸ್ಸಾಗ ಏನೈತನ ವಿಚಾರ ನಾನ್ ಬಾಯ್ನಾಗ ಆಡಕ್ ಬರಕಿಲ್ಲ, ಕೈನಾಗ ತೋರಿಸ್ತೇನೆ. ಏನ್ ವಿಚಾರ ಅನ್ನೋದು? ಇನ್ನೇನ ಕೆಂಚಿ ವಿಚಾರ, ಕೆಂಚಿ ಮ್ಯಾಗ ನಿಂಗೂ ಕಣ್ಬಿದ್ದೈತೆ, ನಂಗೂ ಕಣ್ಬಿದ್ದೈತೆ. ಬ್ಯಾಟೆ ವಿಚಾರ ಹೆಂಗೂ ಕಾಳಗದಾಗ ತೀರ್ಮಾನ ಆಗೈತೆ, ಕೆಂಚಿ ವಿಚಾರ ನಮ್ಗೆ ಕಾಳಗದಾಗಿ ತೀರ್ಮಾನ ಆಗ್ಲಿ. ಲೇ ಕಾಳಗ, ಕಾಳಗಾನೆ ಕಾಳಗದಾಗೆ ನಾ ಗೆದ್ರೆ ಕೆಂಚಿ ನನ್ನೋಳು, ನೀ ಗೆದ್ರೆ ನಿನ್ನೋಳು. ಕಾಳಗ ಮಾಡೋ ಸೀಕಲ್ ಮುಸಿದಿ ನೋಡ್ರಲ್ಲ. ಇದೇನು ಇದು, ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಹೀರಾ ನಿನ್ಗೂ ಬುದ್ಧಿ ಇಲ್ಲ ಕಣ, ನಿಂಗ್ ಗೊತ್ತಿಲ್ಲ, ನೀನ್ ಸುಮ್ಕೆ ಬಾವ. ಈ ಹನುಮಾನ್ ದೈತಪ್ಪನಿಗೆ ಸ್ವಲ್ಪ ಬುದ್ಧಿ ಕಲಿಸ್ತೀನಿ. ಬುದ್ಧಿ ಕಾಸೆ ಹೋಗಿ ಪರಾಣ ತೆಗೆದ್ಬಿಟ್ಟೆ ಜೋಪಾನ. ನೀನೊಬ್ಬ ಅಪ್ಸಕ್ನ, ಪರಾಣ ತೆಗ್ಯಕ್ಕೆ ಚಿಟ್ಟುಳ ಕೆಟ್ಟೋಗಿಲ್ಲೋ ಮಾವ. ನಾನು ನಮ್ಮಪ್ಪನ ಒಟ್ಟೆ ಗಂಡ ಮಗನ ಹುಟ್ಟಿವ್ನಿ. ಒಂದು ಮುಷ್ಟಿ ಬಿಗಿದು ಗುದ್ದು ಗುದ್ದುದ ಅಂತಂದ್ರೆ ಬಿನ್ಸಿ ಅಂತ ಅವ್ರ ಕತೆ ಬಿದ್ದಂಗಿರ್ಬೇಕು. ಕಂಡಿವ್ನಿ ಕಾಣ ನಿನ್ನ ಮೇಟ ನಾವ ಅದೇ ಕಿಸಿದ್ಯ ಕಿಸಿ ಕಿಸಿದ್ದೀರಿ ಬಾರಿ ಬಿಡು. ನಾನು ಬಿಟ್ಬಿಡು ಕೆಂಚಿ, ನೀನೇ ತಗೋ, ನಾನು ಬಿಟ್ಬಿಡು ಸಹಾಯ ಗಂಟ ನಿನ್ನ ಹೇಳ್ಕೊಂಡು ಬದುಕೊಂತೀನಿ. ಇಷ್ಟಕ್ಕೆ ಹೆದರಿ ಕೆಂಚಿ ನಾ ಒಪ್ಪಿಸ್ತೀನಿ ಅಂದೇನೋ ಭೂಪ, ನಿನಗೆ ಯಾಕಿಷ್ಟ ಮೀರ್ತಾನ ಅಂತೀನಿ ತಿಳ್ಕೋ. ಕೆಂಚಿ ನನ್ ತಂಗಿ ಸಮಾನ ಕಣು, ನಿನ್ನ ಅನುಮಾನ ಹೋಗ್ಲಿ ಅಂತ ಈ ಆಟ ಹೂಡಿದೆ ಅಷ್ಟೇ. ಹಾಗೂ ಕೆಂಚಿ ನಿನ್ನೇ ಮದುವೆ ಆಗೋದು. ಇಲ್ಲ ಇಲ್ಲ, ನಾನು ನಿನ್ನ ಬಿಟ್ಬಿಟ್ಟು ಇನ್ ಯಾರು ಮದುವೆ ಆಗಕ್ಕಿಲ್ಲ ಅಂತವಳಲ್ಲಪ್ಪ ಬಾಯಗ ಮಣ್ಣ. ಹಾಗಲ್ಲ ಕೆಂಚಿ, ನಾನು ಮೊದಲಿಂದಲೂ ನಿನ್ನನ್ನು ನಾನು ತಂಗಿ ಅಂತ ತಿಳ್ಕೊಂಡಿದ್ದೆ, ಡಿಂಬ ಜೊತೆಗಾತಿ ಅಂತ ತಿಳ್ಕೊಂಡಿದ್ದಾನೆ. ನೀನು ಅವನನ್ನು ಬಿಟ್ಟು ನನ್ನನ್ನು ಮದುವೆ ಆದ್ರೆ ಡಿಂಬ ಹುಚ್ಚನಾಗೋಗ್ಬಿಡ್ತಾನೆ. ಅವನು ಹುಚ್ಚನಾಯ್ತಾನೆ, ನನ್ನ ಬದುಕು ಬಯಲು ಮಾಡ್ಕೋಬೇಕಾ? ನಿನ್ ಮೇಲೆ ಇಟ್ಟೊಂದು ಪ್ರೀತಿ ಇಟ್ಕೊಂಡಿವನಿ, ನನ್ನ ವಲ್ಲಂತೀಯ, ನೀನ್ ನನ್ನ ಬೇಡ ಅನ್ಬೇಕೆ, ಹಿಂಗೆ ಇದ್ಬಿಡ್ತೀನಿ. ನನಗೆ ಲಗ್ನನೇ ಬೇಡ, ನನಗೆ ಲಗ್ನನೇ ಬೇಡ. ಹಠ ಮಾಡ್ಬೇಡ ಕೆಂಚಿ, ನಾನು ನಿನ್ ತಂಗಿ ಅಂತ ತಿಳ್ಕೊಂಡಿರುವಾಗ ಮದುವೆ ವಿಚಾರ ಎಲ್ಲಿ ಬಂತು? ನನ್ನ ಮಾತು ಕೇಳಿ ಡಿಂಬನ ಮದುವೆಯಾಗಿ ಸುಖವಾಗಿ ಬಾಳಮ್ಮ. ನನ್ನ ಮಾತು ಕೇಳು ಕೆಂಚಿ, ಹಠ ಮಾಡ್ಬೇಡ, ನನ್ನ ನಾಣೆ ಒಪ್ಪಿ ತಾನೆ. ಯಾರು? ನಾನು. ನಾನು ಅಂದ್ರೆ? ನಾನು ಅಂದ್ರೆ ರಾಜ್ಕುಮಾರ. ನೀವು ಹೊರಟೋಗ್ಬಿಡಿ, ಇಲ್ಲಿ ಒಂದು ನಿಮಿಷನೂ ನಿಲ್ಬೇಡಿ, ಹೊರಟೋಗ್ಬಿಡಿ. ಚಂದ್ರಿಕಾ, ಯಾಕೆ ಹೀಗಿಲ್ಲ ಅಂತೀಯ? ನಾನ್ ನಿನಗೇನು ಅಪರಾಧ ಮಾಡಿದೆ, ಏನು ಅನ್ಯಾಯ ಮಾಡಿದೆ? ನೀವೇನು ಅಪರಾಧ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ. ಬ್ರಹ್ಮಚಾರಿ ಹೇಳ್ತಾನೆ, ನಾನು ಯಾರನ್ನೂ ನೋಡಬಾರ್ದಂತೆ, ಯಾರ ಜೊತೆಯಲ್ಲೂ ಮಾತಾಡ್ಕೂಡ್ದಂತೆ. ಓ, ಬ್ರಹ್ಮಚಾರಿ ಹಾಗೆ ಹೇಳಿದ್ನೋ? ಹೇಳಬೇಕಂತೆ, ಎಷ್ಟೇ ಆಗಲಿ ಅವನು ಸನ್ಯಾಸಿ ಅಲ್ವೇ. ಆದರೆ ನೀನು
ಸನ್ಯಾಸಿ ಅಲ್ವಲ್ಲ ಚಂದ್ರಿಕಾ, ನೀನಿನ್ನು ಯುವತಿ, ರೂಪವತಿ, ಜಗತ್ತಿನ ಭೋಗಭಾಗ್ಯಗಳನ್ನು ಸವಿಯಬೇಕಾದವಳು, ಸುಖ ಸಂತೋಷಗಳನ್ನು ಕಾಣಬೇಕಾದವಳು. ಆ ಸಾಮಾನ್ಯ ಸನ್ಯಾಸಿಗೆ ಹೆದರ್ಕೊಂತೀಯ? ಅವಳೇನು ಮಾಡ್ತಾಳೆ ಪಾಪ, ಜನ್ಮದಲ್ಲೆಲ್ಲ ನೋಡಿರೋದು ಅಂದ್ರೆ ಒಂದೇ ಒಂದು ಪ್ರಾಣಿನ, ಅದು ಸನ್ಯಾಸಿ. ನಿಮಗಿನ್ನೂ ಬ್ರಹ್ಮಚಾರಿ ಸಮಾಚಾರ ಗೊತ್ತಿಲ್ಲ. ಅವನು ಚಂದ್ರಿಕಾ, ನಿಮ್ಮ ಮಾತೆಷ್ಟು ಮಧುರವಾಗಿದೆ. ನೀವು ನನ್ನನ್ನು ಚಂದ್ರಿಕಾ ಅಂತ ಕರೆದ್ರೆ ಸಾಕು, ನನ್ನ ಕಿವಿಗೆ ಅಮೃತ ಸುರಿದಾಗುತ್ತೆ. ಆದ್ರೆ ಆದ್ರೆ ಬ್ರಹ್ಮಚಾರಿ ಆಗಷ್ಟು ಕಠೋರವಾಗಿ ಕರೀತಾನೆ? ಅಲ್ಲಿರೋದು ವಿಷಯ, ರಾಜಕುಮಾರ ಮಧುರವಾಗಿ ಕರೆಯೋದಕ್ಕೂ ಬ್ರಹ್ಮಚಾರಿ ಕಠೋರವಾಗಿ ಕರೆಯೋದಕ್ಕೂ ಉದ್ದೇಶವೇ ಬೇರೆ ಬೇರೆ ತಾನೆ. ರಾಜಕುಮಾರ, ಬ್ರಹ್ಮಚಾರಿ ಬರೋ ಹೊತ್ತಾಯ್ತು, ಹೊರಟೋಗ್ಬಿಡಿ. ಬ್ರಹ್ಮಚಾರಿ ಏನಾದ್ರೂ ನಿಮ್ಮನ್ ಕಂಡ್ರೆ ಪ್ರಣಯವೇ ನಡೆದು ಹೋಗುತ್ತೋ ಏನೋ. ಅಯ್ಯೋ, ಇನ್ನೂ ಇಲ್ಲೇ ಇದ್ದೀರಲ್ಲ, ಹೊರಟೋಗ್ಬಿಡಿ ರಾಜಕುಮಾರ, ಹೊರಟೋಗ್ಬಿಡಿ. ಚಂದ್ರಿಕಾ, ನನ್ನ ಜೊತೆ ನೀನು ಮಾತಾಡೋದಕ್ಕೆ ಇಚ್ಛೆ ಇಲ್ವಿ? ಇಚ್ಛೇನೆ, ಬ್ರಹ್ಮಾಂಡದಷ್ಟಿದೆ. ಆದ್ರೂ ಏನ್ ಮಾಡ್ಲಿ, ಸಂದರ್ಭ ಸಂದರ್ಭ ಸಂದರ್ಭವಾಗಿದೆ. ಪಾ, ಹೊರಟೋಗ್ಬಿಡಿ ರಾಜಕುಮಾರ, ಹೊರಟೋಗ್ಬಿಡಿ. ಸರಿ ಚಂದ್ರಿಕಾ, ನಿನಗೆ ಬೇಸರ, ಸಮಯಾನುಕೂಲ ನೋಡ್ಕೊಂಡು ಮತ್ತೆ ಸಂಧಿಸ್ತೀನಿ. ಇದು ಸಂದರ್ಭವೂ ಅಲ್ಲ, ಸರಿಯಾದ ಸ್ಥಳವೂ ಅಲ್ಲ. ನಾನು ಬರಲೆ. ಕೆಂಚಿ ಸುಳ್ಳು ಹೇಳ್ಬೇಡ, ದೇವರಾಣೆಗೂ ನಾನು ಇಂಥ ಕೆಲಸ ಮಾಡಲಿಲ್ಲ. ಹೌದ್ಲೇ ಕೆಂಚಿ, ಈರಣ್ಣಾನೇ ಕಲ್ಲೋದ, ನಾನ್ ನೋಡಿವಿನಿ. ನೀನ್ ನೋಡ್ದೇನಾ? ನೋಡ್ದೆ, ಆ ಮರದಿಂದ ನಿಂತ್ಕೊಂಡು ನೀನು ಹೋಗಿಲ್ಲ. ಮುಂದೆ ಸುಳ್ಳು ಹೇಳ್ತಾವ್ನಿ, ಸುಳ್ಳು ಸುಳ್ಳು ಬ್ಯಾಗ್ ಬೀಳ್ತೀಯೋ ಅಯೋಧ್ಯ. ಕೈ ತಗೊಂಡ್ ಮಾತಾಡು. ಏಯ್, ನಿಜ ಹೇಳು, ನಾನು ಕಲ್ಲೆಷ್ಟು ನೋಡ್ದೇನು? ನೀನು ಹೊಡಿಬೇಡ, ನೋಡ್ಲಿಲ್ವೋ ನೀನೇ ಹಸ್ತಿರ್ಬಹುದು ಅನ್ಕಂಡೆ. ನೋಡ್ದವನ್ಗಿಂತ ಹೆಚ್ಚಾಗಿ ಬಗಲ್ದಲ್ಲ. ಏಯ್, ಕಲ್ಲೆಷ್ಟು ನೀನ್ ಹೇಳ್ವೇನು? ನಿಜ ಹೇಳು, ಇಲ್ಲದ್ರೆ ಕುತ್ಕೆತ್ತಿ ಪ್ರಾಣ. ನಾ ಅಕ್ಕಿ ಗೋಡ್ಯಾವ ಅಂತ ಕಲ್ಲೆಷ್ಟೇ, ಅದ ನೀರ್ ಮಾಡ್ಕಿ ಬಿದ್ರೆ ನಾನೇನ್ ಮಾಡ್ಲಿ? ನೋಡ್ದೆ ಕಚ್ಚಿ, ಅಯ್ಯೋ ನಿನ್ ನಾಲ್ಗೆ ಸೇದಾಗ ನಿನ್ನಗದ್ ಬಿದ್ದು ಹೋಗ್ಲಿ ಬಿಡು ಕಚ್ಚಿ, ಎಷ್ಟೇ ಆಗ್ಲಿ ನಿನ್ ಮ್ಯಾಲಿರೋ ಪ್ರೇಮಕ್ಕೆ ಹಾಕ್ ಮಾಡ. ಅದೆಂತ ಸ್ವಾತಿ ಪ್ರೇಮ, ನನ್ಗೆ ಇದೊಂದು ಸೈಸ್ ಹಾಕಿಲ್ಲ. ಎಷ್ಟೇ ಆಗ್ಲಿ ನಿನ್ ಮದ್ವೆ ಆಗೋ ಗಂಡ ಗಂಡ ನನ್ ತಲೆ ಏನಣ್ಣ ಹೇಳ. ಮಿತ್ರ ಮಿತ್ರ, ನಿನ್ನೆ ಕೇಳ್ತಾ ಇರೋದು ರಾಜಧಾನಿಗೆ ಹೋಗಬೇಕೋ ಬೇಡವೋ? ರಾಜಧಾನಿಗೆ ಹೋಗೋದು ಏನಾತ್ರ? ಏನಾತ್ರ ಹಾಗಂದ್ರೆ ಏನ ಅರ್ಥ? ಬಂದ್ ಎಷ್ಟು ದಿನವಾಯ್ತು, ಏನು ಕಥೆ? ಅದು ಅಲ್ಲದೆ ಸಾಲದ್ದಕ್ಕೆ ಇಲ್ಲಿ ನೀರಪಾಯ, ಸ್ಥಳ ಅಪಾಯ, ಬ್ರಹ್ಮಚಾರಿ ಹೊರಟು ಹೋಗಿ ಅಂತ ಹೇಳಿದ್ದ ಅಪಾಯ, ಅವನು ಹೇಳಿದ ಮೇಲೂ ನಾವಿಲ್ಲಿರೋದು ಇನ್ನಿನ್ನು ಅಪಾಯ. ಇಷ್ಟು ಅಪಾಯಗಳ ಮಧ್ಯದಲ್ಲಿ ಇರೋದು ಬಹಳ ಅಪಾಯ. ಹೇಗಾದ್ರೂ ಮಾಡಿ ಉಪಾಯದಿಂದ ರಾಜಧಾನಿ ಹೊರಟು ಹೋಗೋಣ. ಅಲ್ದೆ ಅಲ್ದೆ, ನಾನು ನನ್ನ ಹೆಂಡತಿ ಮಕ್ಕಳ ಮುಖ ನೋಡಿ. ವಿನೋದ, ನೀನ್ ಬೇಕಾದ್ರೆ ಹೋಗು, ನಾನೀಗಲೇ ಬರೋಲ್ಲ. ಎರಡು ದಿವಸ ಇಲ್ಲಿದ್ದು ಅವಳನ್ನ ನೋಡ್ಕೊಂಡು ಬರ್ತೀನಿ. ಓಹೋ, ಹಾಗನ್ನು ಕಣ್ಣಿಗೆ ಬೇಕಾದ ಕನ್ಯೆ ಸಿಕ್ಕಿದ್ಲು ಅಂತ ಪ್ರಾಣ ಸ್ನೇಹಿತನ ಕಡೆ ಕಾಣಿಸ್ತೀಯ? ನಾನೊಂದು ಕ್ಷಣ ಇಲ್ಲಿರ್ತಕ್ಕಂಥವನಲ್ಲ, ಈಗಲೇ ಹೊರಟೋಗ್ತೀನಿ. ಮರ್ಯಾದೆಯ ನೀನ್ ನನ್ನ ಜೊತೆಯಲ್ಲಿ ಬರ್ತೀಯೋ ಇಲ್ಲೋ? ವಿನೋದ, ದಯವಿಟ್ಟು ನೀನು ಒಬ್ಬನೇ ಹೋಗಪ್ಪ, ನಾನಿಲ್ಲೇ ಇರ್ತೀನಿ. ಹಾಗಂತ್ಯ? ಹೋಗ್ತೇನೆ. ಹೋಗಪ್ಪ, ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿಯಪ್ಪ. ಹೋಟೆ ಹೋಗ್ತೀನಿ. ಬ್ರಹ್ಮಚಾರಿ, ಹೂ ಬಿಡ್ಸ್ಕೊಂಡು ಬರ್ತೀನಿ. ಬೇಗ ಬಂದ್ಬಿಡಮ್ಮ, ದೂರ ಹೋಗ್ಬೇಡ. ಇಲ್ಲ ಬ್ರಹ್ಮಚಾರಿ, ಬೇಗ ಬರ್ತೀನಿ. ಜೈ ಸತ್ಕಾರ.
ರಾಜಕುಮಾರ. ಹೌದು ನಾನೇ. ಇಲ್ಲಿಗೆ ಬಂದಿದ್ದು ನೋಡೋದಕ್ಕೆ. ಯಾರನ್ನ? ನಿನ್ನನ್ನ. ನನ್ನನ್ನ? ಯಾಕೆ? ಮಾತಾಡೋಕ್ಕೆ. ಮಾತು? ಅದು ಸಾಧ್ಯವಲ್ಲದ ಮಾತು. ನಾನು ಆಗ್ಲೇ ಹೇಳಿದ್ದೀನಿ, ನಾನು ಯಾರ ಹತ್ರ ಮಾತಾಡೋದನ್ನು ಬ್ರಹ್ಮಚಾರಿ ಸಹಿಸೋದಿಲ್ಲ ಅಂತ. ಹತ್ರದಲ್ಲ ಅಲ್ಲದೆ ಹೋದ್ರೇನು, ದೂರದಲ್ಲಾದ್ರೂ ಮಾತಾಡಬಹುದಲ್ಲ ಅಂತ. ರಾಜಕುಮಾರ, ಅಯ್ಯೋ ಎಂಥ ಅಚಾತುರ್ಯವಾಯ್ತು. ನಾನು ಯಾರನ್ನು ಹೀಗೆಲ್ಲ ಮುಟ್ಲು ಕೂಡ ಅಂತ ಹೇಳಿದ ಬ್ರಹ್ಮಚಾರಿ? ಅವನು ಹಾಗೆ ಹೇಳೋದಕ್ಕೆ ಕಾರಣವೂ ಇದೆ ಚಂದ್ರಿಕಾ. ಕಾರಣ ಏನದು? ಅವನಾದರೂ ಸನ್ಯಾಸಿ, ಅವನ ಅಭಿಪ್ರಾಯ ಏನು ಅಂತ ಹೇಳಬಾರ್ದೆ. ಪೂರ್ವ ಅವಿವಾಹಿತ ಯುವಕ, ಪೂರ್ವ ಅವಿವಾಹಿತ ಯುವತಿಯನ್ನು ಮುಟ್ಟಿದ್ರೆ ಅಂಥವ್ರು ಗಂಡ ಹೆಂಡರಾಗ್ತಾರೆ ಅನ್ನೋದು ಶಾಸ್ತ್ರಾಧಾರ ಅಂತ ಹೇಳ್ತಾರೆ. ಹಾಗೆ ಯಾರು ಹೇಳ್ತಾರೆ? ಶಾಸ್ತ್ರ ಹೇಳೋರು, ಅದನ್ನು ಕೇಳೋರು, ಅನುಸರಿಸೋರು, ಇನ್ನೂ ಯಾರ್ಯಾರು? ಹಾಗೇನು? ಹಾಗಾದ್ರೆ ನಮ್ಮ ವಿಚಾರ ಹಾಗೇನಲ್ಲ. ಅನಿರೀಕ್ಷಿತವಾಗಿ ಕಾಲುಜಾರ ಕೆಳಗೆ ಬೀಳೋದ್ರಲ್ಲಿ ನಿನ್ನ ಬೀಳೋದಕ್ಕೆ ಬಿಡಬಾರ್ದು ಅಂತ ಹೇಳ್ಕೊಂಡೆ. ಇದಿಷ್ಟು ಮಾತ್ರಕ್ಕೆ ನಾವು ಗಂಡ ಹೆಂಡರಾಗೋದು. ಗಂಡ ಹೆಂಡರಾಗೋದು? ಅದು ಅದು ಅಷ್ಟೊಂದು ಆಲೋಚನೆ ಮಾಡುವಂತ ವಿಷಯವೇನಲ್ಲ ಅದು. ಈಗ ನೋಡಿ ಚಂದ್ರಿಕಾ, ಪಾರ್ವತಿ ಪರಮೇಶ್ವರರು, ಪತಿ ಪತ್ನಿಯರಲ್ವೇನು? ಲಕ್ಷ್ಮೀ ನಾರಾಯಣರು ಸತಿಪತಿಯರಲ್ವೇನು? ಹಾಗೇನೇ. ಅದೆಲ್ಲ ನನಗೆ ಗೊತ್ತಿದೆ. ಅವರೆಲ್ಲ ಜಗತ್ತಿನ ಮಾತಾಪಿತೃಗಳು ಅಂತ ಎಷ್ಟೋ ಸಾರಿ ಹೇಳಿದಾನೆ ಬ್ರಹ್ಮಚಾರಿ. ಹೌದು, ಅವನು ಹಾಗೆ ಹೇಳಬೇಕಾದ್ದೇನು? ಯಾಕೆಂದ್ರೆ ಮತ್ತೆ ನನ್ನ ದಯವಿಟ್ಟು ಇಲ್ಲಿಂದ ಹೋಗಿ. ಚಂದ್ರಿಕಾ, ನಾನು ಇಲ್ಲಿರೋದು ನಿನಗೆ ಇಷ್ಟ ಇಲ್ಲವೇ? ಹಾಗಲ್ಲ, ಬ್ರಹ್ಮಚಾರಿ ಏನಾದರೂ ಇದನ್ನು ಕಂಡ್ರೆ ಭಯವೇನು ಚಂದ್ರಿಕಾ? ಭಯವೇನು ಚಂದ್ರಿಕಾ? ರಾಜಕುಮಾರ, ನಾನು ಹೋಗ್ತೀನಿ, ನಮ್ಮ ಈ ನಡವಳಿಕೆ ಸರಿಯಲ್ಲ ಅಂತ. ಚಂದ್ರಿಕಾ, ಬ್ರಹ್ಮಚಾರಿ ನನ್ನ ನನ್ನನ್ನು ಬಿಡಿ, ನಾನು ಹೋಗಬೇಕು, ಬೇಗ ಹೋಗಬೇಕು. ಆಗ್ಬಹುದು ಚಂದ್ರಿಕಾ, ಇನ್ನು ಹೆಚ್ಚು ಹೊತ್ತು ನೇನೆ ತಡೆಯೋ ಸ್ವಾತಂತ್ರ್ಯ ನನಗಿಲ್ಲ. ಆದರೆ ನಾಳೆ ರಾತ್ರಿ ಇದೇ ಸ್ಥಳದಲ್ಲಿ ನನ್ನನ್ನು ಸಂಧಿಸ್ತೀನಿ ಅಂತ ಮಾತುಕೊಡು ರಾಜಕುಮಾರ. ನಾಳೆ ರಾತ್ರಿ ನಾನು ಇಲ್ಲಿರ್ತೀನಿ. ಆದರೆ ಸಂಕೇತ, ಕೋಗಿಲೆ ಧ್ವನಿ. ಕೋಗಿಲೆ ಧ್ವನಿ? ಹೌದು, ಎರಡು ಬಾರಿ ಕೂ ಕೂ, ಎರಡು ಬಾರಿ ಕೂ ಕೂ. ನಾನೇನು ಬರ್ತೀನಿ ಚಂದ್ರಿಕಾ. ಆಶ್ರಮದಲ್ಲಿ ಬ್ರಹ್ಮಚಾರಿ ಅಲ್ಲದೆ ಇನ್ಯಾರ್ಯಾರು ಇದ್ದಾರೆ? ಯಾರು ಅಂದ್ರೆ ದೇವರು? ಇನ್ಯಾರು ಇಲ್ವೇನು? ಹೌದೌದು, ಬ್ರಹ್ಮಚಾರಿ ಹೇಳ್ತಿದ್ದ, ನನಗೊಬ್ಬ ಅಣ್ಣ ಇದ್ರಂತೆ, ಅವನು ಯಾವಾಗ್ಲೂ ತಪ್ಪಿಸ್ಕೊಂಡಂತೆ. ಸುಮನ, ರಾಜಕುಮಾರ್ನ ಕಂಡ್ರೆ ನಿನಗೂ ಮೆಚ್ಚುಗೆ ಅಲ್ವೇ? ನನಗಂತೂ ಹೃದಯವೇ ತುಂಬಿ ಬಂದ ಹಾಗುತ್ತೆ. ರಾಜಕುಮಾರರು ಒಳ್ಳೆಯವರಲ್ವೇ ಸುಮನ? ಹೌದು, ತುಂಬ ತುಂಬ ಒಳ್ಳೆಯವರು. ಅವ್ರ ಜೊತೆಯಲ್ಲಿ ಮಾತಾಡ್ತಿದ್ರೆ ನನಗಂತೂ ಹೊತ್ತು ಗೊತ್ತೇ ತಿಳಿಲ್ಲ. ಚಂದ್ರಿಕಾ, 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 ಹೂವಿನ ಜೊತೆಯಲ್ಲಿ ಅದೇನು ಸರಸ? ಏನಿಲ್ಲ ಬ್ರಹ್ಮಚಾರಿ, ಏನಿಲ್ಲ. ಏನೂ ಇಲ್ಲ, ಹೋಗಿದ್ರೆ ಯಾಕೆ ಉತ್ತರ ಕೊಡ್ಲಿಲ್ಲ? ಕೇಳಿಸ್ಲಿಲ್ಲ ಬ್ರಹ್ಮಚಾರಿ. ಕೇಳಿಸಲಿಲ್ಲ. ಪ್ರಾಯದ ಹೆಣ್ಣು ಹೂವಿನ ಜೊತೆಯಲ್ಲಿ ಸರಸ ಸಲ್ಲಾಪ, ಅದು ಮೈ ಮೇಲೆ ಪ್ರಜ್ಞೆ ಇಲ್ಲ. ಇದರ ಅರ್ಥ ರಾಜ್ಕುಮಾರರು ಇನ್ನು ಯಾಕೆ ಬರಲಿಲ್ಲ? ಇಷ್ಟು ಬೇಗ ಎಲ್ಲಿ ಬರ್ತಾರೆ ಸ್ವಾಮಿ? ಜೊತೆಗೆ ವಿನೋದರು ಹೋಗಿದ್ದಾನೆ. ವಿನೋದ ಕಾಲ ಕಲಿತಿರ್ಬಹುದು. ನಾನು ಬಂದೇ ಬಿಟ್ಟೆ ನೆಲದವರು ಮನದಲ್ಲಿಂದ ಹಾಗೆ. ನಮಸ್ಕಾರ ಪ್ರಧಾನಿಗಳೇ. ರಾಜ್ಕುಮಾರಲ್ಲಿ ಅಲ್ಲೇ ಇದ್ದಾನೆ. ಅಲ್ಲೇ ಅಂದ್ರೆ ಎಲ್ಲಿ? ಜೊತೆಯಲ್ಲಿ ಬೇಟಾಜಿ ಅಂತ ಹೋದವನು ಅವ್ರನ್ನ ಅಲ್ಲೇ ಬಿಟ್ಟು ಬಂದೇನು? ನಾನು ಬಿಟ್ಟು ಬಂದೆ. ಚೆನ್ನಾಯ್ತು, ಅವನೇ ನನ್ನ ಬಿಟ್ಟು ಬಿಟ್ಟ. ತಲೆಯೆಲ್ಲ ಹರಟಬೇಡ, ರಾಜ್ಕುಮಾರ್ ಎಲ್ಲಿದ್ದಾರೆ? ಅಲ್ಲೇ ಇದ್ದಾನೆ ಅಂತ ಆಗಲೇ ಹೇಳದಲ್ಲ. ಈ ಕೆಲಸ ಮಾತ್ರ ಮಾಡಿಸ್ಬೇಡಿ ಪ್ರಧಾನಿಗಳೇ. ಹಾಗಾದ್ರೆ ಹೇಳು, ರಾಜ್ಕುಮಾರ್ ಎಲ್ಲಿದ್ದಾರೆ? ಇಲ್ಲದೆ ಹೋದ್ರೆ ನಿನ್ನ ನೆಲಮಾರಿಗೆ ಹಾಕಿ ಮುಚ್ಚಿಸ್ಬಿಡ್ತೇನೆ. ಮುಚ್ಚೋ ಕೆಲಸ ಮಾತ್ರ ಮಾಡಬೇಡಿ, ಹೇಳ್ತೀನಿ ಹೇಳ್ತೀನಿ.
ಅವನು ಒಬ್ಬ ದೊಡ್ಡ ಬ್ರಹ್ಮಚಾರಿಗಳ ಆಶ್ರಮದಲ್ಲಿದ್ದಾನೆ. ಎಂಥ ಬ್ರಹ್ಮಚಾರಿ? ಅಂಥ ಇಂಥ ಎಂಥ ಬ್ರಹ್ಮಚಾರನೋ ಗೊತ್ತಿಲ್ಲ, ಅಂತೂ ಹಠಯೋಗಿಗಳು ಅಂತ ಕಾಣಿಸುತ್ತೆ. ಅವರಿಗೊಬ್ಬ ಸುಂದರವಾದ ಶಿಷ್ಯ ಇದ್ದಾನೆ, ಅವನಿಗಿನ್ನೂ ಗಡ್ಡ ಮೇಸ ಏನು ಬೆಳೆದಿಲ್ಲ. ಆಮೇಲೆ ಆಮೇಲೆ ಬ್ರಹ್ಮಚಾರಿ ಶಿಷ್ಯನಿಗೂ ರಾಜ್ಕುಮಾರ್ನಿಗೂ ಸ್ನೇಹ ಬೆಳೀತು. ಅವಳನ್ನ ಇವನು, ಇವಳನ್ನ ಅವನ್ನ ಇವನು, ಇವನ್ನ ಅವನು, ಒಂದು ಹುಡುಗಿನೂ ಬಿಟ್ಟಿರ್ತಿರ್ಲಿಲ್ಲ. ಅದನ್ನೆಲ್ಲ ಮಾತಾಡೋ ಸಾಲದು ಅಂತ ರಾತ್ರಿನ ಗುಟ್ ಗುಟ್ಟ ಮಾತಾಡ್ತಿರೋರು. ನೀನು? ನಾನು ಗುಡಿ ಮುಂದಿನ ಬಸವ. ನನ್ನ ಕೇಳೋರು ಯಾರು? ಆ ಬ್ರಹ್ಮಚಾರಿಗೆ ಇನ್ನೊಬ್ಬ ಶಿಷ್ಯನೂ ಇರಲಿಲ್ಲ, ಗುಟ್ಟು ಗುಟ ಮಾತಾಡೋಣ ಅಂದ್ರೆ. ಅವರಿಬ್ರು ಏನೇನ್ ಮಾತನಾಡ್ತಾ ಇದ್ರು? ಬ್ರಹ್ಮಾಂಡದಷ್ಟು ಮಾತು, ಗಢಾಲಿಂಗನ ಅಮರ ಪ್ರೇಮ, ಸುಖರಾತ್ರಿ, ಏನೇನೋ ಇನ್ನೂ ಏನೇನೋ. ವಿನೋದ, ರಾಜ್ಕುಮಾರ್ರು ನಿನ್ನ ಪ್ರಾಣ ಸ್ನೇಹಿತರು, ಜೊತೆಯಲ್ಲಿ ಹೋದವನು ಅವರೊಬ್ಬರನ್ನೇ ಬಿಟ್ಟು ಬರಬಹುದೇ. ಹೊರಟೋಗು ಹೊರಟೋಗು ಅಂತ ಒತ್ತಾಯ ಮಾಡಿದ್ರೆ ನಾನೇನ್ ಮಾಡ್ಲಿ? ನಾನು ಅಲ್ಲಿದ್ರೆ ಅವರಿಬ್ಬರು ಪ್ರೇಮಕ್ಕೆ ಬಂದು, ಇಲ್ಲ ಇಲ್ಲ, ಪ್ರೇಮ ಜೀವ ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಹೆದರಬೇಡ ವಿನೋದ, ನಿಜ ಹೇಳು. ಆ ಬ್ರಹ್ಮಚಾರಿ ಶಿಷ್ಯ ಗಂಡ್ಸು ಹೆಂಗ್ಸು? ಛೇ, ಅವನೆಂಥ ಗಂಡ್ಸು ಹೆಂಗ್ಸೆ? ಇಲ್ಲ ಇಲ್ಲ, ಚಂದ್ರಿಕಾ ಹೆಂಗ್ಸಲ್ಲ, ಗಂಡ್ಸು. ಅಯ್ಯೋ, ಗಂಡ್ಸು ಹೆಂಗ್ಸು, ನನ್ಗೆ ಯಾರು ಸುಮ್ಮನೆ ತೊಂದರೆ ಕೊಡ್ತೀರಾ ಪ್ರಧಾನಿಗಳೇ? ನೋಡಿ, ನಾನು ಆಶ್ರಮಕ್ಕೆ ಹೋಗಿಲ್ಲ, ಬ್ರಹ್ಮಚಾರಿ ನೋಡ್ಲಿಲ್ಲ, ಚಂದ್ರಿಕಾ ನೋಡ್ಲಿಲ್ಲ, ರಾಜ್ಕುಮಾರ್ ಎಲ್ಲಿದ್ದನು, ನಾರೆಲ್ಲಿದ್ದನು, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಇದು ವ್ಯವಹಾರ. ಸರಿ, ಮಂದಿರದಿಂದ ಬಾರೆ ನೀನೇ ನೀರಾ, ಸಿಂಗಾರ ಸಂಗದ ತುಂಬಿ ತಾರ, ನೀನೇ ನೀರೇ ಮಂದಾರ ಮಂದಿರದಿಂದ ಬಾರೆ, ನೀನೇ ನೀರಾ, ಸಿಂಗಾರ ಸಂಗದ ತುಂಬಿ ತಾರ, ಓ ರಾಣಿ ನೀನೇ ನೀರೇ ಮಂದಾರ ಮಂದಿರದಿಂದ ಬಾರಿ ಸುಮದ ಮಹನುರಾಗ ತಾಳಿ ನವ ಸುಮದ ಮಹನುರಾಗ ತಾಳಿ ಬಂದಾಗ ತಂದಾಗ ಮಧುರ ದಿನ ನಿಜ ಮಿಲನ ನಲಿದ ಹಾಡೋಣ ನೀನೇ ನೀರೇ ಮಂದಾರ ಮಂದಿರದಿಂದ ಬಾರೆ ನೀನೇ ನೀರಾ ನೀನೇ ನೀರೇ ಮಂದಾರ ಮಂದಿರದಿಂದ ಬಾರಿ ತುಂಬಿತಾರ.
ಪ್ರೀತಿಸ್ತೀನಿ ಅನ್ನೋದು ನಿನಗೆ ತಿಳಿದು ಮಾತುಕೊಡು ಚಂದ್ರಿಕಾ, ನಾನೇನ ಅವಳಾಗ್ತೀನಿ ಅಂತ ಹೇಳು. ರಾಜಕುಮಾರ, ಈ ನಮ್ಮ ಆಚರಣೆ ಸರಿಯೇ ಅಲ್ವೇ ಅನ್ನೋದು ಈಗ ನನಗೆ ತಿಳಿಯದು. ಆದರೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ಹೇಳ್ತಾ ಇದೆ ಒಪ್ಪಿಕೋ ಅಂತ. ಮರುಕ್ಷಣವೇ ನನ್ನ ಮನಸ್ಸು ಎಚ್ಚರಿಸ್ತಾ ಇದೆ ಎರವಿ ಬಿದ್ದೀಯೇ ಅಂತ. ಇದಕ್ಕೆಲ್ಲ ಕಾರಣ ಆ ನಿನ್ನ ಬ್ರಹ್ಮಚಾರಿ ಉಪದೇಶ. ಅವನು ನಿನ್ನ ಸ್ವಾತಂತ್ರ್ಯನೇ ನಾಶಗೊಳಿಸ್ತಾನೆ. ರಾಜಕುಮಾರ, ನಿನ್ನ ಜೀವನವನ್ನೇ ನಿಸತ್ವಗೊಳಿಸುವ ಶಕ್ತಿ ಅವನ ನೆರಳಲ್ಲಿ ಸಹ. ರಾಜಕುಮಾರ ಹೇಳು ಚಂದ್ರಿಕಾ, ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ಹೇಳು ಚಂದ್ರಿಕಾ, ನೀನು ನನ್ನನ್ನು ಮನಸಾರ ಬರೆಸಲು ಒಪ್ಪಿದೀಯ ಅಂತ. ಒಪ್ಪಿದ್ದೀನಿ ರಾಜಕುಮಾರ, ನಿಮ್ಮನ್ನು ಬರೆಸಲು ಮನಸಾರ ಒಪ್ಪಿದ್ದೀನಿ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಚಂದ್ರಿಕಾ, 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 ಈಗ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಅಷ್ಟೇ ಭಯವೂ ಆಗ್ತಾ ಇದೆ. ಬ್ರಹ್ಮಚಾರಿ ಏನಾದರೂ? ಆ ಬ್ರಹ್ಮಚಾರಿಯನ್ನು ಭೂತವಲ್ವಲ್ಲ ಮಾಯ ಮತ್ತು ಧೂರ್ತ ಸಲಿಯಲಿಲ್ಲ. ಸಾವಧಾನ ಬ್ರಹ್ಮಚಾರಿ, ನಿನ್ನಂತಹ ಪವಿತ್ರಾತ್ಮನು ಈ ರೀತಿ ಉದ್ರೇಕಗೊಳ್ಳುವುದು ಸರಿಯಾದ್ದಲ್ಲ. ಅಲ್ಲದೆ ಓರ್ವ ರಾಜಕುಮಾರನು ನಿನ್ನಂತಹ ಸಾಮಾನ್ಯ ಸನ್ಯಾಸಿಯೋರ್ವನ ಆಜ್ಞೆಯನ್ನು ಮನ್ನಿಸುವನೆಂದು ತಿಳಿಯುವುದು ತಪ್ಪು. ಕಾಳಸರ್ಪಕ್ಕಿಂತಲೂ ಕ್ರೂರನಾದ ಕಠಿಣಾತ್ಮ ದೇವರ ಸೃಷ್ಟಿಯಲ್ಲ ಒಂದು ಸುಂದರವಾದ ಅಮೋಘ ಅನರ್ಘ್ಯ ಪುಷ್ಪವನ್ನೇ ನಾಶಗೊಳಿಸಲು ಬಂದಿರುವ ರಾಕ್ಷಸ ಈ ಕ್ಷಣವೇ ಹೊರಟು ಹೋಗಿಲ್ಲಿಂದ. ಎಚ್ಚರ ಬ್ರಹ್ಮಚಾರಿ, ನನ್ನ ಮೇಲೆ ಕೈ ಮಾಡುವ ಸಾಹಸವನ್ನು ದೂರ ಮಾಡು. ನಾನು ಕ್ಷತ್ರಿಯ, ನೈಜವಾದ ಕ್ಷತ್ರಿಯನು ತನ್ನನ್ನು ಎದುರಿಸಲು ಬರುವ ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಲಕ್ಷ್ಯದಲ್ಲಿ ಇರತಕ್ಕವನಲ್ಲ. ಅಯ್ಯಯ್ಯೋ ರಾಜಕುಮಾರ, ನಿಮ್ಮ ಧರ್ಮದಾಣಿ, ದಯಮಾಡಿ ದಯಮಾಡಿ ನೀವು ಹಿಂದೆ ಹೋಗಿ. ಲಜ್ಜೆ ಇಲ್ಲದವಳೆ, ಹದ್ದು ಮೀರಿದವಳೆ, ನನ್ನ ಉಪದೇಶದ ಪವಿತ್ರತೆಯನ್ನೇ ತೊಡೆಯಲೆತ್ನಿಸಿದವಳೆ, ಆಶ್ರಮದ ಕಟ್ಟುನಿಟ್ಟುಗಳನ್ನೇ ಕಡಿಯಲೆಸಿದವಳೆ, ಯೌವ್ವನದ ಸುಳಿಯಲ್ಲಿ ಸಿಕ್ಕು ಅಭಿಸಾರಿಕೆ ಆಚರಣೆಯಲ್ಲಿ ಅಡಿಯಿಟ್ಟು ಬಾಲ್ಯದಿಂದಲೂ ಪಾಲಿಸಿ ಪೋಷಿಸಿದವನನ್ನೇ ದ್ರೋಹಕ್ಕಿಂತ ಕಡೆಯಾಗೆಣಿಸಿ ಕೇವಲವೆನಿಸಿದ ಪ್ರಣಯದಾಹಕ್ಕೆ ಶರಣು ಹೋಗಿ ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡು ನನ್ನ ಮುಖಕ್ಕೂ ಮಸಿ ಬಳಿಯ ಹೊರಟ ಪರಮ ಪಾತಕಿ ಘಾತಕಿ ಕೊರಳುಗೊಯ್ಕಿ. ಬ್ರಹ್ಮಚಾರಿ, ನಿನ್ನಿಷ್ಟುರ ನಿಂದೆಗಳನ್ನು ಸಹಿಸುವ ಶಕ್ತಿ ನನಗಿಲ್ಲ, ಇದನ್ನು ನಿಲ್ಲಿಸು. ಬಾಯಿ ಮುಚ್ಚು, ನನ್ನನ್ನು ಹಿಂಬಾಲಿಸು. ಇದೋ ಬರ್ತೀನಿ, ನಾನು ಬರ್ತೀನಿ, ಕ್ಷಮ ಇರಲಿ ರಾಜಕುಮಾರ. ಈಗ ನಾನು ನಿನ್ನನ್ನು ಬಿಟ್ಟುಕೊಳ್ಳಾರ ಚಂದ್ರಿಕಾ? ಉದ್ಧತ ಬ್ರಹ್ಮಚಾರಿ, ನಾನು ಬರುತ್ತೇನೆ. ರಾಜಕುಮಾರ ಬ್ರಹ್ಮಚಾರಿ ಕುಪಿತನಾಗಿದ್ದಾನೆ, ನಮ್ಮನ್ನು ತಪ್ಪಾಗಿ ಹಿಡಿಸಿದ್ದಾನೆ. ಅವನ ಕೋಪಾಗ್ನಿಗೆ ನೀವು ಬಲಿಯಾಗುವುದು ಬೇಡ, ನಾನೇ ಹೋಗ್ತೀನಿ. ಬ್ರಹ್ಮಚಾರಿ, ನಾನು ವೀರ ಕ್ಷತ್ರಿಯ, ನನ್ನ ದಮನಿಗಳಲ್ಲಿ ಪರಿಶುದ್ಧವಾದ ಕ್ಷಾತ್ರ ರಕ್ತವು ಸಂಚರಿಸುತ್ತಿದೆ. ಚಂದ್ರಗಳನ್ನು ನನ್ನ ಹೃದಯೇಶ್ವರಿಯಾಗಿ ಸ್ವೀಕರಿಸುತ್ತೇನೆ, ಸ್ವೀಕರಿಸಿದ್ದೇನೆ. ಅವಳನ್ನು ನನ್ನ ಅಂತಃಪುರದ ಅಧಿಷ್ಠಾನ ದೇವತೆಯಾಗಿ ಗೌರವಿಸುತ್ತೇನೆ, ಪಟ್ಟದ ರಾಣಿಯಾಗಿ ಮೆರೆಸುತ್ತೇನೆ. ಅವರು ಬಹಳ ಒಳ್ಳೆಯವರು, ನನ್ನನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರು. ಅವರ ವಿಚಾರದಲ್ಲಿ ಇಷ್ಟೊಂದು ತುಚ್ಛವಾಗಿ ಮಾತಾಡಬೇಡ. ಉನ್ಮತ್ತೆ, ನನ್ನೆದುರಿನಲ್ಲೇ ಈ ಅಲ್ಪದ ವಿಷಯವಾಗಿ ಈ ರೀತಿ ವಾದಿಸುವಷ್ಟು ಧೈರ್ಯವೂ ಬಂದಿತ್ತು ನಿನಗೆ? ಮತಿ ಇಲ್ಲದವಳೆ, ನಿನ್ನ ಸ್ತ್ರೀತ್ವದ ಪವಿತ್ರತೆಯನ್ನೇ ತೊಡೆದು ಹಾಕಲು ನಿಂತಿರುವ ಅವನೊಬ್ಬ ಮಾನವಿ ರಾಕ್ಷಸ. ಬ್ರಹ್ಮಚಾರಿ, ಅವಳನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿ ಅವಳ ತಾಯಿ ತಂದೆಯರಂತೆ ಸಮಾನ ಪೋಷಕನಾಗಿರುವುದರಿಂದ ಇದುವರೆಗೆ ನಿನ್ನ ದೋಷಾರೋಪಗಳೆಲ್ಲವನ್ನು ನುಂಗಿ ಹೇಳುತ್ತೇನೆ. ಆಹಾ, ಎಂತಹ ಉದಾರ ಗುಣವೋ ನಿನ್ನದು! ತಿಳಿ ನೀರನ್ನು ಪಗ್ಗರಗೊಳಿಸಿದ ವಂಚಕ,
ಹೊರಟು ಹೋಗಿಲ್ಲಿಂದ ನೆರೆಯ ಚಂದ್ರಿಕ ನಿಲ್ಲು ಬ್ರಹ್ಮಚಾರಿ ಕೊಲಗುಪ್ಪಿಸಿ ನೆರೆಯ ರಾಕ್ಷಸಿ ಇದು ನಿನ್ನ ಅಂತ್ಯಕಾಲ ಚಂದ್ರಿಕಾ ನಿನಗೆ ಹೇಳ್ತಾ ಇರೋದು ಹೌದು ಬ್ರಹ್ಮಚಾರಿ ನನ್ನ ತಂದೆ ತಾಯಿ ರಕ್ಷಕ ಎಲ್ಲ ನೀನೆ ನನ್ನ ಕೊಲ್ಲೋ ಅಧಿಕಾರ ನಿನಗಿದೆ ಯಾಕೆಂದು ಕೇಳೋ ಶಕ್ತಿ ಮಾತ್ರ ನನಗಿಲ್ಲ ನಾನು ಅಪರಾಧಿನಿ ಅಲ್ವೇ ನೋಡು ಆ ದೇವನೊಬ್ಬನಿಗೆ ಗೊತ್ತು ನಾನವನಲ್ಲಿ ಕೇಳಬಲ್ಲೆ ನನ್ನಿಂದಾಗಿರೋ ತಪ್ಪೇನು ಅಂತ ನಾನು ಅವನಲ್ಲಿ ಕೇಳಬಲ್ಲೆ ನನ್ನಿಂದ ಯಾವ ರೀತಿ ಅಪಚಾರವಾಗಿದೆ ನಿನಗೆ ಅಂತ ಅವನಿಚ್ಛೆಯಂತೆ ಬೆಳೆದು ಬಂದಿರುವ ನಮ್ಮ ಈ ಪವಿತ್ರ ಪ್ರೇಮದಿಂದ ಹೆಣ್ಣು ಕುಲದ ಹಿರಿಮೆಗೆ ಕಳಂಕವಾಗಿದೆಯೇ ಅನ್ನೋದನ್ನು ಅವನೊಬ್ಬನಲ್ಲಿ ಮಾತ್ರ ನಾನು ಕೇಳಬಲ್ಲೆ ನನ್ನ ಪ್ರಾರ್ಥನೆಯನ್ನು ಕೇಳಬಲ್ಲವನು ಅವನೊಬ್ಬನೇ ಅವನೊಬ್ಬನೇ ಇದುವರೆಗೂ ನೀನು ಕರೆದ ಬೈಗಳದ ಸುರಿಮಳೆಯನ್ನು ನಿವಾರಿಸೋದಕ್ಕೆ ಆ ನನ್ನ ತಂದೆಯಿಂದಲ್ಲದೆ ಇನ್ನೊಬ್ಬರಿಂದಲೂ ಸಾಧ್ಯವಿಲ್ಲ ಚಂದ್ರಿಕಾ ಚಂದ್ರಿಕಾ ಈಗ ಅವನೇ ನನ್ನ ತಂದೆ ಅವನೇ ನನ್ನ ಬಂಧು ಅವನೇ ನನ್ನ ಸರ್ವಸ್ವ ಅವನೇ ನನ್ನ ಸರ್ವಸ್ವ ಅವನೇ ಅವನೇ ನನ್ನಿಚ್ಛೆಗೆ ವಿರುದ್ಧವಾಗಿ ಆಶ್ರಮದ ಪವಿತ್ರ ನಿಯಮಕ್ಕೆ ವಿರುದ್ಧವಾಗಿ ಚಂದ್ರಿಕಾ ರಾಜಕುಮಾರರು ಪರಸ್ಪರ ಪ್ರೇಮಿಸಿದ್ದು ಮಹಾಪರಾಧವಲ್ಲವೇ ಮಹಾಪರಾಧ ಮಹಾಪರಾಧ ನಿನ್ನದು ಎರಡು ಕೋಮಲ ಕುಸುಮಗಳ ಮಧುರ ಮಿಲನಕ್ಕೆ ಅಡ್ಡಿ ಆತಂಕಗಳನ್ನು ತಂದೊಡ್ಡಿದವನು ನೀನು ನಾನೇ ಹಾಗಾದರೆ ನಾನವರನ್ನು ಸ್ವೇಚ್ಛೆಯಾಗಿ ಬಿಟ್ಟುಬಿಡಲೆ ಆ ರಾಜಕುಮಾರನವಳ ಬದುಕನ್ನೇ ನಾಶಗೊಳಿಸಿದರೆ ಅದು ನಿನ್ನ ಮಿಥ್ಯ ಭಾವನೆ ಚಂದ್ರಿಕಾ ರಾಜಕುಮಾರನ ಜೀವನ ಸರ್ವಸ್ವ ಅವಳ ವಿನಃ ಅವನು ಬಾಳಲಾರ ಅವನು ಅವಳನ್ನು ವಿವಾಹ ಮಾಡಿಕೊಳ್ಳುತ್ತಾನೆ ಚಂದ್ರಿಕಾ ನನ್ನ ಜೀವನ ಸರ್ವಸ್ವ ನನ್ನ ಪ್ರಾಣ ಸರ್ವಸ್ವ ಆಕೆಯನ್ನು ಮನಸಾ ಪ್ರೇಮಿಸುತ್ತೇನೆ ಆಕೆಯನ್ನು ವಿವಾಹವಾಗಿ ನನ್ನ ಪಟ್ಟಣ ರಾಣಿಯಾಗಿ ಮಾಡಿಕೊಳ್ಳುತ್ತೇನೆ ಚಂದ್ರಿಕಾ ನರ್ತಕಿಯಾಗಲೇಬೇಕು ನರ್ತಕಿಯಾಗಲೇಬೇಕು ಇದು ವಿಧಿಲಿಖಿತ ಬ್ರಹ್ಮ ಸಂಕಲ್ಪ ಬ್ರಹ್ಮ ಸಂಕಲ್ಪ ಸಾಧ್ಯವಿಲ್ಲ ಎಂದೆಂದಿಗೂ ಸಾಧ್ಯವಿಲ್ಲ ಚಂದ್ರಿಕಾ ರಾಜಕುಮಾರರ ವಿವಾಹವು ನಡೆಯದಿದ್ದರೆ ಆಕೆ ನರ್ತಕಿಯಾಗಬಹುದು ವಿವಾಹವು ನಡೆದರೆ ಆಕೆ ಮಹಾರಾಣಿಯಾಗುತ್ತಾಳೆ ಮಹಾರಾಣಿಯಾದ ಮೇಲೆ ನರ್ತಕಿಯಾಗಲು ಸಾಧ್ಯವೇ ಇಲ್ಲ ಹೌದು ನಿಶ್ಚಯ ಚಂದ್ರಿಕಾ ಮಹಾರಾಣಿ ಆಗುತ್ತಾಳೆ ಮಹಾರಾಣಿ ಆದ ಮೇಲೆ ನರ್ತಕಿಯಾಗಲು ಸಾಧ್ಯವೇ ಇಲ್ಲ ಈಗಲೇ ಚಂದ್ರಿಕಾ ರಾಜಕುಮಾರರ ವಿವಾಹವನ್ನು ನಡೆಸುತ್ತೇನೆ ಅನಂತರ ಮಾರ್ತಾಂಡ ನೋಡುತ್ತಿರು ನಿನ್ನ ಜ್ಯೋತಿಶಾಸ್ತ್ರ ಸಿದ್ಧಾಂತ ಸುಳ್ಳಾಗುತ್ತದೆ ಸುಳ್ಳಾಗುತ್ತದೆ ಜೈ ಸದ್ಗುರು ಚಂದ್ರಿಕಾ ಚಂದ್ರಿಕಾ ನನ್ನ ಕ್ಷಮಿಸು ನಾನು ದುಡುಕದೆ ನಾನು ತಪ್ಪು ಮಾಡಿದೆ ಚಂದ್ರಿಕಾ ನನ್ನ ಕ್ಷಮಿಸು ನನ್ನ ಪರೋಕ್ಷದಲ್ಲಿ ನಡೆದ ನಿಮ್ಮ ಆಚರಣೆಯಿಂದ ಆವೇಶಕ್ಕೊಳಗಾದೆ ಚಂದ್ರಿಕಾ ಆ ವಿಷಯಗಳಿಗೆ ನನಗೆಲ್ಲ ಕಹಿಯ ಕಾಣಿತು ಆದರೆ ಈಗ ನನ್ನ ತಪ್ಪು ಏನು ಅಂತ ಅರ್ಥವಾಯಿತು ನನ್ನ ಕರ್ತವ್ಯ ಏನು ಅನ್ನೋದ್ರ ಅರಿವಾಯಿತು ನೀನು ಚಿಂತಿಸಬೇಡಿ ಚಂದ್ರಿಕಾ ನಾನೀಗಲೇ ಹೋಗಿ ಆ ರಾಜಕುಮಾರನ ಕ್ಷಮೆಯಾಚಿಸಿ ಅವನನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ ಅವನು ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ ಚಂದ್ರಿಕಾ ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನಿನ್ನನ್ನು ಅವನಿಗೆ ಎಂಥ ದೊಡ್ಡ ಗುಣ ಬ್ರಹ್ಮಚಾರಿ ನಿಂದು ಎಂಥ ದೊಡ್ಡ ಗುಣ ರಾಜಕುಮಾರ ಚಂದ್ರಕುಮಾರ ಚಂದ್ರಕುಮಾರ ರಾಜಕುಮಾರ ರಾಜಕುಮಾರ ಚಂದ್ರಕುಮಾರ ರಾಜಕುಮಾರ ರಾಜಕುಮಾರ ಚಂದ್ರಕುಮಾರ ಇದರ ಪರಿಣಾಮ ಗುರುದೇವ ಮಲ್ಲಿಕಾ ನಾನು ತುಂಬಾ ಸಂತೋಷವಾಗಿದ್ದೀನಿ ನಿನಗೆ ಗೊತ್ತೇ ಈ ದಿನ ಅವರಿಲ್ಲಿಗೆ ಬರ್ತಾರೆ ಅವರ ಮನಸ್ಸು ಅಂದ್ರೆ ಮಲ್ಲಿಕಾ ನಿನ್ನ ಹಾಗೆ ಕೋಮಲ ಆನಂದಕರ ಮಾತು ನಿನ್ನ ಸುಗಂಧದಷ್ಟೇ ಮಧುರ ಅವರಿಲ್ಲಿಗೆ ಬಂದಾಗ ನಿನ್ನ ಮೈ ತುಂಬಿ ಅರಳಬೇಕು ಸಂತೋಷದಿಂದ ಸುಗಂಧ ಬೀರ್ಬೇಕು ತಿಳಿದೆ ಮಲ್ಲಿಕಾ ಬ್ರಹ್ಮಚಾರಿ ಅವರಿಲ್ಲಿ ಎಲ್ಲಿ ಹೋದ್ನೋ ಗೊತ್ತಿಲ್ಲ ಎಷ್ಟು ಹುಡುಕಿದ್ರು ಸಿಕ್ಕಲಿಲ್ಲ ಅವನ್ ನಿಜವಾದ ಪ್ರೇಮಿ ಅಲ್ಲ ಚಂದ್ರ ನೀನ್ ಹಾಗೆ ಹೆದರಿಸಿದ್ರೆ ಹೊರಟೋಗ್ದು ಏನ್ ಮಾಡ್ತಾರೆ ನಿಜವಾದ ಪ್ರೇಮಿಗಳು ಮತ್ತೊಬ್ಬರ ಹೆದರಿಕೆಯಿಂದ ಹಿಂಜರಿತಾರೆಯ ಚಂದ್ರಿಕಾ ಪ್ರೇಮಿಗಳ ದೃಷ್ಟಾಂತರಗಳೇ ಬೇರೆ ಶ್ರೀರಾಮಚಂದ್ರ ಮೂರ್ತಿ ತನ್ನ ಪ್ರೇಯಸಿಯ ಮೇಲಿನ ವ್ಯಾಮೋಹಕ್ಕಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸ್ತಾರೆ ಶ್ರೀಕೃಷ್ಣ ಸ್ವಾಮಿ
ರುಕ್ಮಿಣಿಯ ಮೇಲಿನ ವ್ಯಾಮೋಹಕ್ಕಾಗಿ ಘನಘೋರ ಯುದ್ಧವನ್ನೇ ಮಾಡಿದ. ಅರ್ಜುನ ಸುಭದ್ರೆ ಮೇಲಿನ ವ್ಯಾಮೋಹಕ್ಕಾಗಿ ಸನ್ಯಾಸಿಯಾದ. ಆದರೆ ನಿನ್ನ ರಾಜಕುಮಾರ್ ಸಾಮಾನ್ಯ ಬೆದರಿಕೆಯಿಂದ ದಿಗಿಲು ಬಿದ್ದು ಹೊರಟು ಹೋದ. ಬಿಟ್ಬಿಡೋ ಒಂದು ವಿಚಾರ, ಮರ್ತುಬಿಡೋ ಅವನನ್ನ. ಬ್ರಹ್ಮಚಾರಿ ಮರ್ತು ಬಿಡ್ಲೆ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬ್ರಹ್ಮಚಾರಿ. ಹಠ ಮಾಡಬೇಡಿ, ಮುತ್ತಿನ ರಾಣಿಯಿಂದ ಸ್ಪರ್ಶರತ್ನ ತಂದುಕೊಡೋ ಧೀರೋದಾತನ ಜೊತೆಲಿ ನಿನ್ನ ಮದುವೆ ಮಾಡಬೇಕು ಅಂತ ಇದ್ದೀನಿ. ನನ್ನನ್ನು ಅರ್ಥ ಮಾಡ್ತು. ನನಗೆ ಸ್ಪರ್ಶರತ್ನದ ಅಗತ್ಯವಿಲ್ಲ ಬ್ರಹ್ಮಚಾರಿ, ಅಗತ್ಯವಿರೋದಾದ್ರೆ ರಾಜ್ಕುಮಾರ್ ಮಾತ್ರ. ನಿನಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ, ಅವನು ಒಳ್ಳೆಯವನಲ್ಲ. ಅವನು ಒಳ್ಳೆಯವರಂತ ನನ್ನ ಆತ್ಮ ಸಾರಿ ಸಾರಿ ಹೇಳ್ತಾ ಇದೆ ಬ್ರಹ್ಮಚಾರಿ. ನೀನ್ ನನಗೆ ಸೀತಾ ಸಾವಿತ್ರಿ ದಮಯಂತಿಯರ ಪುಣ್ಯ ಕಥೆಗಳನ್ನೆಲ್ಲ ತಿಳಿಸಿದ್ದೀಯ. ಅವರು ತಮ್ಮ ಪ್ರೇಮಿಗಳನ್ನು ಪುನಃ ಪಡೆಯೋದಕ್ಕೋಸ್ಕರ ಪಟ್ಟ ಶ್ರಮ ಸಂಕಟಗಳನ್ನೆಲ್ಲ ವಿವರಿಸಿದ್ದೀಯ. ನಾನು ರಾಜ್ಕುಮಾರರಿಗೆ ನನ್ನ ಪ್ರೇಮವನ್ನೆಲ್ಲ ಧಾರೆ ಎರೆದಿದ್ದೀನಿ. ಅವನ್ನು ಬಿಟ್ಟು ನಾನು ಬಾಳಿಲ್ಲ, ಅವರು ವಿನಃ ಮತ್ತೊಬ್ಬರನ್ನು ನೆನೆಯಲ್ಲ. ಸರಿ, ನಿನ್ನ ಇಷ್ಟದಂತೇನೆ ಆಗಲಿ, ನಾಳೆ ಬೆಳಿಗ್ಗೆ ರಾಜಧಾನಿ ಹೊರಡೋಣ. ಸರಿ ತಾನೆ, ಎಲ್ಲ ಸಿದ್ಧ ಮಾಡಿ. ಪ್ರಣಾಮ ಅಪ್ಪಾಜಿ. ಶ್ರೇಯಸ್ತು, ಬನ್ನಿ ರಾಜ್ಕುಮಾರ, ಕೂತ್ಕೊಳ್ಳಿ. ಬೇಟೆ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಬಹಳ ಚೆನ್ನಾಗಿತ್ತು ಅಪ್ಪಾಜಿ. ವಿನೋದ ಆಶ್ರಮದ ವಿಚಾರವಾಗಿ ಏನು ಹೇಳ್ತಾ ಇದ್ನಲ್ಲ. ಹಾಗೇನೂ ಇಲ್ಲ ಅಪ್ಪಾಜಿ, ಕೇವಲ ಮನೋರಂಜನೆ ಅಷ್ಟೇ. ತಾವೇನು ಅನ್ಯಥಾ ಭಾವಿಸಬೇಡಿ ಅಪ್ಪಾಜಿ. ಹಾಗಲ್ಲ ಕುಮಾರ, ನಾನು ದಿವಂಗತ ಮಹಾರಾಜ ಮಹೇಂದ್ರ ವರ್ಮರಿಗೆ ಕೊಟ್ಟ ವಾಗ್ದಾನದಂತೆ ನಿಮ್ಮ ರಕ್ಷಣೆ ಮಾಡಿದ್ದೇನೆ. ದೇಶದ ಧರ್ಮನಿಧಿ, ಪ್ರಜೆಗಳ ಕಲ್ಯಾಣ ಮೂರ್ತಿ ಅಂತ ನಿಮ್ಮನ್ನು ಬೆಳೆಸಿದ್ದೇನೆ. ಈಗ ರಾಜ್ಯದ ಆಡಳಿತ ನಡೆಸುವ ವಯಸ್ಸು ಸಾಮರ್ಥ್ಯ ನಿಮಗೆ ಬಂದಿದೆ. ಆದರೂ ಒಂದು ವಿಚಾರ ಗಮನದಲ್ಲಿಡಿ, ರಾಜ್ಯಭಾರ ನಡೆಸುವವನು ತನ್ನ ಬಯಕೆಗಳನ್ನು ಹತೋಟಿಯಲ್ಲಿಡಬೇಕು, ಸಾಧ್ಯವಾದರೆ ಅವುಗಳನ್ನು ದೇಶಕ್ಕಾಗಿ ಬಲಿಕೊಡಲು ಸಿದ್ಧನಾಗಬೇಕು. ಇಲ್ಲದಿದ್ದರೆ ಆಡಳಿತಗಾರ ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಂಡು ಅಪವಾದಕ್ಕೆ ಗುರಿಯಾಗುತ್ತಾನೆ. ಅಂಥವನ ಸ್ಥಾನಮಾನಗಳು ಸದಾ ಅಪಾಯದಲ್ಲಿರುತ್ತವೆ. ಅಪ್ಪಾಜಿ ನನ್ನ ಮೇಲೆ ಭರವಸೆ ಇರಲಿ, ನಾನು ರೀತಿ ರೀತಿಗಳನ್ನು ಎಂದಿಗೂ ತಪ್ಪುವುದಿಲ್ಲ. ನಿಮಗೂ ದಿವಂಗತ ಪೂಜ್ಯ ತಂದೆಯವರ ಆತ್ಮಕ್ಕೂ ಸಂತೋಷವಾಗುವಂತೆ ನಡೆದುಕೊಳ್ಳುತ್ತೇನೆ. ನಿಮ್ಮ ಆಶೀರ್ವಾದ ಪೂರ್ಣವಿದೆ ಕುಮಾರ. ಅಪ್ಪಾಜಿ, ಅಪ್ಪಾಜಿ, ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಾನಲ್ಲಿಗೆ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತೇ, ಅವರು ತುಂಬಾ ತುಂಬಾ ಒಳ್ಳೆಯವರು. ಅಲ್ಲಿ ಹೋದ ತಕ್ಷಣ ನಿನ್ನನ್ನು ಕರ್ಸ್ಕೋತೀನಿ. ನನ್ನ ಮೆಚ್ಚಿನ ಮಯೂರಿ, ನಾನು ರಾಜಧಾನಿಗೆ ಹೋಗ್ತಾ ಇದ್ದೀನಿ. ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಗೆ ಒಪ್ಪೋದಿಲ್ಲ, ಆದರೂ ಹೋಗಲೇಬೇಕಾಗಿದೆ. ಅಲ್ಲಿಗೆ ಹೋದ ತಕ್ಷಣ ನಿಶ್ಚಯವಾಗಿ ನಿನ್ನನ್ನು ಕರ್ಸ್ಕೋತೀನಿ. ನನ್ನ ಒಲವಿನ ಕುಸುಮಗಳೇ, ನಾನೊಲ್ಲದ ಮನಸ್ಸಿನಿಂದ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಸಾವು ನೋವುಗಳಲ್ಲಿ ಸಮಭಾಗಿಗಳಾಗಿ ನಿಮ್ಮ ಮಧುರ ಪರಾಗದಿಂದ ನನ್ನನ್ನು ಸಂತೈಸುತ್ತಿದ್ದೀರಿ. ಆ ಮಧುರ ದಿನಗಳ ನಿಮ್ಮ ಮಹೋಪಕಾರವನ್ನು ನಾನು ಹೇಗೆ ತಾನೇ ಮರೆಯಲಿ. ಚಂದ್ರಿಕಾ, ನಡೆ ನಡೆ, ನಾವಿನ್ನೂ ಬಹಳ ದೂರ ಹೋಗಬೇಕಾಗಿದೆ. ದಯಾಮಯನಾದ ಪರಮಾತ್ಮನು ನಿಮ್ಮನ್ನು ಕಾಪಾಡಲಿ. ಚಂದ್ರಿಕಾ, ನನಗೆ ಬಹಳ ಬಾಯಾರಿಕೆ ಆಗ್ತಾ ಇದೆ. ಮುಂದೆ ಯಾವ್ದಾದ್ರೂ ನದಿ ಸಿಕ್ಕಬಹುದು, ಅಲ್ಲೇ ನೀರು ಕುಡಿದು ದಣಿವಾರಿಸ್ಕೊಂಡು ಹೋಗೋಣ. ಆಗ್ಬಹುದಾನೆ? ಆಗ್ಬಹುದು ಬ್ರಹ್ಮಚಾರಿ. ಚರಣದಲ್ಲಿ
ನಾಲೆ ಹಿಂದೆನ್ನ ಮನದ ನೋವಾ ಪೇಳೆ ಮತಿ ಚಂಚಲ ಇನ್ನೋ ನೀನೇ ಆಸೆ ಆಸರೆ ಓ ನೀನೇ ಆಸೆ ಆಸರೆ ಓ ಎನ್ನ ಜೀಯ ಓ ಎನ್ನ ಗೆಳೆಯ ಬಾಳಿನಲ್ಲಿ ನೀನೇ ಆಸೆ ಆಸರೆ ನೀನೇ ಆಸೆ ಆಸರೆ ಸದಯನೇ ನೀನೇ ಆಸೆ ಆಸರೆ ಸದಯನೇ ನಿರ್ಜೀವ ಚಿತ್ರ ಆದ್ರೆ ಮುಂದೆ ಕಣ್ಣು ಹೀಗೆ ತೆರಕೊಂಡು ಮುಖನು ಜೋಲ ಹಾಕೊಂಡು ಬುದ್ಧಿ ಕೆಟ್ಟು ಕುಳಿತಿರೋ ನೀನು ವಿವೇಕಿ ನಾನು ಅವಿವೇಕಿ ಅಲ್ವೇ ನಿಜ ನಿಜ ಲೈ ತಲೆಯೆಲ್ಲ ಮಾತಾಡ್ಬೇಡ ತಲೆಯೆಲ್ಲ ಆದ್ರೂ ಮಾತಾಡ್ತೀವಿ ಮಿತ್ರ ಮಾತಾಡೋದು ಬಾಯಿ ಯೋಚಿಸೋದು ನಿನ್ ತಲೆ ವಿನೋದ ಕಣ್ಣು ಹಾಕ್ಬಿಡ್ಬೇಡಪ್ಪ ಸದ್ಯ ಅವ್ರವ್ರ ಹುಚ್ಚು ಅವ್ರವ್ರಿಗೆ ಆನಂದ ಏನೋ ಚಿತ್ರ ಹಾಡ್ಕೊಂಡು ಕೂತು ಬಿಟ್ಟಿಯಲ್ಲ ಪಟ್ಟಾಗಿ ಅದಕ್ಕೆ ಹೇಳಿ ಇದೊಂದು ನಿರ್ಜೀವ ವಸ್ತು ಅಂತ ಜ್ಞಾಪಿಸ್ತೇ ಅಷ್ಟೇ ನಿನಗಿದ್ರಲ್ಲೇ ಸಮಾಧಾನ ಇದ್ರೆ ಹಗಲು ರಾತ್ರಿ ಇದ್ರ ಪಕ್ಕದಲ್ಲೇ ಕಣಿ ಯಾರು ಬೇಡ ಅಂತಾರೆ ವಿನೋದ ಜೀವಂತಳಾಗಿರುವ ಚಂದ್ರಿಕೆಯನ್ನು ಪಡೆಯದೇ ಇರುವ ಈ ನನ್ನ ಜನ್ಮ ವ್ಯರ್ಥವೆಂಬ ನಿರ್ಧಾರಕ್ಕೆ ನಾನು ಬಂದಿದ್ದೆ ಪ್ರಚಂಡ ಇದಾನಲ್ಲಪ್ಪ ಅವನು ತಾನೇ ನಿರ್ಧರಿಸೋದು ನನ್ನ ನಿನ್ನ ನಿರ್ಧಾರ ಯಾರು ಕೇಳ್ತಾರೆ ಇದು ಆಗದ ಮಾತು ಮಿತ್ರ ಆಗದ ಮಾತು ಅನ್ನೋ ಶಬ್ದಕ್ಕೆ ಅರ್ಥವೇ ನನಗೆ ಗೊತ್ತಿಲ್ಲ ಈಗ ನಡಿ ಅಯ್ಯೋ ಎಲ್ಲಿಗೆ ಪ್ರಚಂಡನ ಹತ್ರ ಬೇಡ ಕತೆನೇ ಮುಗಿಸಿಬಿಡ್ತಾನೆ ನಾನು ಬರಲ್ಲಪ್ಪ ನಾನು ಬರಲ್ಲ ಬರಲ್ವ ನಾನು ಬರಲ್ಲಪ್ಪ ನೀನ್ ಹೋಗ್ಬಾ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ ಮಂಗಳವಾಗ್ಲಿ ಮಂಗಳ ಇದೇ ಅಲ್ವೇ ಸ್ನೇಹ ಧರ್ಮ ಮುಖ್ಯ ನಮ್ ನಮ್ಮ ಕೆಲಸ ನಾವು ನಾವು ಮಾಡ್ಕೊಳ್ಬೇಕು ನೀನೇನು ಬರ್ಬೇಕಾದಿಲ್ಲ ನೀನಿಲ್ಲೇ ಮಿತ್ರ ಮಿತ್ರ ನಾನು ಏನ್ ತಿಳ್ಕೊಂಡ್ಬಿಟ್ಟೆ ನೀನು ಸಮಯದಲ್ಲಿ ಕುತ್ತಿಗೆ ಕುಯ್ಯೋ ಸ್ನೇಹಿತರ ಗುಂಪಿ ಸೇರಿಸ್ಬಿಟ್ಟಿಯ ನನ್ನ
ನಿನ್ನೊಬ್ಬನ್ನೇ ಪ್ರಚಂಡನ ಕೈ ಸಿಕ್ಕಿಸಿ ಅನಾಹುತ ನೋಡ್ತೀನಿ ತಿಳ್ಕೊಂಡೇನು? ಸಾಧ್ಯವಿಲ್ಲ, ನಿನಗೋಸ್ಕರ ನಾನು ಪ್ರಾಣ ಕೊಡ್ತೀನಿ, ನನ್ನ ತ್ಯಾಗ ಸಿದ್ಧವಾಗಿದೆ. ಮಿತ್ರ ಮಿತ್ರ, ನಿನ್ ತ್ಯಾಗ ನನಗೇನು ಬೇಕಾಗಿಲ್ಲ, ನೀನು ಇಲ್ಲೇ. ಅಯ್ಯೋ ಮಿತ್ರ, ಏನೋ ವಿನೋದಕ್ಕಾಗಂದ್ರೆ ಅದನ್ನೇ ವಿರೋಧ ಮಾಡ್ಕೊಂಡ್ಬಿಡದೆ. ನಾನು ದೇಹ ಬೇರೆಯಾದ್ರೂ ಆತ್ಮ ಒಂದೇ ತಾನೆ. ನನ್ನ ಮರ್ತು ಬಿಡ್ತೀಯ? ನಾನು ಮರ್ತೇನಪ್ಪ. ನಡಿ. ಹೆಜ್ಜೆನೂ ಬರ್ಲಾರಿ, ಬಾಯಾರಿಕೆಯಿಂದ ಪ್ರಾಣ ಹೋಗ್ತಾ ಇದೆ. ನಾನು ನಡೀಲಾರೆ ಬ್ರಹ್ಮಚಾರಿ, ನಡೀಲಾರೆ. ಹ್ಮ್, ಸರಿ, ನೀನಿಲ್ಲೇ ಕೂತಿರು, ನಾನು ಹೋಗಿ ನೀರು ತಗೊಂಡು ಬರ್ತೀನಿ. ಆದ್ರೆ ಈ ಸ್ಥಳ ಬಿಟ್ಟು ಎಲ್ಲೂ ಹೋಗ್ಬಿಡುದು, ತಿಳಿತೇನು? ತಿಳಿಯುತ್ತೆ ಬ್ರಹ್ಮಚಾರಿ. ಎಚ್ಚರಿಕೆ. ಎಷ್ಟು ಸುಂದರವಾಗಿದ್ದೀನಿ.
ಸದ್ಯ ಇನ್ನೂ ಪ್ರಾಣ ಇದೆ. ಲಕ್ಷಾಂತರ ರೂಪಾಯಿನಾಗ ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಲಕ್ಷಕ್ಕಿಂತ ಬೆಲೆ ಬಾಳೋ ರತ್ನ ಅನ್ಬಿಟ್ಟ. ಸರಿ, ಇದು ಭೂತನು ಪಿಶಾಚಿನಾಗಿದ್ದು ನಮ್ ಗತಿಯೇನು? ನಮ್ ಯಾಕೆ ಬಿಟ್ಬಿಟ್ಟು ಹೋಗ್ಬಿಡೋಣ ಹೇಳಿ. ಹಾಗೇನಿಲ್ಲಮ್ಮ, ಮನುಷ್ಯನೇ. ಹೌದು ಮನುಷ್ಯನೇ. ನಿನಗೇನ್ ಗೊತ್ತಿದೆ? ಸರಿ, ಯಾರು ನೋಡೋದು ಬಂದು ಎತ್ತು ಹೋಗೋಣ. ಹ್ಞೂ ಎತ್ತು ಹೇಳು. ಏನಾದ್ರೂ ಗೊತ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಚಂದ್ರಿಕಾ, 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 ನೆಗೆದು ಬಿಟ್ಟ. ಮುಗೀತು ಪ್ರಚಂಡನ ಕಥೆ, ಮುಗಿಯಿತು. ಮಾನವನ ಪ್ರಯತ್ನವಂತೆ ಮಾನವನ ಪ್ರಯತ್ನ, ಅದು ಬ್ರಹ್ಮ ಸಂಕಲ್ಪದ ಮುಂದೆ. ಪರಂಜ್ಯೋತಿಯ ಮೇಲೆ ಪತಂಗದ ದಾಳಿ. ನಾನೆಲ್ಲಿದ್ದೀನಿ? ನೀನು ನಿಮ್ಮ ಊರ ಮನೆಯಲ್ಲೇ ಇದೆಯಾ ತಾಯಿ? ಇದು ವೈಕುಂಠನೆ ಅಲ್ಲ, ಭೂಲೋಕನೆ. ಬ್ರಹ್ಮಚಾರಿ ನನಗೆ ಲಕ್ಷ್ಮೀ ಸ್ತೋತ್ರ ಹೇಳ್ಕೊಟ್ಟಿದ್ದ, ಆ ವರ್ಣನೆಯಂತೆ ಇದ್ದೀರಾ. ನೀವು ಲಕ್ಷ್ಮೀ ದೇವಿನೇ? ಲಕ್ಷ್ಮೀ ದೇವಿಯಲ್ಲ, ಇವರು ಗುಲಗಂಜಿ ನಮ್ಮವರು. ಇವಳು ಪುಟ್ನಂಜಿ ನನ್ನ ಮಗಳು. ಇವಳು ಅಪರಂಜಿ. ಬ್ರಹ್ಮಚಾರಿಯಲ್ಲಿ ಬ್ರಹ್ಮಚಾರಿ ಸುಧಾರಿಸ್ಕೊಳ್ಳವ ಅಲ್ಲ, ಕಾಡಿನಲ್ಲಿ ನನ್ನನ್ನು ಮರದ ಕೆಳಗೆ ಕೂರಿಸಿ ನೀರು ತರ್ತೀನಿ ಅಂತ ಹೋದ. ಎಷ್ಟು ಹೊತ್ತಾದರೂ ಬರಲಿಲ್ಲ ಅಂತ ನಾನೇ ಹುಡುಕೊಂಡು ಹೋದೆ. ದಾರಿನಲ್ಲಿ ಕಲ್ಲೆಡಲು ಬಿದ್ದುಬಿಟ್ಟೆ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ನಿಜ ಕಣವ, ನೀನು ಬಿದ್ದಾಗ ನಿನ್ನ ಜ್ಞಾನ ತಪ್ಪು ಹೋಯ್ತು. ಆಗ ಬ್ರಹ್ಮಚಾರಿ ಇವಳನ್ನ ನಿಮ್ಮನೇಲಿ ಇಟ್ಕೊಂಡು ಕಾಪಾಡಿ ಅಂತ ನಿನ್ನನ್ನು ಬಿಟ್ಬಿಟ್ಟು ಹೋದ. ಬ್ರಹ್ಮಚಾರಿ ಹೋಗೋವಾಗ ಯಾರನ್ನಾದರೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ರಿ? ಯಾರನ್ನೋ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ. ನಾನು ಹೆಸರೇ ಮರ್ತು ಬಿಟ್ಟೆ. ನಾನು ಬ್ರಹ್ಮಚಾರಿ ನೋಡ್ಬೇಕು. ಅದಕ್ಕೇನಂತೆ, ಎರಡೇ ಕ್ಷಣದಲ್ಲಿ ಕರ್ಕೊಂಡು ಬರ್ತೀನಿ, ನೀನು ಸ್ವಲ್ಪ ಸುಧಾರಿಸ್ಕೋ. ಹಾಗಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ಅಯ್ಯೋ ಮಂಕ್ ಬುದ್ಧಿ, ಅವನೇಲಿ ಸಿಗ್ತಾನೋ ಈಗ. ಇವಳನ್ನ ಕರ್ಕೊಂಡು ಹೋಗಿ ನಿಮ್ಮ ಮನೇಲಿ ಇಟ್ಕೊಂಡು ಕಾಪಾಡಿ, ಇನ್ನೆರಡು ಮೂರು ದಿನದಲ್ಲಿ ಬರ್ತೀನಿ ಅಂತ ಬ್ರಹ್ಮಚಾರಿ ನನ್ನ ಹತ್ರ ಹೇಳಿಲ್ವೆ? ನೀನ್ ಕೇಳಿಲ್ವೆ? ಹೂ ಹೂ ಕೇಳಿದ್ದೆ ಕೇಳಿದ್ದೆ, ಮರ್ತೋಯ್ತು, ಕ್ಷಮಿಸಬೇಕು ಅಂದೆ. ಬಡ್ಕೊಂಡ್ರು ನಿಮ್ ಕ್ಷಮೆಗೆ. ಅವನ್ ಇಲ್ಲಿಗೆ ಬರ್ತಾನಮ್ಮ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕು. ಪುಟ್ನಜ್ಜಿ ಅಮ್ಮಯ್ಯ ಕರ್ಕೊಂಡು ಹೋಗು. ಬಾ ಅಕ್ಕ. ಬಾ ಅಕ್ಕ. ಅಲ್ವೋ ಮೂದೇವಿ, ನಗಾನಾಣ್ಯ ಕಳೆದು ಹೋದ ವಿಚಾರವಾಗಿ
ಪ್ರಧಾನಿಗಳಿಗೆ ದೂರು ಕೊಟ್ಟು ಬಾ ಅಂತ ನಿನಗೆ ಹೇಳಿಲ್ವೇ? ಹೋದಿಯೇನೋ? ಹೋಗ್ತೀನಿ ಹೋಗ್ತೀನಿ, ಆದ್ರೆ ಸಹಾಯಕ ನೀನು ಜೊತೆಯಲ್ಲಿ ಬಂದ್ರು ಹೋಗ್ತೀನಿ. ಆ ದೊಡ್ಡವ್ರನ್ನ ಕಂಡ್ಬಿಟ್ಪಾ ಅಂತ ಹೇಳಿದ್ರೆ ಹೆಣ್ ಹೆಂಗ್ಸನ್ ಸಹಾಯ ಕರಿತೀಯ? ನಾಚಿಕೆ ಆಗೋದಿಲ್ವೇ ನಿನಗೆ? ನಾಚಿಕೆ ಬಂತು ಯಾವಾಗ ದೊಡ್ಡವ್ರನ್ನ ನೋಡೋದಕ್ಕೆ ಹೋಗ್ಬೇಕಾದ್ರು, ಯಾವ ದೊಡ್ಡ ಕೆಲಸಕ್ಕೆ ಹೋಗ್ಬೇಕಾದ್ರು ಒಂದು ಹೆಣ್ಣನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗು ಅಂತ ಬುದ್ಧಿವಂತ ಹೇಳಿದ್ದಾರೆ. ಯಾಕೆ? ಹಂಗ ಕೇಳು, ಯಾಕೆ ಅಂತೀಯ? ಒಬ್ಬ ಗಂಡಸು ಅನ್ನೋನ ಕಣ್ಣಿಗೆ ಹೆಣ್ಣು ಅನ್ನೋ ವಸ್ತು ಬಿತ್ತರೆ ಸಾಕು, ಆಗ ಗಂಡು ಅನ್ನೋನ ಬಣ್ಣನೇ ಬೇರೆ. ಎಂತಹ ಕೆಲಸವಾದ್ರೂ ಉಪ್ಪಿನ ಸರ ಎತ್ತಿ ಎತ್ತು ಸುಲಭವಾಗಿ ನಡೆದು ಹೋಗುತ್ತೆ. ಹಂಗ ಮತ್ತೆ ಹೆಂಗೆ? ಈ ಸೀರೆ ಉಟ್ಕೊಂಡು ರತಿ ಆಗ್ಬಿಟ್ಟೆ ಚಂದ್ರಿಕಾ. ಈಗೇನಾದ್ರೂ ಆ ಬ್ರಹ್ಮಚಾರಿ ನಿನ್ನ ನೋಡಿದ್ರೆ ಯಾರು ಅಂತ ತಿಳ್ಕೊತಾನೆ. ಚಂದ್ರಿಕಾ, ಚಂದ್ರಿಕಾ, ರತ್ನ ಸರ, ಪಚ್ಚೆ ಉಂಗ್ರ, ಜಡೆ ಬಿಲ್ಲೆ, ಒದ್ರದ ಕುಚ್ಚು, ಜುಮ್ಕಿ, ವಾಲೆ, ಬುಗುಡಿ, ಜೋಮಾಲೆ ಸರ, ಕೆನ್ನೆ ಸರ್ಪಳಿ, ಆಮೇಲೆ ತೊಟ್ಸರ, ಚಿಕ್ಸರ, ವಂಕಿ, ಒಡ್ಯಾಣ, ಬುಟ್ಟ ಸೀರೆ, ಗಂಟು, ಇಷ್ಟೇ ತಾನೆ? ಒಂದೇ ಒಂದು ಸ್ವಾಮಿ, ಸೊಗಸಾದ ಕೆಂಪರ್ನ ಉಂಗುರ, ಈ ಅಪ್ರಂಜಿ ಬಹಳ ಪ್ರೀತಿಯಿಂದ ಈ ಪುಲ್ಕಂಜಿ ಬೆರಳಿಗೆ ತೋರಿಸಿತ್ತು, ಕಳೆದೋಯ್ತು. ಅಪ್ರಯೋಜಕ, ರಕ್ಷಣೆಗೆ ಅಂತ ಜೊತೆಯಲ್ಲಿ ಹೋದವನು ಇವಳ ಒಡವೆ ವಸ್ತುನೆಲ್ಲ ಕಳ್ಳರ ಪಾಲ್ ಮಾಡಿದ್ದು ಸಾಲದೆ ನಿಲ್ಲುಂಗ್ರನು ಕಳೆದೋಯ್ತು ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನೀವಿನ್ನು ಹೊರಡಿ, ಯೋಧರನ್ನು ಕಳಿಸಿ ಕಳ್ಳರ ಶೋಧನೆ ಮಾಡಿಸ್ತೀವಿ, ಒಡವೆಗಳು ಸಿಕ್ಕಿದ ತಕ್ಷಣ ಹೇಳಿ ಕಳಿಸ್ತೀವಿ. ಆಗಲಿ ಮಹಾಸ್ವಾಮಿ, ಬಾ. ವಿನೋದ, ಯಾರು ಕಾಣಿಸ್ತಾನೆ ಇಲ್ವಲ್ಲ? ಒಂದ್ ವೇಳೆ ಹಣ್ಣು ಹೂವು ತರೋದಕ್ಕೆ ಹೋಗಿರ್ಬೋದೆ. ಹಣ್ಣು ಹೂವು ತರೋದಕ್ಕೆ ಹೋಗಿದ್ದಾರೆ, ಹೋಗಿದ್ದಾರೆ. ಅಯ್ಯೋ, ಮನೆ ಲಕ್ಷಣ ಅಂಗ ಹೇಳ್ತು ಅಂದ ಹಾಗೆ ಎಲ್ಲೆಲ್ಲೂ ಹಾಳುಗಿದ್ದು ಬಿಕ್ಕೋನು ತರೋದು ಕಾಣಿಸಲ್ವೇ? ಸಂತೆ ಮುಗಿದು ಮೂರು ದಿನವಾಗಿ ಹೋಯ್ತು ಮಿತ್ರ. ಕಂತೆ ಕಟ್ಕೊಂಡು ಹೋದವರು ಹೋಗಿಬಿಟ್ರು, ಇನ್ನಾದ್ರೆ ಚಿಂತೆ ನಮ್ಗೆ ಹಾಕಬಾ. ನಡಿ ನಡಿ. ಇಲ್ಲ ವಿನೋದ, ಚಂದ್ರಿಕಾ ಇಲ್ಲಿರಬಹುದು, ಅವಳನ್ನು ಕಾಣಬಹುದು. ಎಂಬ ಬೆಟ್ಟದಂತ ಆಸೆಯನ್ನು ಹೊತ್ತುಕೊಂಡು ಬಂದು, ಆದರೆ ನನ್ನ ಆಸೆಯೆಲ್ಲ ಮಂಜಿನಂತೆ ಕರಿಗೆ ಹೋಯಿತು. ಅವಳಿಲ್ಲದ ಮೇಲೆ ನಾನಿದ್ದೇನು ಪ್ರಯೋಜನ? ನನಗೆ ಈ ಜಗತ್ತೇ ಶೂನ್ಯ ಮಿತ್ರ, ಈ ಜಗತ್ತೇ ಶೂನ್ಯ. ವಿನೋದ ನೋಡು, ಇದೆಲ್ಲವೂ ನನ್ನ ಚಂದ್ರಿಕೆ ಇದ್ದ ಸ್ಥಳ. ಅವಳು ಹಾಡಿ ಕುಣಿದು ಕುಪ್ಪಳಿಸಿ ವಿಹರಿಸಿದಂತ ಆನಂದ ಧಾಮ. ನಾನು ಈ ಜಗತ್ತಿನಲ್ಲಿ ಪರಮ ಪವಿತ್ರವಾದ ಪ್ರೇಮವನ್ನು ಕಂಡಿದ್ದೆ, ಆದರೆ ಈ ಮಧುರಾನಂದ ಕ್ಷೇತ್ರದಲ್ಲಿ ಮಾತ್ರ. ಈ ಕ್ಷೇತ್ರವನ್ನು ಬಿಟ್ಟು ನಾನು ಹೇಗೆ ಬರಲಿ ಮಿತ್ರ, ಹೇಗೆ ಬರಲಿ? ಅವಳು ಇಲ್ಲಿಗೆ ಬರುವವರೆಗೂ ನಾನು ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲ ಮಿತ್ರ, ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲ. ಬೇಡ, ಕದಲಬೇಡ. ಅವಳ ನಾಮ ಮಂತ್ರ ಜಪಿಸ್ತಾ ತಪಸ್ಸು ಮಾಡು. ಅದು ಒಂಟಿ ಕಾಲ ನಿಂತು ನಿನಗೆಲ್ಲೋ ಬರೀ ಹುಚ್ಚು. ಇಲ್ಲಿ ಕೂತ್ಕೊಂಡ ಏನು ಯಾವಂತೂ ಭಾಗ್ಯ? ಅವರೆಲ್ಲಿದ್ದವರೋ ಏನೋ ಹೋಗಿ ಕಷ್ಟ ಹುಡ್ಕೋದು ಬಿಟ್ಟು ಹುಡ್ಕೊಂಡು ಹೋಗ್ತೀಯ? ಹಾಗಂತ ಕಣಿ ಬೇರೆ ಕೇಳ್ತೀಯ? ಬಾಬಾ, ಮೊದಲು ಹೊಡ್ಕೊಳಪ್ಪ. ಸರಿ ಮಿತ್ತ, ಇದು ನನ್ನ ಕರ್ತವ್ಯ. ಇದೊಂದು ನನಗಿಷ್ಟವಿಲ್ಲ, ನಾನು ಹೊಡ್ಕೊಳ್ಳೋದಿಲ್ಲ. ಈಗೆಲ್ಲ ನನ್ನನ್ನು ಬಲವಂತ ಮಾಡಬೇಡಿ. ನೋಡಿದ್ಯಾ, ನನ್ನ ಮಗಳಲ್ವೇ, ನನ್ನ ಮುತ್ತು ಗಿಣಿಯಲ್ವೇ, ನೀನು ಹೀಗೆ ಉಟ್ಕೊಂಡು ತೊಟ್ಕೊಂಡು ಚೆನ್ನಾಗಿ ಕಂಡ್ರೆ ನೋಡಕ್ ನನ್ಗೆ ಇಷ್ಟ ಅಲ್ವೇ? ಎಲ್ಲಿ ಸ್ವಲ್ಪ ಹಿಂಗಿರು, ಒಳ್ಳೆ ಹುಡುಗಿಯರು ಹೀಗಿರ್ಬೇಕು. ಹೆಜ್ಜೆಯ ಮೇಲೆ ಹೆಜ್ಜೆ,
ಪುಟ್ಟ ಪುಟ್ಟ ಹೆಜ್ಜೆ ದಾರಿ ಬಾ ಎಲ್ಲಿ ಈಗ ತೊಟ್ಟು ನನಗ್ ಬೇಡ. ಅಯ್ಯೋ ಕೋತಿ ನಗೋದಿಕ್ಕೆ ಏನ್ ಕಂಡಿ ಎಲ್ಲಿ ಎಲ್ಲಿ ಆ ಮತ್ತಿನ ಸರ ಕೊಡಿ. ನಾನು ಕೊಡಲ್ಲ, ಕೊಟ್ಬಿಡ್ತೀನಿ. ದಯವಿಟ್ಟು ಅವಳನ್ನ ಕೊಲ್ಬೇಡಿ. ಕೈ ತೆಗೆಯ ದ್ರಾಬೆ ದ್ರಾಬೆ ಪೂಬೆ ಅಂತ ಬೇರೆ ಬಹುಮಾನ ಬಾಯಿ ಮುಚ್ಚು. ಚಂದ್ರಿಕಾ ಇದೆಲ್ಲ ಸುಮ್ಮನೆ ವಿನೋದಕ್ಕಮ್ಮ, ಉರುಳಾಕೊಂಡ್ರು ಅವಳ ಮುತ್ತಿನ ಸರ ಕೊಡೋದಿಲ್ಲ, ಅದ್ರದೊಂದು ದೊಡ್ಡ ಕತೆ. ಈಗ ಬೇಡ ಪುಟ್ಟು, ಆ ಕನ್ನಡಿ ತಗೋ. ಯಾರು ಎಷ್ಟು ಚೆನ್ನಾಗಿದ್ದಾಳೆ? ಇನ್ಯಾರು? ನೀನೇ? ನಾನೇ? ನಿಜವಾಗ್ಲೂ ನಾನೇ. ಗುರುದೇವ, ನಾನು ವಿಫಲನಾದ, ನಿರ್ಬಲನಾದ, ಸಂಪೂರ್ಣವಾಗಿಯೂ ಕರ್ತವ್ಯ ಶೂನ್ಯನಾದ. ಚಂದ್ರಿಕಾ ವಿದ್ಯಾಧರ ರಕ್ಷಣಾ ಭಾರ ನನ್ನ ಚೈತನ್ಯಕ್ಕೆ ಮೀರಿಹೋಯಿತು. ಭಗ್ನ ಪ್ರತಿಜ್ಞನಾದ ನನಗೆ ಮಾರ್ಗದರ್ಶಕನಾದ, ವಚನ ಭ್ರಷ್ಟನಾದ ನನ್ನನ್ನು ಉದ್ಧರಿಸಿ ಕಾಪಾಡು. ನಾನು ಸೋತು ಶರಣಾಗತನಾಗಿದ್ದೇನೆ ಗುರುದೇವ, ನಾನು ಸೋತು ಶರಣಾಗತನಾಗಿದ್ದೇನೆ. ಸೋತು ಶರಣಾಗತನಾದೀಯ? ನೀನು ಬ್ರಹ್ಮಚಾರಿ ತಪಸ್ವಿ, ನಿನ್ನ ತಪಶಕ್ತಿಯಿಂದ ಬ್ರಹ್ಮಚರ್ಯೆಯಿಂದ ವ್ರತನಿಷ್ಠೆಯಿಂದ ಆತ್ಮಬಲವನ್ನು ಆರ್ಜಿಸು. ಆತ್ಮಬಲವು ಅಜೇಯವು, ಅಜೀರ್ಯವು, ಅನಂತವು. ಅದು ಬ್ರಹ್ಮ ಸಂಕಲ್ಪವನ್ನು ಮೀರಿಸಬಲ್ಲದು, ಅಳಿಸಬಲ್ಲದು, ಆಳಬಲ್ಲದು. ಸತ್ಯವೆ? ನಿಶ್ಚಯವೆ? ಸತ್ಯ, ನಿಶ್ಚಯ. ಅಭೀತನಾಗು, ಅಭೀರುವಾಗು, ಹೋಗು. ಮಾನವ ಪ್ರಯತ್ನದ ಮೇಲೆ ದೃಢ ವಿಶ್ವಾಸವಿಟ್ಟು ಮುಂದೆ ಹೋಗು. ಉಗ್ರ ತಪಸ್ಸಿನಿಂದ ಆತ್ಮಬಲವನ್ನು ಆರ್ಜಿಸು. ಹೋಗು. ಹೋಗು. ಜೈ ಸದ್ಗುರು. ಈ ಬಳೆ ನೋಡ್ದಮ್ಮಿ ಏನ್ ಚಂದಾಗೈತೆ. ನಕ್ಷತ್ರ ಅಂತ ಒಳ್ಳೆ ಮಿನಿ 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 ಮಿನುಗ್ತಾ ಐತೆ. ಚಿಕ್ಕಿ ಮಲ್ಲಿ ನಿಜ ಹೇಳಿ, ಈ ಬಾಟಿ ಯಾರು ತಂದ್ಕೊಂಡ್ರು? ನಿಜ ಹೇಳಿದ್ರೆ ಬದುಕೊಂಡ್ರಿ, ಇಲ್ದಿದ್ ಒಬ್ಬೊಬ್ಬರಿಗೆ ಎಂತ ಶಿಕ್ಷೆ ಕೊಡ್ತೀನಿ ಗೊತ್ತಾ? ಏಯ್ ಕಾಳ, ನಿಜ ಹೇಳು, ಇಲ್ದಿದ್ರೆ ನೀನ್ ನಾಲ್ಗೆ ಸಿಗಬಿಟ್ಟೇನು. ಹೇಳ್ತೀನಿ ನಾನು ನೋಡ್ಯಾ, ಹೇಳ್ತೀನಿ. ಆ ದಾರ್ಯಾಗ ಇಬ್ರು ಹೆಂಗಸು ಒಬ್ಬ ಗಂಡಸು ಅವ್ರ ಜನ ಬರ್ತಾ ಇದ್ರು ಅನ್ಕಂಡು ನಮ್ಮೂರಲ್ಲಿ ಹೋಗಿ ಮುತ್ತಾಕ್ಬಿಟ್ರು. ಆ ಗಂಡಸು ನಾ ಗುಲ್ಗಂಜಿ, ಮಹಾರಾಜರು ಬೇಕಾದವನು, ಈ ಹೆಣ್ಣು ಅಪರಂಜಿ, ರಾಜನಾಡ್ತಿಗಿ, ತಡಿಬೇಡಿ, ನಿಮ್ಗೆಲ್ಲ ಶಿಕ್ಷೆ ಆಗ್ತದೆ ಅಂತ. ಆದ್ರೂ ನಮ್ಮವ್ರು ಕೇಳಲಿಲ್ಲ. ಅವನು ಕೀಡ್ ಫಾಡ್ ಫಾಡ್ ಫಾಡ್ದು ಅಣ್ಣ ನಿಲ್ಗ ಮಾಡಾಕ್ಬಿಟ್ರು. ಪಾಪ ಆ ಗಂಡಸು ಅಪರಂಜಿ ಎಲ್ಲ ಕೊಟ್ಬಿಟ್ರು. ಅಮರಾವತಿ ಹೋಗ್ಬೇಕು ಮಾಡಿಸ್ಕೊಳ್ಳೋವ ಅಂತ ಗೋಗರ್ದ. ಏಟಾಗ್ತೀವಿ ನಮ್ಗೆ ನೋಡಿದ್ರೇನ್ರಲ್ಲ, ಎಂತೆ ತೆಪ್ಪು ಮಾಡಿವ್ರಿ. ಅಲ್ರು ಒಡವೆ ಕಳ್ಕೊಂಡವರು ದೊರಗಳಿಗೆ ದೂರು ಕೊಟ್ಟು ದೊರಗೋಳು ದಂಡ ಬಂದು ನಮ್ಮ ಪಾಳಿನ ಮ್ಯಾಗ ಬಿದ್ರೆ ಯಾರಲ್ಲ ಎದೆ ಕೊಟ್ಟಿಲ್ಲ ಅವರು? ಯಾರಲ್ಲ ಏನೋ ತಿಳಿಲಿಲ್ಲ, ತಿಳಿಯಿಲ್ಲ ಅಂದಾನೆ ನಗ ನಾನು ತಂದಿಲ್ಲಿ ಇಟ್ಬಿಡಿ. ಅಪ್ಪ ನಾವ್ ಈಗಲೇ ಅಮರಾವತಿಗೆ ಹೋಗಿ ಅಪರಂಜಿ ಹತ್ರ ಕ್ಷಮೆ ಕೇಳ್ಕೊಂಡು ಅವ್ರ ಒಡವೆ ವಸ್ತ್ರ ಅವ್ರಿಗೆ ಒಪ್ಸ್ಬಿಡೋದು ನಮ್ಮ ಪಾಳಿಯಕ್ಕೆ ಒಳ್ಳೇದು. ಹಂಗೊಂದ್ ವೇಳೆ ಹೋದ್ರು ಅವ್ರೇನಾರ ನಮ್ಮನ್ನ ಅಧಿಕಾರಿಗಳಿಗೆ ಹಿಡಿದು ಕೊಟ್ಬಿಟ್ರೆ? ಅವ್ರು ಪಟ್ಟಣದವ್ರು ಕೆಂಚಿ, ಪಟ್ಟಣದವ್ರೆಲ್ಲಾದ್ರೂ ಅನ್ಯಾಯ ಮಾಡ್ತಾರಾ? ಏ ಕಳಬಡ್ಡೆ ಐಕಳ, ಈಗ ಅಮರಾವತಿಗೆ ಹೋಗಿ ಆ ಜನಗಳನ್ನ ಹುಡುಕಿ ಅವ್ರ ಪದಾರ್ಥ ಅವ್ರಿಗೆ ಕೊಟ್ಬರೋ ಎದಗಾರಿಕೆ ಯಾವ ಹಂಗಾಯ್ತಲ್ಲ ನಿನ್ಗಿಲ್ವಾ? ಮತ್ ಹೋಗು. ನಾನಪ್ಪ ಅಪ್ಪ ನೀವ್ ಅಪ್ಪಣೆ ಕೊಟ್ರೆ ನಾನೇ ಪಟ್ಟಕ್ಕೆ ಹೋಗಿ ಈ ಒಡವೆಗಳನ್ನ ಅವ್ರಿಗೆ ಒಪ್ಪಿಸ್ ಬರ್ತೀನಿ. ಹೋಗ್ಬಿಟ್ಟು ಮಗ. ಇದ್ ಮಾತ್ರ ಆಗಾಕಿಲ್ಲ, ಯಾರ ತಪ್ಪಿಗೆ ಯಾರಿಗೂ ಶಿಕ್ಷೆನ? ಯಾರಾಣಿಗೂ ಆಗಾಕಿಲ್ಲ. ಅವ್ವ ನೀವ್ ಯಾರು ಹೆದರ್ಬೇಕಾಗಿಲ್ಲ, ನಾನ್ ನ್ಯಾಯ ಹಿಡಿದು ಹೋಗ್ತಾ ಇದ್ದೀನಿ. ಪಟ್ಟದವ್ರಿಗೆ ನಮ್ಮ ಪಾಳಿದ ಮೇಲೆ ವಿಶ್ವಾಸ ಬೆಳೆಯೋ ಹಾಗೆ ನಾನ್ ಮಾಡ್ಕೊಂಡು. ವಾ ಮಗ, ನಿನ್ ಎದ್ಗಾರ್ಗಕ್ ಮೆಚ್ಚದೆ ನಾನು. ನಿನ್ ನಿಜ ನಿನ್ ಕಾಪಾಡ್ತೈತೆ, ಒಮ್ಮೆ ಇಲ್ಲ ಹೋಗ್ಬಿಟ್ ಬಾ. ಜೊತೆಗೆ ಸರಿಯಾದವ್ರನ್ನಾರ ಕರ್ಕೊಂಡ. ಅವ್ವ ಅವ್ವ ನನ್ ಜೊತೆಗೆ ದೇವ್ರಿದಾನವ್ವ, ಯಾರು ಬೇಕಾಗಿಲ್ಲ. ಹೋಗ್ಬಿಟ್ ಬಾ ಕಂಡ, ಹೋಗ್ಬಿಟ್ ಬಾ. ಇದ್ಯಾ ಕಲ್ತಾ ಇದೀಯಾ? ನನ್ನ ಅದೃಷ್ಟಕ್ಕಾಗಿ ಅಳ್ತಾ ಇದ್ದೀನಿ. ಈ ಮನೆಯಲ್ಲಿ ನನ್ ಗತಿ ಏನಾಗುತ್ತೋ, ನನ್ ಮಾನ ಹೇಗೆ ಉಳಿಯುತ್ತೋ ದೇವರೇ ಬಲ್ಲ. ಈ ಮನೆ ಸೇರಿ ನಾನ್ ಹಾಳಾಗ, ಆದ್ರೆ ನನ್ನ ಹಾಗೆ ಮತ್ತೊಬ್ರು ಹಾಳಾಗೋದ್ ಬೇಡ. ನಾನ್ ಬದುಕಿರೋವರಿಗೆ ನೀನೇನು ಹೆದರ್ಕೋಬೇಡಕ್ಕ, ನನ್ನ ಪ್ರಾಣ ಕೊಟ್ಟ ಆದ್ರೆ ನಿನ್ ಮಾನ ಕಾಪಾಡ್ತೀನಿ. ನನ್ ತಂಗಿ ದೇವ್ರು ನಿನಗೆ ಅಂತ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಚಂದ್ರಿಕಾ ಅಮ್ಮ
ಈ ಆಶ್ರಮದಲ್ಲಿರೋಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಒಡವೆಗಳನ್ನು ತಗೊಳ್ಳಿ, ನಮ್ಮ ಆಶ್ರಮಕ್ಕೆ ನಾನು ಹೊರಟೋಗ್ತೀನಿ. ಬೇಡ ಚಂದ್ರಿಕಾ, ಆ ಒಡವೆಗಳನ್ನ ತೆಗಿಬೇಡ ಚಂದ್ರಿಕಾ. ಬ್ರಹ್ಮಚಾರಿ ಬರೋವರೆಗಾದ್ರೂ ಇಲ್ಲಿರು. ಒಟ್ಟಿನಲ್ಲಿ ನಿನ್ನನ್ನು ಕರ್ಕೊಂಡು ಬಂದಿದ್ದ ದೊಡ್ಡ ತಪ್ಪು. ಏನು ಮಾಡಿ, ಅನ್ಯಾಯವಾಗಿ ಕಾಡು ಮೃಗಗಳಿಗೆ ತುತ್ತಾಗಿ ಹೋಗ್ತೀಯಲ್ಲ ಅಂತ ಮರಿಗೆ ನಿನ್ನನ್ನು ಕರ್ಕೊಂಡು ಬಂದೆ. ಸ್ವಂತ ಮಗಳು ಅಂತಲೂ ತಿಳ್ಕೊಂಡೆ. ಆದ್ರೆ ಏನು ಲಾಭ, ನಾನೇನು ಅನ್ಯರನ್ನು ನನ್ನವರು ಅಂತ ತಿಳ್ಕೊಂತೀನಿ. ಆದ್ರೆ ನನ್ನ ಭಾಗಕ್ಕೆ ಅನ್ಯರು ಅನ್ಯರಾಗಿ ಉಳಿತಾರೆ. ಎಲ್ಲ ನನ್ನ ಅದೃಷ್ಟ. ನೀನಾದ್ರೂ ನನಗೂ ಅವಳು ಬರುತ್ತೆ. ಅಯ್ಯೋ, ನೀವು ಯಾರು ಅಳಬೇಡಿ. ಬ್ರಹ್ಮಚಾರಿ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಆದ್ರೆ ಆದಷ್ಟು ಜಾಗ್ರತೆ, ಬ್ರಹ್ಮಚಾರಿನ ಇಲ್ಲೇ ಬರೋ ಹಾಗೆ ಮಾಡಿ. ಬ್ರಹ್ಮಚಾರಿನ ಹುಡ್ಕೋದ ಗುಲಗಂಜಿನ ಕಳಿಸ್ತೀನಿ ಚಂದ್ರಿಕಾ. ನೀನು ಯೋಚಿಸ್ಬೇಡ, ಸ್ವಲ್ಪ ಸುಧಾರಿಸ್ಕೊ. ಗುಲಗಂಜಿ ಪುಟ್ನಂಜಿ ಬನ್ನಿ. ಬ್ರಹ್ಮಚಾರಿ, ನೀನೆಲ್ಲಿದ್ದೀಯ, ಯಾವಾಗ ಬರ್ತೀಯ? ಈ ವಿಚಿತ್ರ ಪ್ರಪಂಚದ ವಿವಿಧ ಜನಗಳ ರೀತಿ ನೀತಿಗಳ ಬಗ್ಗೆ ನೀನು ಯಾಕೆ ಸಾಕಷ್ಟು ಎಚ್ಚರಿಕೆ ನೀಡಲಿಲ್ಲ? ಇದೊಂದು ಅಪಾಯಕಾರಿ ಪ್ರಪಂಚ, ಇದರಲ್ಲಿ ಒಳ್ಳೆದು ಕೆಟ್ಟದ್ದು ಇದೆ ಅಂತ ಮಾತ್ರ ಹೇಳಿದ್ದೆ. ಆದರೆ ಇದರ ಮಧ್ಯೆ ಇರೋ ಅಂತರವನ್ನು ನನಗೆ ಯಾಕೆ ತಿಳಿಸಲಿಲ್ಲ? ನಾನು ನಿನ್ನನ್ನು ಪ್ರಾರ್ಥಿಸ್ತೀನಿ, ನನಗಿನ್ನೂ ಹೆಚ್ಚಿನ ಅರಿವನ್ನು ಕೊಡು. ಒಳ್ಳೆಯ ಮಾರ್ಗದಲ್ಲಿ ಮುನ್ನುಗ್ಗಲು ನನಗೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನು ಕೊಡು. ಬ್ರಹ್ಮಚಾರಿ, ಶಕ್ತಿ ಸಾಮರ್ಥ್ಯಗಳನ್ನು ಕೊಡು. ನೀನು ಹೋಗು. ಚಂದ್ರಿಕಾ ಇದ್ದ ಹಾಗಿದ್ದಾಳಲ್ಲ, ಇಲ್ಲಿಗೆ ಹೇಗೆ ಬಂದ್ಲು?
ಒಳಗೆ ಹೋಗೋ ಆಗಿಲ್ಲ, ಮಾತಾಡ್ತಾ ಆಗಿಲ್ಲ, ಈಗೇನು ಮಾಡಲಿ? ಸರಿ ಸರಿ ಸಿಕ್ಬಿಡ್ತು ಸಿಕ್ಬಿಡ್ತು. ಏನು ಸಿಕ್ಬಿಡ್ತಯ್ಯ? ಏನಯ್ಯ ಅದು? ಏನಯ್ಯ ಮಮ್ಮಮ್ಮ ಮಮ್ಮಮ್ಮ ಅದು? ಚಂದ್ರಕವನ ಹಾಗಾದ್ರೆ ನಡಿ ಹೋಗೋಣ ಬಿಡ. ಆ ಕೈನ ರೀತಿನೇ ನೀತಿನೇ ಈ ವೇಳೆಯ ಸಮಯ ಹೊತ್ತೆ ಏನಿತಿ ಏನಿತಿ ಮಿತ್ರ? ಪ್ರೇಮ ಕಣ್ಣಿಲ್ಲ, ರೀತಿ ನೀತಿ ಎಲ್ಲ ಆಮೇಲೆ. ಇವಾಗ ಬೇಗ ಅವಳಿರೋ ಸ್ಥಳ ಬಹಳ ಅಭೇದ್ಯ ಅಲ್ಲಪ್ಪ. ಯಾವ್ದಾದ್ರೆ ನನಗೇನು? ಅಯ್ಯೋ ನನ್ನಂಥವ್ರು ನಿನ್ನಂಥವ್ರು ಎಲ್ಲಿ ಕಿವಿ ಕೊಡ, ಎಲ್ಲಿ ಕಿವಿ ಕೊಡ, ನಿನ್ನ ಕಿವಿ ಕೊಡ ಕಿವಿ. ಮಿತ್ರ ಮಿತ್ರ ಚಂದ್ರಿಕಾ, ಮೂರು ಹೊತ್ತು ಹೀಗೆ ಮೌನವಾಗಿ ಕೂತಿದ್ರೆ ಬೇಸರವಾಗೋದಿಲ್ವೇ ನಮ್ಮ? ಆಗುತ್ತೆ, ಏನ್ ಮಾಡ್ಲಿ, ಇನ್ಮೇಲೆ ಮನೆ ಕೆಲಸನಾದ್ರೂ ಮಾಡ್ಲ. ಆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ನೀನ್ಯಾಕೆ ಮಾಡ್ಬೇಕು? ಮತ್ತೆ ನರ್ತನ ಮಾತ್ರ ಕಲ್ತ್ಕೋ, ಮನಸ್ಸು ಉಲ್ಲಾಸ ಉಂಟಾಗುತ್ತೆ, ಬೇಸರವೂ ಕಳೀತೆ, ಲೋಕ ಮೆಚ್ಚುವಂತ ವಿದ್ಯೆನೂ ಬರುತ್ತೆ. ತಗೊಮ್ಮ ಗೆಜ್ಜೆ ಕಟ್ಕೋ. ನರ್ತನದ ಕಲೆ ಕೆಟ್ಟದ್ದಾಗಿದ್ರೆ ದೇವಾನ್ ದೇವತೆಗಳೆಲ್ಲ ಯಾಕೆ ಅಭ್ಯಾಸ ಮಾಡ್ತಿದ್ರು? ಸ್ವತಃ ಲೋಕಕ್ಕೇ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರೇ ನಾಟ್ಯವಾಡ್ಲಿಲ್ವೆ, ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ಕುಣಿತಿರ್ಲಿಲ್ವೆ, ಮೂರ್ ಲೋಕಕ್ಕೆ ವೀರ ಅನ್ನಿಸ್ಕೊಂಡಿದ್ದ ಅರ್ಜುನ ತಾನು ನಾಟ್ಯ ಕಲ್ತಿದ್ದಲ್ಲದೆ ವಿರಾಟ್ ನಗರದಲ್ಲಿ ಉತ್ತರಿಗೂ ಪಾಠ ಹೇಳ್ಕೊಡ್ಲಿಲ್ವೆ. ವಿದ್ಯೆ ಅನ್ನೋದೊಂದಿದ್ರೆ ಏನು ಬೇಕಾದ್ರೂ ಆಗುತ್ತೆ. ತಗೊಮ್ಮ ಕಟ್ಕೋ. ಇಲ್ಲ ನಾನು ಕಟ್ಕೊಳ್ಳೋದಿಲ್ಲ. ನೋಡ್ತಾ ನೋಡ್ತಾ ಕಲಿಬೇಕು ಅನ್ನೋ ಆಸೆ ಅವರಿಗೆ ತಾನಾಗಿ ಬರುತ್ತೆ. ಎಲ್ಲಿ ಈಗ ನೀನು ಪ್ರಾರಂಭ ಮಾಡು. ಅಮ್ಮಯ್ಯ ಯಾರು ಬಂದಿದ್ದಾರೆ? ಬಂದ್ರಣ್ಣ ಬನ್ನಿ. ಬನ್ನಿ ಭಾವ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹುಟ್ಟು ಹುಟ್ಟಂಗೆ ಬಡವರ ಮನೆಗೆ ಬಾಲಕರು ಬಂದಾಗ ಬಂದಿರಾ? ಭಾಗ್ಯ ದೇವತೆಗಳು. ಹಾಗಲ್ಲ, ಭಾಗ್ಯ ದೇವತೆಗಳ ಮನೆಗೆ ಬಡವರು ಬಂದಾಗ ಬಂದಿದೆ. ಅಯ್ಯಯ್ಯೋ ಎಷ್ಟು ದೊಡ್ಡ ಮಾತಾಡ್ಬಿಟ್ರಣ್ಣ. ಎಷ್ಟು ದೊಡ್ಡ ಮಾತು, ಎಷ್ಟು ದೊಡ್ಡ ಮಾತು ಭಾವ ಇದು. ಮನೋಭಾವ ಅದೇ ಇಲ್ಲಿಯ ಪ್ರಭಾವ. ಅದು ಸರಿ, ತಾವ್ ಯಾವ ದೇಶ, ಏನ್ ವ್ಯವಹಾರ, ನಮ್ಮಿಂದ ತಮ್ಗೇನ್ ಸೇವೆ ಬೇಕು ಅಂತ ತಿಳಿಸಿದ್ರೆ ತಿಳಿಸಿದ್ರೆ ನಡೆಸೋದಕ್ಕೆ ಸಿದ್ಧವಾಗಿದ್ದೇನೆ. ನಮ್ಮದು ಗಾಂಧಾರ ದೇಶ, ಸುಪ್ರಸಿದ್ಧ ರತ್ನಪಡೆ ವ್ಯಾಪಾರಿಗಳಾದ ಮದನ ಮೋಹನ ಚಂದ್ರಗುಪ್ತರ ಆಪ್ತ ಮಿತ್ರನಾದ ವಿನೋದ ಮಧುಕರ ಮಕರಂದ ಗುಪ್ತನೇ ನಾನು. ನನಗೆ 56 ದೇಶಗಳ, 56 ಭಾಷೆಗಳ, 64 ವಿದ್ಯೆಗಳ ಪರಿಚಯವಿದೆ. ಇಷ್ಟಲ್ಲದೆ ರತ್ನ ಪರೀಕ್ಷಾ ವಿದ್ಯಾ ಶಿಕ್ಷಣ ನಿಪುಣನ ಸೇವನ ವಿರುದ್ಧ ಅದೇ. ಓಹೋ ಇವರೇ ನನ್ನ ಮಿತ್ರರು, ಮದನ ಮೋಹನ ಚಂದ್ರಗುಪ್ತರು. ಬಹಳ ಸಂತೋಷ ಬಹಳ ಸಂತೋಷ. ಆದ್ರೆ ತಾವು ಬಂದು ವಿಚಾರವೇನು ಹೇಳಲೇ ಇಲ್ವಲ್ಲ? ರತ್ನ ವ್ಯಾಪಾರಕ್ಕೆ ಅಂತ ದೇಶ ದೇಶಗಳನ್ನು ಸುತ್ತಿ ಈ ನಗರಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಮನೆಯಲ್ಲಿ ನನ್ನ ಚಂದ್ರಗುಪ್ತವಿದೆ ಎಂಬ ಸಮಾಚಾರ ತಿಳಿಯಿತು, ನೋಡಬೇಕೆಂಬ ಬಯಕೆ, ಆದ್ದರಿಂದ ನಾವಿಲ್ಲಿಗೆ ಬರಬೇಕಾಯ್ತು. ಇದು ಅಲ್ಪ ಕಾಣಿ ಸ್ವೀಕರಿಸಿ. ಅಯ್ಯೋಯ್ಯೋ ಎಂಥ ಉದಾರಿಗಳ ನೀವು, ಇವೆಲ್ಲ ಯಾಕೆ ಬೇಕಾಗಿತ್ತು? ಆಯ್ತಲ್ಲ ನೋಡ್ಬಹುದು ತಾನೆ. ಅಗತ್ಯವಾಗಿ ತಾವಲ್ಲೇ ಹೋಗಿ ನೋಡ್ಬೋದು. ಗುಲಗಂಜಿ ನಿನ್ನನ್ನು ಕಾಣಲು ದೂರದೇಶದಿಂದ ಬಂದಿದ್ದೇನೆ. ಎಲ್ಲಿ ಒಮ್ಮೆ ನನ್ನ ಮುಖವನ್ನು ನೋಡು, ಒಂದೆರಡು ಸವಿಮಾತುಗಳನ್ನಾಡು. ನೀನು ಅಪೂರ್ವ ಸುಂದರಿ, ನಿನ್ನ ರೂಪ ಲಾವಣ್ಯಗಳಿಗೆ ಮುಗ್ಧನಾಗಿ ಬಂದಿದ್ದೇನೆ. ಒಮ್ಮೆ ಮಂದಹಾಸವನ್ನು ಬೀರು, ಪ್ರೇಮಪೂರ್ಣ ದೃಷ್ಟಿಯಿಂದ ನಾನು ನೋಡು ನೋಡು ಸುಂದರಿ. ನಾನು ಯಾರನ್ನು ನೋಡೋದಿಲ್ಲ, ಯಾರೊಡನೆಯೂ ಮಾತನಾಡೋದಿಲ್ಲ. ಮುತ್ತಿನ ರಾಣಿಯಿಂದ ಸ್ಪರ್ಶರತ್ನವನ್ನು ಯಾರು ತಂದುಕೊಡುತ್ತಾರೋ ಅವರಿಗೆ ಒಲಿದು ವಶರಾಗುತ್ತೇನೆ. ಮಿಕ್ಕವರು ಬಂದಂತೆ ಹೊರಟು ಹೋಗ್ಬೇಕು. ಸರಿ ಹಾಗೆ ಆಗಲಿ, ಮುಂದಿನ ಪೂರ್ಣಿಮೆಯೊಳಗಾಗಿ ನೀನು ಬಯಸಿದ ಸ್ಪರ್ಶರತ್ನವನ್ನು ತಂದುಕೊಡುತ್ತೇನೆ. ಇದು ನನ್ನ ಪ್ರತಿಜ್ಞೆ ಚಂದ್ರ. ಅಬ್ಬ ನಿಮ್ಮನ್ನು ಕಾಣೋದಕ್ಕೋಸ್ಕರ ಎಲ್ಲೆಲ್ಲಿ ಅಳೆಯಬೇಕಾಯ್ತು, ಎಷ್ಟೆಲ್ಲ ಕಷ್ಟ ನಷ್ಟ ಪಡಬೇಕಾಯ್ತು. ನಾನು ಅಷ್ಟೇ ಚಂದ್ರಿಕಾ,
ನಿನಗೋಸ್ಕರ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನೀನಿಲ್ಲ, ಬ್ರಹ್ಮಚಾರಿ ಇಲ್ಲ, ಹಿಂದಿನ ಗೆಲುವಿಲ್ಲ, ಎಲ್ಲೆಲ್ಲೂ ಸ್ಮಶಾನ ಮೌನ. ನಿರಾಶನಾಗಿ ಹಿಂತಿರುಗಿದೆ. ಅದು ಸರಿ, ನೀನು ಇಲ್ಲಿ ಏನು? ನಿಮ್ಮನ್ನು ಕಾಣುವುದಕ್ಕೋಸ್ಕರ ಬ್ರಹ್ಮಚಾರಿ ಜೊತೆಯಲ್ಲಿ ಹೊರಟು ಬಂದೆ. ವಿಧಿ ವಿಲಾಸ ಕಾಡಿನ ಮಧ್ಯದಲ್ಲಿ ಬ್ರಹ್ಮಚಾರಿ ನನ್ನನ್ನು ಬಿಟ್ಟು ಹೋದ. ದೈವಲೀಲೆ ಏನಿತ್ತು, ಈ ಮನೆಯಲ್ಲಿ ನನಗೆ ಆಶ್ರಯ ಸಿಕ್ತು. ಬ್ರಹ್ಮಚಾರಿ ಹೇಳಿದ್ದ ಸ್ಪರ್ಶರತ್ನ ನೆನಪಿಗೆ ಬಂತು. ಅದನ್ನೇ ನೆಪ ಮಾಡಿಕೊಂಡು ನಿಮ್ಮ ನಿರೀಕ್ಷಣೆಯನ್ನಿದ್ದೆ. ಹಾಗೆ ಆಗಲಿ ಚಂದ್ರಿಕಾ. ಸ್ಪರ್ಶರತ್ನ ಅಂತಂದು ಕನ್ಯಾ ಶುಲ್ಕವಾಗಿ ಕೊಟ್ಟು ಈ ಸ್ತ್ರೀರತ್ನ ಪಡಿತೀನಿ, ನಿನಗೆ ಸಮ್ಮತಿ ತಾನೆ? ಬೇಡ, ಸಾವಿರ ರತ್ನಗಳಿಗಿಂತ ಮೇಲಾದ ರತ್ನ ನೀವು. ಇನ್ನ ಸಾಮಾನ್ಯ ರತ್ನ ನನಗೆ ಯಾಕೆ ಬೇಕು? ನಾನು ನಿಮ್ಮವಳು, ಸದಾ ನಿಮ್ಮವಳು. ನನ್ನನ್ನು ಬಿಟ್ಟು ಹೋಗಬೇಡಿ ನನ್ನ ರಾಜ. ಆಗಲ್ಲ ಚಂದ್ರಿಕ, ಆಗಲ್ಲ. ನಾನು ಕ್ಷತ್ರಿಯ, ಇಂತಹ ಸಾಹಸ ಕಾರ್ಯಗಳಿಂದ ನನ್ನ ಕೀರ್ತಿಯು ಅಧಿಕವಾಗುತ್ತದೆ. ನನಗೆ ಪತ್ನಿಯಾಗುವ ನಿನಗೂ ಗೌರವ ಲಭಿಸುತ್ತದೆ. ಬ್ರಹ್ಮಚಾರಿಯ ವಚನವೂ ಪೂರ್ಣವಾಗುತ್ತದೆ. ನಾನು ನಿಮಗೆ ಬರಲಿ ಚಂದ್ರಿಕ. ಈ ಮುದ್ರೆಯುಂಗರ ನಿನಗೆ ಅಗತ್ಯವಾದಾಗ ರಕ್ಷಣಾಸ್ತ್ರವಾಗುತ್ತದೆ. ಮನಃಪೂರ್ವಕವಾಗಿ ಸಂತೋಷವಾಗಿ ಬೆಳ್ಕೊಡು. ಅಳಬೇಡ. ಇಲ್ಲ, ನಾನು ಅಳೋದಿಲ್ಲ. ಹಾಗಾದ್ರೆ ನಗು, ಎಲ್ಲಿ ನಗು? ನಾನೇನು ಬರ್ತೇನೆ. ಕಾಣೆನು ಹೇ ಘನಶ್ಯಾಮ, ಗತಿ ಕಾಣೆನು ಹೇ ಘನಶ್ಯಾಮ, ಗತಿ ಕಾಣೆನು ಹೇ ಘನಶ್ಯಾಮ, ಗತಿ ಕಾಣೆನು ದಾರಿ ತೋರೋ ನೀ ಹೇ ಪಾಂಡುರಂಗ, ದಾರಿ ತೋರೋ ನೀ ಹೇ ಪಾಂಡುರಂಗ, ಗತಿ ಕಾಣೆನು ಹೇ ಘನಶ್ಯಾಮ, ಗತಿ ಕಾಣೆನು ಕಾಣೆನು. ಸುಖ ಸಾರದ ನಾವೆಯು ದೂರ ಸಲೆಸಾಗಿದೆ ಕಾಣದೆ ತೀರ, ಸುಖ ಸಾರದ ನಾವೆಯು ದೂರ ಸಲೆಸಾಗಿದೆ ಕಾಣದೆ ತೀರ, ಅಲೆ ನೀರಾಗತಿ ಕಾಣೆನು ಹೇ ಘನಶ್ಯಾಮ, ಗತಿ ಕಾಣೆನು.
ಕಾಣೆನು ಹೇ ಘನ ಶ್ಯಾಮ ಗತಿ ಕಾಣೆನು ಹೇ ಘನ ಶ್ಯಾಮ ಗತಿ ಕಾಣೆನು ದಾರಿ ತೋರನಿ ಹೇ ಪಾಂಡುರಂಗ ದಾರಿ ತೋರನಿ ಹೇ ಪಾಂಡುರಂಗ ಗತಿ ಕಾಣೆನು ಹೇ ಘನ ಶ್ಯಾಮ ಗತಿ ಕಾಣೆನು ನೋಡ್ಲಿಲ್ಲ ನೋಡ್ಲಿಲ್ಲ ಅನ್ನೋದನ್ನ ಹೊರತು ನಿಮಗೆ ಇನ್ನೇನು ಗೊತ್ತಿದೆ ರಾಜ್ಕುಮಾರ್ ಎಲ್ಲಿ ಬೇಟೆಗೆ ಹೋಗ್ತಾರೆ ಎಲ್ಲಿ ವಿಶ್ರಾಂತಿ ತಗೋತಾರೆ ಅದೊಂದು ಗೊತ್ತಿಲ್ವೇ ನಿಮಗೆ ರಾತ್ರಿ ಹಗಲು ಶೋಧನೆ ಮಾಡಿದ್ದಾಯ್ತು ಸ್ವಾಮಿ ಅವರಲ್ಲೆಲ್ಲೂ ಇಲ್ಲ ಎಲ್ಲೂ ಇಲ್ಲದೆ ಇನ್ನೆಲ್ಲಿ ಹೊರಟೋಗ್ತಾರೆ ಕಿವಿಗೊಟ್ಟು ಕೇಳಿ ಇದು ನಿಮಗೆ ನನ್ನ ಕಠಿಣವಾದ ಆಜ್ಞೆ ರಾಜ್ಕುಮಾರ್ ಎಲ್ಲಿದ್ರೂ ಸರಿ ಹುಡುಕಿ ಕರ್ತರಬೇಕು ಇಲ್ಲವೇ ಅವರ ಸಮಾಚಾರವನ್ನಾದರೂ ತರಬೇಕು ಹೊರಡಿ ಇದು ಇದು ಅಪರಂಜಿಯವರ ಮನೆನೆ ಹೌದು ಬನ್ನಿ ಒಳಗೆ ಬನ್ನಿ ಕೂತ್ಕೊಂಡಣ್ಣ ನೀವೇನು ಅಪರಂಜಿ ಇಲ್ಲ ನಮ್ಮಮ್ಮ ಕರೀತೀನಿ ತಡೀರಿ ಅಮ್ಮ ಏನ್ರಣ್ಣ ನೋಡಿ ಈ ಒಡವೆಗಳೆಲ್ಲ ನಿಮ್ದೇನ ನೋಡಿ ಹೌದ್ರಣ್ಣ ಹೌದು ಈ ಒಡವೆಗಳೆಲ್ಲ ನಮ್ದೇ ನೀವು 100 ವರ್ಷ ಸುಖವಾಗಿ ಬಾಳಿ ಕಳೆದು ಹೋದ ಒಡವೆಗಳನ್ನ ನಮ್ಮನೆಗೆ ತಂದ್ಕೊಟ್ಟಿದ್ದೀರಾ ಪುಣ್ಯಾತ್ಮರು ಮಹಾನುಭಾವರು ನನ್ ಉಂಗ್ರ ಇದೆಯಾ ನೋಡು ನೋಡು ಉಂಗ್ರ ಉಂಗ್ರ ಅಂತ ಹಗಲೆಲ್ಲ ಬಡ್ಕೋತಿರ್ಬೇಡ ತಗ ಅಲ್ರ ಈ ಒಡವೆಗಳೆಲ್ಲ ನಿಮ್ ಕೈಗೆ ಹ್ಯಾಕ್ ಸಿಕ್ತು ನಿಮ್ ಒಡವೆ ಕಿತ್ಕೊಂಡು ಹೋದವರು ಕಳ್ಳ್ರಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡುವ ನಮ್ ಜನರೇ ಏನು ತಿಳಿದೇ ಇದೊಂದು ಅವಿವೇಕ ಮಾಡಿದ್ದಾರೆ ನಿಮ್ ಒಡವೆ ನೀವು ತಕೊಂಡು ಅವ್ರ ತಪ್ಪನ್ನು ಕ್ಷಮಿಸ್ಬಿಡಿಯವ ಅಲ್ಲ ಕಣೋ ಕಳ್ಮುಂಡೆ ಮಗನೇ ಗುಂಪು ಕಟ್ಕೊಂಡು ದಾರಿಯಲ್ಲಿ ಹೋಗೋರ್ನೆಲ್ಲ ಹಿಡಿದು ಸುಲಿತೀಯ ಅವ್ರ ಪ್ರಾಣ ಮಾನ ಕಳಿತೀಯ ನಿನ್ ನೆಗದ್ ಬಿದೋಗ ನಿನಗ್ ಬರಬಾರ್ದು ಬಂದುವಾಗ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಮ್ಮ ಉಪಕಾರ ಮಾಡಕ್ ಹೋಗಿ ಉಪ್ಪರಿಗೆ ನಾ ತಲೆ ಮೇಲೆ ಕೆಡ್ಕೊಂಡು ಅಂದಂಗಾಯ್ತು ನಿಮ್ ಸಹವಾಸ ಆಹ ಉಪಕಾರ ಮಾಡ್ತಾನಂತೆ ಉಪಕಾರ ಸಿಬಿ ಚಕ್ರವರ್ತಿ ಮೊಮ್ಮಗ ನಾಚಿಕೆ ಇಲ್ದೆ ಹೆಂಗ್ ಬಳ್ತಿದ್ದ ನೋಡು ಕಳ್ಳ ಕಿರಾತ್ಕ ಅಮ್ಮ ಅಮ್ಮ ಪಾಪ ಹಾಗೆಲ್ಲ ಅನಬಾರ್ದಮ್ಮ ಕಳ್ಳನಾಗಿದ್ರೆ ಒಡವೆ ಎಲ್ಲ ತಂದು ಕೊಡ್ತಿದ್ನೇನಮ್ಮ ನಿನಗೇನ್ ಗೊತ್ತಿಲ್ಲ ಸುಮ್ಮನಿರು ಪ್ರಧಾನಿಗಳು ದೂರ್ ಕಳ್ಸಿದ್ವಿ ಅಂತ ತಿಳ್ಕೊಂಡು ಮಳ್ಳಿ ಹಂಗ್ ಒಡವೆಗಳು ತಗೊಂಡ್ಬಂದಿದ್ದಾನೆ ಇಲ್ದೆ ಹೋದ್ರೆ ನೇರ ಹಾಕ್ತಾರಲ್ಲ ದರಿದ್ರ ದರ್ವೇಸಿಗಳನ್ನ ಏನಮ್ಮ ನೆತ್ತಿಗೆರಿರೋ ಪಿತ್ತನ ಸ್ವಲ್ಪ ಕೆಳಗಿಳಿಸ್ಬೇಕು ಹೇಗೆ ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಒಳ್ಳೆ ಸೀಳ ಹೇಗೆ ಇರ್ತಾ ಇದೆಯಲ್ಲ ನೀನ್ ನಾಯಿ ನಿಮ್ಮ ಅಪ್ಪ ನಾಯಿ ನಿಮ್ಮ ತಾತ ಮುತ್ತಾತ ನಾಯಿ ನೀನ್ ಮರ್ಯಾದೆ ಹೊರಟೋದ್ರೆ ಬಂದ್ಕೊಂಡೆ ಇಲ್ದಿದ್ರೆ ಹಠ ಮಾಡ್ಬಿಡ್ತೀನಿ ಹಠ ಮಾಡಿ ಬಿಡ್ತೇನೆ ಅಂತ ನೀನು ಬರೀ ಅಂದೆ ನಾನು ಹಠ ಮಾಡಿ ಏನ್ ಸಮಾಚಾರ ಯಾವ ಗಲ್ಪೆ ಮಾಡ್ತಾ ಇದ್ದೀರಾ ನೋಡ್ರಣ್ಣ ಯಾವನ ಬಂದ್ಬಿಟ್ಟು ನಮ್ಮನ್ನ ಕೊಂದು ಹಾಕ್ತೀನಿ ಅಂತ ಹೇಳ್ತಿದ್ದಾನೆ ಈ ಹುಡುಗಿ ಕೈಲಿರೋ ಉಂಗ್ರ ಯಾರ್ದಮ್ಮ ನಮ್ದೇ ಕಣ್ರಣ್ಣ ಇನ್ಯಾರ್ದು ಸುಳ್ಳು ಅದು ಯುವರಾಜರದು ನಮ್ಮಂತ ಅವ್ರ ಮನೆಗೆ ಯುವರಾಜ್ರ ಯಾಕಣ್ಣ ಬರ್ತಾರೆ ಬಂದಿದ್ರಮ್ಮ ಅವ್ರದೇ ಉಂಗ್ರ ಅಪರಂಜಿ ನಿನ್ ಮಗಳು ಏನ್ ಹೇಳ್ತಿದ್ದಾಳೆ ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ ನಿಮ್ ಪಾದ ಮುಟ್ಟು ಪ್ರಮಾಣ ಮಾಡ್ತೀನಿ ಯುವರಾಜ್ರ ಸಮಾಚಾರ ನಮ್ಗೇನು ಗೊತ್ತಿಲ್ಲ ಪ್ರಮಾಣವಾಗಿ ಗೊತ್ತಿಲ್ಲ ಸುಳ್ಳು ಹಾಕಿದ್ಯಾ ಅಪರಂಜಿ ಯುವರಾಜ್ರ ಕಣ್ಮರಿ ಆಗೋದಕ್ಕೂ ಆ ಉಂಗ್ರ ನಿಮ್ಮನೇಲಿರೋದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ಯಾ ನಿನ್ ಪಾಡೇನಾಗುತ್ತೆ ಅಂತ ನೋಡ್ತಿರು ನಡಿ ನಡಿ ನೀನ್ ನಮ್ಮ ರಾಜ್ಯದಲ್ಲಿ ಪ್ರಜೆಗಳನ್ನು ಸುಲಿಗೆ ಮಾಡ್ತಿದ್ದೀಯಾ ಅವ್ರ ಮಾನ ಪ್ರಾಣಗಳನ್ನು ಹರಣ ಮಾಡ್ತಿದ್ಯಾ ಅಂತ ದೂರು ಬಂದಿದೆ ಇದಕ್ಕೆ ನಿನ್ ಉತ್ತರವೇನು ನೀವು ಹೇಳದಂತ ಯಾವ ಒಂದು ನೀಚ ಕಾರ್ಯನೂ ನಾನು ಮಾಡಿಲ್ಲ ಹಾಗಾದ್ರೆ ಇದಕ್ಕೇನರ್ಥ ಇದು ಸುಲಿಗೆ ಅಲ್ವೇ ನಾನ್ ಸುಲಿಗೆ ಮಾಡಿದ್ರೆ ಈ ಒಡವೆಗಳನ್ನ ತಗೊಂಡು ಇವ್ರ ಮನೆಗೆ ನಾನೇ ಬರ್ತೀನಿ ನೀವು ಹೇಳೋದೆಲ್ಲ ಸುಳ್ಳು ಸ್ವಾಮಿ ಇವನೇ ಸುಲಿಗೆ ಮಾಡ್ದವನು ಔಷಧಿಗೆ ಅಂತ ಹುಡುಕಿದ್ರು ಒಂಚೂರು ನ್ಯಾಯ ಸಿಗಲ್ವಲ್ಲ ಸದ್ದು ನಿಮಗ್ ಬದುಕಬೇಕು ಅನ್ನೋ ಆಸೆ ಇದ್ರೆ ನಿಜ ಹೇಳಿ ಸುಳ್ಳಾಡಿದ್ರೆ ಶೂಲಕ್ ಹಾಕಿಸ್ತೀನಿ ತಮ್ಮ ಸನ್ನಿಧಿ ದೇವ್ರ ಸನ್ನಿಧಿ ಅಂತ ತಿಳ್ಕೊಂಡು ನಿಜ ಒಂದನ್ನು ಹೊರತು ಅನ್ಯಥಾ ಆಡೋದಿಲ್ಲ ಸ್ವಾಮಿ ನಾನು ಅಷ್ಟೇ ಸ್ವಾಮಿ ಸರಿ ಹಾಗಾದ್ರೆ ರಾಜ್ಕುಮಾರ್ ನಿಮ್ಮ ಮನೆಗೆ ಯಾವಾಗ ಬಂದಿದ್ದ ಈಗ ಅವನು ಎಲ್ಲಿದ್ದಾನೆ ಅಯ್ಯಯ್ಯೋ ದೇವ್ರ ಸನ್ನಿಧಿ ಅಂತ ಮೊದಲೇ ಆರಕೆ ಮಾಡ್ಕೊಂಡಿದ್ದೀನಲ್ಲ ಅಪದ್ಧ ಆಡಿದ್ರೆ ನನ್ನ ಆಳ್ಗೆ ಕೊಳ್ತು ಬಿದ್ದು ಹೋಗಿ ರಾಜ್ಕುಮಾರು ನಮ್ಮ ಮನೆಗೆ ಬರ್ಲೇ ಇಲ್ಲ ಸ್ವಾಮಿ ಮತ್ತದೇ ಮಾತು ಜಾರ್ಕೊಳ್ಳೋ ಮಾತು
ರಾಜ್ಕುಮಾರ್ ನುಂಗ್ರ ನಿನ್ಗೆ ಹ್ಯಾಕ್ ಸಿಕ್ತು? ಅವರೇ ಕೊಟ್ಟು ಹೋದ್ರು. ಯಾವಾಗ? ನಮ್ ಮನೆಗೆ ಬಂದಿದ್ದಾಗ. ನೀನ್ ಹೇಳು, ಈಗ ರಾಜ್ಕುಮಾರ್ ಎಲ್ಲಿದ್ದಾನೆ? ಸಮುದ್ರ ರಾಜನ್ ಪಟ್ಟಣಕ್ಕೆ ಹೋಗಿದ್ದಾರೆ. ಏನು? ಮುತ್ತಿನ ರಾಣಿಯಿಂದ ಸ್ಪರ್ಶರತ್ನ ತರೋದಕ್ಕೆ ಹೋಗಿದ್ದಾರೆ. ಮುಂದಿನ ಪೂರ್ಣಿಮೆಯೊಳಗಾಗಿ ಬರ್ತಾರೆ. ಸುಳ್ಳು, ಅಸಂಭವ. ಮನುಷ್ಯ ಮಾತದವನು ಸಮುದ್ರ ರಾಜನ ಪಟ್ಟಣಕ್ಕೆ ಹೋಗೋದು ಅಂದ್ರೇನು? ಅದರಲ್ಲೂ ಮುತ್ತಿನ ರಾಣಿ ಅವನಿಗೆ ಸ್ಪರ್ಶರತ್ನ ಕೊಡೋದು ಅಂದ್ರೇನು? ನಂಬುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಚಾರಿ ಪಾದದಾನಿಗೂ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ ಸ್ವಾಮಿ. ಅವರು ಮುಂದಿನ ಪೂರ್ಣಿಮೆಯೊಳಗಾಗಿ ಮುತ್ತಿನ ರಾಣಿಯಿಂದ ಸ್ಪರ್ಶರತ್ನ ತಂದೇ ತರ್ತಾರೆ. ಬೇಕಾದ್ರೆ ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡಬೇಕಾದ ಅಗತ್ಯ ನನಗೇನಿಲ್ಲ. ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆನೂ ಇಲ್ಲ. ನಿಜ ಸಂಗತಿ ಹೇಳಿದ್ರೆ ಬದುಕೊಳ್ತೀಯ, ಇಲ್ಲದೆ ಇದ್ರೆ ಶೂಲಕ್ಕೆ ಪ್ರಾಣ ಕಳ್ಕೊಳ್ತೀಯ. ಏನು? ಪ್ರಾಣದ ಅಭಿಮಾನದಿಂದ ನಾನು ಅಬದ್ಧ ಆಡ್ತಾ ಇಲ್ಲ ಸ್ವಾಮಿ. ನಾನು ಹೇಳಿದ ಸತ್ಯ ಸಂಗತಿಗೆ ಭಗವಂತನೇ ಸಾಕ್ಷಿ. ಆದರೆ ನನ್ನ ದುರಾದೃಷ್ಟ, ನಾನು ನಿಜವನ್ನು ಹೇಳಿದರೂ ಜನ ನಂಬುವುದಿಲ್ಲ. ತಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೈವೇಚ್ಛೆ ಇದ್ದಂತೆ ಆಗಲಿ. ತಾವೇನು ಶಿಕ್ಷೆ ಕೊಟ್ಟರು ಅನುಭವಿಸಲು ಸಿದ್ಧಳಾಗಿದ್ದೀನಿ. ಆದರೆ ಪೂರ್ಣಿಮೆವರೆಗೂ ಒಂದು ಅವಕಾಶ ಕೊಟ್ಟು ನೋಡಿ. ಆಗಲಿ, ಇವ್ರನ್ನೆಲ್ಲ ಬಂಧನದಲ್ಲಿರಿ, ಪೂರ್ಣಿಮೆವರೆಗೂ ಕಾದು ನೋಡೋಣ. ಮಿತ್ರ, ತುಂಬಾ ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋಣ.
ಜನ್ 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 ಕುಣಿದಾವೆ, ಹೆಜ್ಜೆ ಘಲ್ 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 ಕುಣಿದಾವೆ. ಮನಮೋದ ತೋರುವ ಸುವಿನೋದ ಸಾರುವ ನವ ಪ್ರೇಮದ ಬಂಧುರ ವಿವ ಮನಮೋದ ತೋರುವ ಸುವಿನೋದ ಸಾರುವ ನವ ಪ್ರೇಮದ ಬಂಧುರ ವಿವ ನಲಿದಾಡುವ ನಗು ಬೀರುವ ಘಲ್ ಘಲ್ ಗೆಜ್ಜೆ ಝನ್ 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 ಕುಣಿದಾವೆ, ಗೆಜ್ಜೆ ಘಲ್ 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 ಕುಣಿದಾವೆ. ಮನದ ತಾಣ ಮಧುರ ತಾಣ ನೋಡಿ ಬಂತು ಪಾಡುವಿನ, ಗೆಜ್ಜೆ ಝನ್ 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 ಕುಣಿದಾವೆ, ಗೆಜ್ಜೆ ಘಲ್ 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 ಕುಣಿದಾವೆ. ಅದ್ಭುತ, ರಮ್ಯ, ಸುಂದರ, ಮನೋಹರ ನಾಟ್ಯಕಲಾ ದೇವಿಯೇ ಈ ಕಮನೀಯ ರೂಪಿನಲ್ಲಿ, ಸರಸ್ವತಿಯ ವೀಣಾನಾದವೇ ಈ ಮುಗ್ಧಮೋಹನ ಗಾನದಲ್ಲಿ. ಸುಂದರಿ, ನಾನು ರಂಭಾ ಉರ್ವಶಿಯರನ್ನು ಕಂಡಿದ, ಆದರೆ ಮಾನವರಿಂದ ಈ ಗಾನ ನೃತ್ಯಗಳು ಮಾತ್ರ ಸಾಧ್ಯವೇ ಇಲ್ಲ. ನಿಶ್ಚಯವೇ, ಇದು ಅಂತರಾತ್ಮನ ವಾಣಿ, ಇದರಲ್ಲೂ ಉತ್ಪ್ರೇಕ್ಷೆ ಇಲ್ಲ, ವಂಚನೆ ಇಲ್ಲ. ಹಾಗಾದರೆ ನಾನು ಧನ್ಯಳಾದೆ. ಧನ್ಯಳಾದೆ, ಅದು ಸರಿ. ಸುಂದರಿ, ನೀನಾ, ನಿನ್ನ ಹೆಸರೇನು? ನಾನಿಲ್ಲಿಗೆ ಹೇಗೆ ಬಂದೆ? ಈ ಸುಂದರ ಭವನ ಯಾರು? ನನ್ನ ಮಿತ್ರ ವಿನೋದ ಏನಾಗಿದ್ದಾನೆ? ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ. ಅಗತ್ಯವಾಗಿ, ನಾನು ಈಗ ತಾನೇ ನಿಮ್ಮ ಪ್ರೀತಿಗೆ ಪಾತ್ರಳಾದ ನಾನೇ ಮುತ್ತಿನ ರಾಣಿ. ನನ್ನ ಹೆಸರು ಪ್ರಭಾಮಣಿ. ಈ ಅರಣ್ಯ ನನ್ನದೇ, ನಿಮ್ಮನ್ನಿಲ್ಲಿಗೆ ತಂದವಳು ನಾನೇ. ಪರಮಾತ್ಮನ ಲೀಲೆ ಅಪಾರ, ಅನಂತ. ಯಾರಿಗೋಸ್ಕರ, ಯಾವುದಕ್ಕೋಸ್ಕರ ನಾನು ಹುಡುಕುತ್ತಾ ಬಂದಿರೋ ಆ ಸ್ಥಳಕ್ಕೆ ನಾನು ಬಂದ ಹಾಗಾಯಿ. ಹೌದೇನು, ನನ್ನ ಕಾಣೋದಕ್ಕೋಸ್ಕರ? ಕಾರಣ? ಸುಂದರಿ, ನಾನು ಮೆಚ್ಚಿ ಮಡದಿಯಾಗಬೇಕಾಗಿರುವ ಕನ್ಯಾರತ್ನ ಸ್ಪರ್ಶರತ್ನವನ್ನು ಬಯಸಿದ್ದಾಳೆ. ಆ ರತ್ನ ನಿನ್ನ ಬಳಿಯಲ್ಲಿದೆ, ಅದನ್ನು ಪಡೆಯುವುದಕ್ಕೋಸ್ಕರ ಬಂದೆ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನನ್ನ ಪ್ರಾಣ ಸಮಾನವಾದ ಸ್ಪರ್ಶರತ್ನ ನನಗೆ ಕೊಡಬೇಕು, ನೀವದನ್ನು ನಿಮ್ಮ ಪ್ರೇಮದ ಪ್ರೇಸಿಗೆ ಕೊಟ್ಟು ಮದುವೆ ಆಗಬೇಕು ಅಲ್ವೇ? ಅದರ ಕಲ್ಪನೆ ಕನಸಿನಲ್ಲೂ ಕಾಣಬೇಡಿ. ಹಾಗೇನು ಬೇಡ ಪ್ರಭಾಮಣಿ, ನೀನು ಮುತ್ತಿನ ರಾಣಿ, ನೀನು ಸಕಲ ಕಲಾ ವಲ್ಲಭ. ನಿನ್ನ ಹೃದಯ ವಿಶಾಲವಾಗಿದೆ, ನಿನ್ನ ಭಾವನೆ ಉದಾತ್ತವಾಗಿದೆ. ಉದಾರ ಮನಸ್ಸಿಂದ ಸ್ಪರ್ಶರತ್ನವನ್ನಿತ್ತು ಇಬ್ಬರು ಪ್ರೇಮಿಗಳ ಮಧುರ ಮೇಳಕ್ಕೆ ಅವಕಾಶ ಕೊಟ್ಟು ಕರಮಿಸು. ಸಾಧ್ಯವಿಲ್ಲ, ನಾನು ನಿಮ್ಮನ್ನು ವಿವಾಹವಾಗಿ ಸುಖ ಸಂತೋಷದಿಂದ ಇರಬೇಕು ಅಂತ ನಿಮ್ಮನ್ನು ತಂದೆ. ನನ್ನ ಹೆಚ್ಚು ಪೂರ್ಣಗೊಳ್ಳಲೇಬೇಕು, ನಿಮ್ಮ ಮದುವೆ ನನ್ನ ಜೊತೆಯಲ್ಲಿ ನಡೆಯಲೇಬೇಕು. ಸಾಧ್ಯವಿಲ್ಲ ಪ್ರಭಾ, ನನ್ನ ಹೃದಯದಲ್ಲಿ ಚಂದ್ರಿಕಳಲ್ಲದೆ ಮತ್ತೊಬ್ಬರಿಗೆ ಸ್ಥಾನವಿಲ್ಲ. ಓಹೋ, ಅವಳು ನನಗಿಂತ ಅಪೂರ್ವ ಸುಂದರಿಯೇನು? ನೀವು ನೆನೆಸಿದ ಸಕಲ ಸೌಖ್ಯವನ್ನು ಕೊಡಲು ಅವಳಿಗೆ ಸಾಧ್ಯವೇನು? ಒಲಿದು ಬಂದ ಭಾಗ್ಯವನ್ನು ನಿರಾಕರಿಸಬೇಕು. ಪ್ರಭಾ, ಅವಳ ನಿಷ್ಕಾಮ ಪ್ರೇಮ, ನಿರ್ಮಲವಾದ ಮನಸ್ಸಿನ ಮುಂದೆ ಈ ವೈಭವಗಳೆಲ್ಲ ತೃಣ ಸಮಾನ. ಅವಳ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿಯೇ? ಕೆರಳಿ, ನಾನು ನೋಡುತ್ತೇನೆ. ನನ್ನ ಆಸೆ ಪೂರ್ಣಗೊಳ್ಳಲೇಬೇಕು, ನೀವಿಲ್ಲಿಂದ ಹೊರಡಲು ಸಾಧ್ಯವಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ, ನಾಳೆ ಸಂಧಿಸುತ್ತೇನೆ. ಪ್ರಭಾ, ಮುತ್ತಿನ ರಾಣಿ ಅರಮನೆಗೆ ಹೋಗ್ಬೇಕು. ರಾಣಿ ಅರಮನೆ? ಸರಿ, ನೀನು ಹೋಗು. ಚಂದ್ರಕುಮಾರ, ರಾಜಕುಮಾರ,
ವೀರನಾಯ್ಕ ಮಿತ್ರ, ಇದೇನು ಆಶ್ಚರ್ಯ? ನೀನು ಇಲ್ಲಿಗೆ ಹೇಗೆ ಬಂದೆ? ಸ್ಪರ್ಶ ರತ್ನಕ್ಕಾಗಿ ಹೊರಟ ನಾನನ್ನು ಮುತ್ತಿನ ರಾಣಿಯಲ್ಲಿ ಕರೆತಂದರು, ನಿನ್ನನ್ನು ಕರೆತಂದರೆ ಇಲ್ಲ. ಹಾಗಾದರೆ ಸ್ಪರ್ಶರತ್ನ ಸುಲಭವಾಗಿ ನಿಮ್ಮ ಕೈಗೆ ಸಿಕ್ಕಿರಬೇಕು. ನಡಿ ರಾಜ್ಕುಮಾರ್, ಅಮರಾವತಿಗೆ ಹೋಗೋಣ. ಅದು ಹೇಗೆ ಸಾಧ್ಯ ವೀರ? ನಾನು ಇಲ್ಲಿಂದ ಪಾರಾಗುವಂತಿಲ್ಲ. ಪ್ರಭಾಮಣಿಯ ಅನುಮತಿಯಿಲ್ಲದೆ ಇಲ್ಲಿ ತೃಣವೂ ಚರಿಸದು. ಸ್ಪರ್ಶರತ್ನವಂತೂ ಸಿಗಲಿಲ್ಲ. ಹಾಗಾದರೆ ನೀವು ಬಂಧನದಲ್ಲಿದ್ದೀರಾ? ಹೌದು ವೀರ, ಇದು ಒಂದು ರೀತಿಯಲ್ಲಿ ಬಂಧನವು. ನಾಳೆ ರಾಣಿಯನ್ನು ಮದುವೆಯಾಗಲು ನಾನು ಸಿದ್ಧನಾಗಿರಬೇಕು. ಸರಿ ಮತ್ತೆ, ಅದು ಒಳ್ಳೆಯದೇ ಆಯ್ತಲ್ಲ. ಮುತ್ತಿನ ರಾಣಿಯನ್ನು ಮದುವೆಯಾಗಿ ಸುಖವಾಗಿಲ್ಲೇ ಇರಬಹುದಲ್ಲ. ಪರಿಹಾಸ್ಯ ಮಾಡುತ್ತಿದೆಯಾ ವೀರವರ? ನನ್ನನ್ನೇ ನಂಬಿರುವ ಚಂದ್ರಿಗಳನ್ನು ನಾನೇ ವಂಚಿಸರೆ? ಅವಳ ನಿಷ್ಕಾಮ ಪ್ರೇಮದ ಮುಂದೆ ಈ ಸ್ವರ್ಗ ಸುಖ ತೃಣ ಸಮಾನ. ನಿನಗೆ ಹೇಗೆ ಅರ್ಥವಾಗಬೇಕು ಇಬ್ಬರು ಪ್ರೇಮಿಗಳ ಹೃದಯ? ಕ್ಷಮಿಸು ರಾಜಕುಮಾರ, ನಿಮ್ಮ ಪ್ರೇಮ ಅಮರವಾದದ್ದು. ಈಗ ಚಂದ್ರಿಕಾ ಆಪತ್ತಿನಲ್ಲಿದ್ದಾಳೆ. ಪೂರ್ಣಿಮೆಯೊಳಗಾಗಿ ರಕ್ತದೊಡನೆ ನೀವು ಅಮರಾವತಿಗೆ ಹೋಗದಿದ್ದಲ್ಲಿ ಮತ್ತೆ ಚಂದ್ರಿಕಳನ್ನು ನೀವು ಕಾಣಲಾರೆ. ನಿಜ? ಹೌದು ರಾಜಕುಮಾರ, ನಿಮ್ಮ ದೆಸೆಯಿಂದಾಗಿ ಚಂದ್ರಿಕಾ ಬಂಧಿಯಾಗಿದ್ದಾಳೆ, ನಿಮ್ಮ ನಿರ್ಗಮನಕ್ಕೆ ಕಾರಣಳಾಗಿದ್ದಾಳೆ. ನೀವು ಅವಳಿಗೆ ಕೊಟ್ಟ ಮಾತನ್ನು ಸಭೆಯಲ್ಲಿ ಸಾರಿ ಸಾರಿ ಹೇಳಿದ್ದಾಳೆ. ಆ ಸಮಯಕ್ಕೆ ಸರಿಯಾಗಿ ನೀವು ಹೋಗದಿದ್ದಲ್ಲಿ ಅವಳಿಗೆ ಮರಣದಂಡನೆಯಾದರೂ ಆಗಬಹುದು. ಅಯ್ಯೋ ಚಂದ್ರಿಕಾ, ಈಗ ನನಗೇನು ಮಾಡಲಿ? ಇಲ್ಲಿಂದ ಹೇಗೆ ಪಾರಾಗಲಿ? ನಿನ್ನನ್ನು ಹೇಗೆ ಕಾಪಾಡಲಿ? ಸ್ಪರ್ಶರತ್ನವಂತೂ ಸಿಗಲಿಲ್ಲ. ವೀರವರ, ಇದಕ್ಕೆ ತಕ್ಕ ಉಪಾಯವನ್ನು ನೀನೇ ಹೇಳಬೇಕು, ನನಗೆ ಬೇರೆ ಗತಿಯೇ ಇಲ್ಲ. ಇದೇ ಸರಿ ವೀರ. ರಾಜಕುಮಾರ, ರಾಜಕುಮಾರ. ಎಷ್ಟು ಮಧುರವಾಗಿದೆ ನಿನ್ನ ಮಾತು, ಎಂತಹ ಹಿತಕರವಾಗಿದೆ ನಿನ್ನ ಸಾನ್ನಿಧ್ಯ. ಆಹಾ, ಒಲಿದು ಬಂದ ನಿನ್ನಂತಹ ಅಪೂರ್ವವಾದ ಸುಂದರಿಯನ್ನು ನಿರಾಕರಿಸಲು ನಾನೆಂತಹ ಮತ್ತೆ. ಪ್ರಭಾ, ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧನಾಗಿದ್ದೇನೆ. ಸಾಕು, ನಿಲ್ಲಿಸು. ಮೊದಲು ಹೇಳು, ನೀನು ಯಾರು? ನನ್ನ ಹೆಸರು ನಿನಗೆ ಗೊತ್ತಾಯ್ತು? ನಾನು ಯಾರು? ಇದೇನು ಪ್ರಭಾ, ನೀನೇ ನನ್ನನ್ನು ಮೋಹಿಸಿ ನನ್ನನ್ನು ಇಲ್ಲಿಗೆ ಕರೆತಂದು, ಮತ್ತೆ ನೀನೇ ನನ್ನನ್ನು ಯಾರೆಂದು ಕೇಳುತ್ತೇನೆ? ನಾನು ಕರೆತಂದದು ನಿಮ್ಮನ್ನಲ್ಲ, ರಾಜಕುಮಾರ್ನ. ನೀನು ಯಾರ ಮೋಸಕಾರ, ಮಂತ್ರಕಾರ? ಮಾನವ ಸಾಮಾನ್ಯರಿಂದ ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ನಿಜ ಹೇಳು, ನೀನು ಯಾರು? ಇಲ್ಲದಿದ್ದರೆ ಯಾಕೆ ಪ್ರಭಾ ಈ ಅಪಹಾಸ್ಯ? ನಿನ್ನಾಣಿವು ನಾನೇ ಆ ರಾಜಕುಮಾರ. ಯಾವ ರೂಪಿಗಾಗಿ ನನ್ನಲ್ಲಿ ಮೋಹಗೊಂಡು ನನ್ನಲ್ಲಿಗೆ ಕರೆತಂದೆಯೋ ಅದೇ ರೂಪವಂತ. ಸುಳ್ಳು, ನಾನು ಮೋಹಿಸಿದ ರೂಪವೇ ಬೇರೆ, ಈಗ ನನ್ನ ಎದುರಿಗಿರುವ ನಿನ್ನ ರೂಪವೇ ಬೇರೆ. ನನ್ನ ರೂಪವೇ ಬೇರೆ? ಹೌದು. ನನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲದಿದ್ದರೆ ಅದು ಅಲ್ಲಿ ನಿನ್ನ ಪ್ರತಿಬಿಂಬವನ್ನು ನೋಡು. ಹೌದು, ನನ್ನ ಮುಖವೇ ಬೇರೆ, ನನ್ನ ರೂಪವೇ ಬೇರೆ. ಪ್ರಭಾ, ಇದು ನಿನ್ನ ಕೆಲಸವೇ, ನಿನ್ನ ಮಾಯಾಜಾಲವೇ. ನಿನ್ನನ್ನು ತಿರಸ್ಕರಿಸಿದ್ದರಿಂದ ನನ್ನ ಚಂದ್ರಿಕಳು ನನ್ನನ್ನು ನಂಬದಂತೆ ನನ್ನ ಮುಖವನ್ನು ಬದಲಾಯಿಸಿದ್ದು ನೀನೇ. ಈಗೇನು ಮಾಡಲಿ? ಎಂತಹ ಮೋಸ, ಎಂತಹ ವಂಚನೆ! ನನ್ನ ಚಂದ್ರಿಕಳನ್ನು ನಾನು ಹೇಗೆ ನಂಬಿಸಲಿ? ಸರಿ ಪ್ರಭಾ, ಇಲ್ಲಿ ನಿನ್ನ ಇಷ್ಟದಂತೆ ನಡೆಯಲಿ. ನನ್ನ ಚಂದ್ರಿಕಳಿಂದ ನಾನು ತಿರಸ್ಕೃತನಾಗುವುದಕ್ಕಿಂತ ನಿನ್ನನ್ನು ಮದುವೆಯಾಗಿ ನಾನು ಇಲ್ಲೇ ಇರುವುದು ಬೇಡ. ನಾನು ನಿಮ್ಮನ್ನು ಮದುವೆ ಆಗಲು ಸಿದ್ಧರಾಗಿಲ್ಲ. ನಾನು ಮೆಚ್ಚಿದ ಹೆಣ್ಣು ನನ್ನನ್ನು ನಂಬುವ ಹಾಗಿಲ್ಲ, ನೀನು ನನ್ನನ್ನು ಮದುವೆಯಾಗುವುದಿಲ್ಲ. ಅಂದಮೇಲೆ ನಾನು ಜೀವದಿದ್ದಿದ್ದೇನು ಪ್ರಯೋಜನ? ಈ ತ್ರಿಶಂಕು ಸ್ವರ್ಗದಲ್ಲಿ ಬಾಳುವುದಕ್ಕಿಂತ ನಿನ್ನ ಮುಂದೆಯೇ ಪ್ರಾಣ ಬಿಡುವುದೇ. ಅಯ್ಯೋ ಬೇಡ ಬೇಡ, ನೀವು ಯಾರೇ ಆಗಿರಲಿ, ನಾನು ನಿಮ್ಮನ್ನು ಮದುವೆಯಾಗಲು ಸಿದ್ಧರಾಗಿದ್ದೇನೆ. ನಾನು ನಿನ್ನನ್ನು ನಂಬುವುದಿಲ್ಲ. ಪ್ರಮಾಣವಾಗಿ ಹೇಳುತ್ತೆ, ನಾನು ನಿಮ್ಮನ್ನು ಮದುವೆಯಾಗಲು ಸಿದ್ಧರಾಗಿದ್ದೇನೆ. ನಿನ್ನ ಆಣೆ ಪ್ರಮಾಣಗಳಿಗೆ ಆಧಾರವಿಲ್ಲ. ಹಾಗಾದರೆ ಇದು ಈ ನನ್ನ ಪ್ರಾಣಕ್ಕೆ ಪ್ರಾಣವಾದ ಸ್ವರ್ಸರತ್ನದ ಮುತ್ತಿನ ಹಾರವನ್ನು ನಿಮಗೆ ಅರ್ಪಿಸುತ್ತೇನೆ. ಇನ್ನಾದರೂ ನನ್ನನ್ನು ನಂಬಿ. ಇಂದಿನಿಂದ ನಾನು ನಿಮ್ಮವಳು. ಪ್ರಭಾ, ನಾನೆಂತಹ ಈರಣ್ಣ ಹೋಗಿ ಎಷ್ಟು ದಿನ ಆಯ್ತು, ಏನ್ ಕತೆ? ಒಂದು ವಿಚಾರನು ಗೊತ್ತಾಗ್ಲಿಲ್ವಲ್ಲ. ಏನ್ ಮಾಡು ಅಂತೀಯ ಡಿಂಬ? ನನಗೂ ಅದೇ ಯೋಚನೆ, ನನ್ನ ತಲೆ ತಿಂತಾಯ್ತೆ. ನೀನಾರ ಹೋಗು ಡಿಂಬ. ನಾನ್ ಹೆಂಗೋಗ್ಲಿ? ಕಾಡ್ ಮಂತ ಬಂದವನಿಂತ ಪ್ಯಾಟೆ ಜನಗಳು ನನ್ನ ಮ್ಯಾಂಗ್ ನಾಯ್ ಬಿಟ್ಬಿಟ್ರೆ. ಈರಣ್ಣ ಏನ್ ಕಷ್ಟದಲ್ಲವನೋ ಏನು, ನಾನು ಸುಖವಾಗಿರ್ಲ. ಬೇಕಂದ್ರೆ ಈರಣ್ಣನ ಮೇಲೆ ನನ್ನ ಪ್ರಾಣ ನಿವಾಳಿಸ್ಬಿಡ್ತೀನಿ. ಈಗ ನೀ ಒಂಟೆ ಅಂದ್ಮೇಲೆ ನಾನು ಒಂಟೆ. ಆ ಈರಣ್ಣನ ಹುಡುಕಿ ಕರೆತಾರೋ ಗಂಟ ನಾನು ಈ ಪಾಳ್ಯದ ಕಡೆ ತಲೆ ಇಟ್ಟು ಮಲಗಾಕಿಲ್ಲ. ಇದೇ ಪ್ರಮಾಣ. ಹಂಗಾರೆ ರೊಟ್ಟಿ ಬುತ್ತಿ ಕಟ್ಬಿಡಿ, ನಾಳೆ ಬೆಳಗನೆ ಒಂಟ್ಬಿಟ್ರೆ ಆತು. ಆತು
ब्रह्मदेवा माताडोल्वे ब्रह्मदेवा केळिल्वे ಬುದ್ಧಿ ಇಲ್ದೆ ಬರ್ದೇನೋ ಬ್ರಹ್ಮದೇವಾ ತಿರುಗು ಮುರುಗು ಮುರುಗು ತಿರುಗು ಹಾಯ್ ತಿರುಗು ಮುರುಗು ಮಾಡುತ್ತಿದೆ ಹಣೆ ಬರಹ ಹೋಯ್ ಹಣೆ ಬರಹ ಬುದ್ಧಿ ಇಲ್ದೆ ಬರ್ದೇನೋ ಬ್ರಹ್ಮದೇವಾ ತಿರುಗು ಮುರುಗು ಮಾಡುತ್ತಿದೆ ಹಣೆ ಬರಹ ಹೋಯ್ ಹಣೆ ಬರಹ ಮಣ್ಣಿನಿಂದ ಮನುಷ್ಯನ್ ಮಾಡಿ ಮನುಷ್ಯನ್ ಬಂದು ಮನಸ್ಸು ಮಾಡಿ ಮಣ್ಣಿನಿಂದ ಮನುಷ್ಯನ್ ಮಾಡಿ ಮನುಷ್ಯನ್ ಬಂದು ಮನಸ್ಸು ಮಾಡಿ ಮನಸ್ಸಿನಲ್ಲಿ ತುಂಬೆ ಆಸೆ ನೂರು ತರಹ ಓಯ್ ನೂರು ತರಹ ಆಸೆ ಮೋಸ ಮಾಡುವಾಗ ಬದುಕು ಬಿದ್ದು ತದುಕುವಾಗ ಉಳಿಯೋದೆಲ್ಲ ಹುಡುಕಿದರು ಬರಿವಿರಹ ಓಯ್ ಬರಿವಿರಹ ಬುದ್ಧಿ ಇಲ್ದೆ ಬರದೇನೋ ಬ್ರಹ್ಮದೇವಾ ತಿರುಗು ಮುರುಗು ಮಾಡುತ್ತಿದೆ ಹಣೆ ಬರಹ ಓಯ್ ಹಣೆ ಬರಹ ಹೆಣ್ಣು ಹೊನ್ನು ಮಣ್ಣು ಹೆಣ್ಣು ಹೊನ್ನು ಮಣ್ಣಿಂದ ಬೆನ್ನು ಬಿದ್ದು ಬಂದ ಮೋಹ ಹೆಣ್ಣು ಹೊನ್ನು ಮಣ್ಣಿಂದ ಬೆನ್ನು ಬಿದ್ದು ಬಂದ ಮೋಹ ಕಣ್ಣಿನಲ್ಲಿ ತೋರಿದಲ್ಲ ತೋರಿ ಕುರುಹ ಹೋಯ್ ತೋರಿ ಕುರುಹ ಹೆಣ್ಣಿಗಾಗಿ ಹೆಣ್ಣಿಗಾಗಿ ರಾಜ ಬಿಟ್ಟು ಬಂದೇವಲ್ಲ ಭಂಗಪಟ್ಟು ಬಾಳು ಗೋಳು ಆಯಿತಲ್ಲ ಏನೋ ಬರಹ ಹೋಯ್ ಹಣೆ ಬರಹ ಬುದ್ಧಿ ಇಲ್ದೆ ಬರದೇನೋ ಬ್ರಹ್ಮದೇವಾ ತಿರುಗು ಮುರುಗು ಮುರುಗು ತಿರುಗು ಮಾಡುತ್ತಿದೆ ಹಣೆ ಬರಹ ಹೋಯ್ ಹಣೆ ಬರಹ ಬುದ್ಧಿ ಇಲ್ದೆ ಬರದೇನೋ ಬ್ರಹ್ಮದೇವಾ ತಿರುಗು ಮುರುಗು ಮಾಡುತ್ತಿದೆ ಹಣೆ ಬರಹ ಹೋಯ್ ಹಣೆ ಬರಹ ಮೊದಲು ಬೇಗನಿಂದ ಹೊರಡಿ ನೀನು ನನ್ನ ವಿಚಾರ ಆಗಿರಲಿ ನಾನು ಹೇಗಾದರೂ ತಪ್ಪಿಸ್ಕೊಂಡು ಬರ್ತೇನೆ ಮೊದಲು ಹೋಗಿ ಚಂದ್ರಿಕೆಗಳನ್ನು ಕಾಪಾಡಿ ವೀರವರ ನಿನ್ನ ಸ್ನೇಹ ಪರಮ ಪವಿತ್ರವಾದದ್ದು ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯಲ್ಲ ನಾನೆಂದು ಬರಲಿ ಇದು ಸ್ಪರ್ಶರತ್ನ ಇಂದೇ ಪೂರ್ಣಿಮೆ ವಿಚಾರಣೆ ಪ್ರಾರಂಭವಾಗುವುದರೊಳಗಾಗಿ ನೀವು ಅಲ್ಲಿರಬೇಕು ಮೊದಲಿನಿಂದ ಹೊರಡಿ ಇವರನ್ನು ಕರೆದುಕೊಂಡು ಹೋಗಿ ಸಮುದ್ರ ತೀರದಲ್ಲಿ ಬಿಡು ಮಿತ್ರ ವಿನೋದ ಮಿತ್ರ ಇದೆಲ್ಲ ಏನು ನಾನು ಬಿಟ್ಟೆಲ್ಲ ಹೋಗಿದ್ದೆ ಎಲ್ಲ ದಾರಿಯಲ್ಲಿ ಕೇಳ್ತಿಲ್ವ ನೀವೇನು ಭಯಪಡಬೇಡಿ ನಿಮ್ಮ ಎದುರು ನನ್ನ ವಿಚಾರಣೆ ನಡೆಸ್ತೀನಿ ನಿಮಗೆ ಭರವಸೆ ಇರಲಿ ಸತ್ಯಕ್ಕೆ ಜಯ ವೋಟ್ ಮಾಡಿದ್ರೆ ಸಾಕು ನನ್ನ ನೋಡಿಯ ಬಂಧನದಲ್ಲಿರೋರನ್ನೆಲ್ಲ ಕರ್ಕೊಂಡ್ ಬಾ ಮಾರ್ತಾಂಡ ರಚನೆಗೆ ಸಹಾಯ ಮಾಡೋ ಇದೆ ಸಕಾಲ ನಡೆ ಹೋಗೋಣ ಈಗ ಹೋಗಬೇಕಾದ ಅಗತ್ಯವೇನಿದೆ ಗುರುದೇವ ಪ್ರಚಂಡನ ಕಥೆ ಮುಗಿದೈತಲ್ಲ ಪ್ರಚಂಡನ ಕಥೆ ಮುಗಿಯಿತು ಪ್ರಾರಂಭವಾಯಿತು ಅಲ್ಲಿ ಹೋದ ಮೇಲೆ ತಿಳಿಯುತ್ತದೆ ನಡೆ ಹೋಗೋಣ ವೀರನಾಯಕ ಎಲ್ಲಿ ಅವನಿಲ್ಲ ಮಹಾಸ್ವಾಮಿ ಕಾರಾಗೃಹದಿಂದ ಯಾವಾಗ ಹ್ಯಾಕ್ ತಪ್ಪಿಸ್ಕೊಡೋದೋ ಗೊತ್ತಿಲ್ಲ ಹಾಗಂದ್ರೆ ಏನರ್ಥ
ತಪ್ಪಿಸ್ಕೊಂಡು ಹೋಗೋದಕ್ಕೆ ನೀವೇ ಯಾರಾದರೂ ಸಹಾಯ ಮಾಡಿದ್ರಾ? ಅಂತ ದ್ರೋಹಿಗಳು ನಮ್ಮಲ್ಲಿ ಯಾರು ಇಲ್ಲ ಮಹಾಸ್ವಾಮಿ. ಕಾರಾಗೃಹದ ಗೋಡೆಗಳು, ಮೇಲ್ಚಾವಣಿ ಎಲ್ಲ ಭದ್ರವಾಗಿವೆ. ಬಾಗಿಲಿಗೆ ಹಾಕಿರೋ ಬೀಗಾನು ಹಾಗೆ ಇದೆ. ಮಾಯಾ ಮಂತ್ರ ಏನಾದರೂ ಕಲ್ತಿದ್ದಾನೋ ಏನು? ವೀರ ನಾಯಕ ಬಂಧನದಲ್ಲಿಲ್ಲ. ಅವನು ಎಲ್ಲಿದ್ರು ಹುಡುಕಿಸ ನಿಮಗೆ ಸಮಾಚಾರ ತಿಳಿಸ್ತೀನಿ. ಒಡೆಯ, ಹುಲಿ ಮರಿ ಬೋನಿಂದ ತಪ್ಪಿಸ್ಕೊಂಡು ಕಾರ್ ಸೇರ್ಕೊಂಡ್ಬಿಡ್ತು. ಇನ್ಯಾವ ಉಪ ಬಂದ್ರು ಹಿಡಿಯಕ್ಕೆ ಆಯ್ಕಿಲ್ಲ. ಪೂರ್ಣಿಮೆ ದಿವಸ ರಾಜ್ಕುಮಾರ್ ಬರ್ತಾನೆ ಅಂತ ನೀನು ಹೇಳಿದ್ಯಲ್ವೇ? ಹೌದು ಹೇಳಿದ್ದೆ. ಈ ದಿವಸ ಪೂರ್ಣಿಮೆ, ಇನ್ನೂ ರಾಜ್ಕುಮಾರ್ ಬರ್ಲೇ ಇಲ್ಲ. ನೀನ್ ಹೇಳಿದ್ದೆಲ್ಲ ಅಬದ್ಧ ಅಲ್ವೇ? ನಾನು ಅಬದ್ಧ ಆಡ್ಲಿಲ್ಲ ಸ್ವಾಮಿ. ಪೂರ್ಣಿಮೆ ಮುಗಿಯಬೇಕಾದ್ರೆ ಇನ್ನೂ ಕಾಲಾವಕಾಶವಿದೆ. ಚಂದ್ರಿಕಾ, ಹಠಮಾರಿ ಆಗ್ಬೇಡ. ನನಗೆಲ್ಲ ಗೊತ್ತಿರಲಿ, ರಾಜ್ಕುಮಾರ್ನ ವಿಚಾರ ನೀನ್ ಚೆನ್ನಾಗಿ ಬಲ್ಲೆ. ಈ ರಾಷ್ಟ್ರಕ್ಕೆ ರಾಜ್ಕುಮಾರ್ನ ಅಗತ್ಯ ಬಹಳವಾಗಿದೆ. ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ರಾಜ್ಕುಮಾರ್ ಎಲ್ಲಿದ್ದಾನೆ ಅಂತ ಹೇಳು, ಭಗವಂತನಿಗಾಗಿ ಹೇಳು. ನಿನಗೆ ಬಹುಮಾನ ಕೊಡ್ತೀನಿ, ನೀನು ಕೇಳಿದ ಬಹುಮಾನ ಕೊಡ್ತೀನಿ. ನನ್ನ ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಸುಳ್ಳಿಲ್ಲ ಸ್ವಾಮಿ. ರಾಜ್ಕುಮಾರ್ ಸ್ಪರ್ಶರತ್ನ ತರೋದಕ್ಕೆ ಹೋಗಿರೋದು ನಿಶ್ಚಯ. ಈ ದಿನ ಇಲ್ಲಿಗೆ ಬರೋದು ನಿಶ್ಚಯ. ಸುಳ್ಳು ಯಾರನ್ನು ಶಿಕ್ಷಿಸುತ್ತೀರಿ? ಯಾರನ್ನು ಶೂಲಕ್ಕೆ ಹಾಕುತ್ತೀರಿ? ಈಕೆಯೇ, ಈಕೆ ನಿರ್ದೋಷಿ. ನನ್ನ ಸ್ವಂತ ಇಚ್ಛೆಯಿಂದ ಮುತ್ತಿನ ರಾಣಿ ನಗರಕ್ಕೆ ಹೋಗಿದ್ದೆ. ಲೋಕ ಮೆಚ್ಚುವಂತಹ ಸ್ಪರ್ಶರತ್ನವನ್ನು ತಂದೆ. ಈ ಮಹತ್ಕಾರಿ ಸಾಧನೆಗೆ ಈಕೆಯೇ ನನಗೆ ಉತ್ತೇಜನ. ಇಂತಹ ಒಳ್ಳೆಯ ಹೆಣ್ಣನ್ನು ದಂಡಿಸುತ್ತೀರಾ, ಶೂಲಕ್ಕೇರಿಸುತ್ತೀರಾ? ಚಂದ್ರಿಕ, ನಿನ್ನ ಅಭಿಲಾಷೆ ಪೂರ್ಣವಾಗಿ ಇದು ಸ್ಪರ್ಶ. ಸ್ವಾಮಿ ಚಂದ್ರಿಕ, ರಾಜಕುಮಾರ, ರಾಜಕುಮಾರ, ಕೇಳಿದು ಏನು? ಪ್ರಭಾ, ಹಾರ ಇಲ್ಲಿ, ಹಾರ ಇಲ್ಲಿ ಆಯ್ತಲ್ಲ, ಕೊಡಲಿ ಹಾಸಿಗೆ ಮೇಲೆ ಯಾರು ಬಿದ್ದಿದೆಯೋ? ಇಲ್ಲ, ಎಲ್ಲೂ ಇಲ್ಲ. ಏನಾಯ್ತು ಗೊತ್ತಿಲ್ಲ. ಹುಡುಗಾಟ ಆಗ್ತೀರಾ? ಹುಡುಗಾಟ ಅದು ನಿನ್ ಜೊತೆಯಲ್ಲಿ ಆ ದಿನ ನೋಡಿದ್ರೆ ಮುಖ ಬದಲಾಗೋಯ್ತು ಅಂದ್ರಿ. ಈ ದಿನ ಹಾರವೇ ಇಲ್ಲ ಅಂತ ಹೇಳ್ತಿದ್ದೀರಾ? ಏನಿದ್ರ ಅರ್ಥ? ತಿನ್ನಿ ಪ್ರಭಾ, ಹಾರದ ವಿಷಯ ನನಗೇನೂ ಗೊತ್ತಿಲ್ಲ. ಇಲ್ಲೇ ಯಾರೋ ತೆಗೆದುಕೊಂಡಿರಬೇಕು. ಹಾರ ಯಾರೇ ತಗೊಂಡಿರ್ಲಿ, ಅವರು ಎಲ್ಲೇ ಇರಲಿ, ಅವರ ಕಣ್ಣಿನ ದೃಷ್ಟಿ ಹಾಳಾಗಿ ಹೋಗ್ಲಿ. ಪ್ರಭಾ, ನಿಮಗೆ ಭಯವಾಯ್ತು? ಪ್ರಭಾ, ನನ್ನನ್ನು ಕ್ಷಮಿಸು. ನಾನು ರಾಜಕುಮಾರ್ನಲ್ಲ, ಅವನ ಮಿತ್ರ. ಸ್ಪರ್ಶರತ್ನದ ಅಗತ್ಯ ರಾಜಕುಮಾರನಿಗಿತ್ತು. ಅದನ್ನು ಅವನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡು ಹೋಗದಿದ್ದಲ್ಲಿ ಚಂದ್ರಿಕರಿಗೆ ಮರಣದಂಡನೆ ಆಗುತ್ತಿತ್ತು. ಇಷ್ಟೊಂದು ಅನ್ಯಾಯವೇ, ಇಂತಹ ಮೋಸವೇ? ನಾನೆಷ್ಟೊಂದು ಆಸೆಯಿಂದ, ಪ್ರೀತಿಯಿಂದ ರಾಜಕುಮಾರನ ತಂದೆ, ಅವನ ಹುಣಸಿಗನಾದ ನೀವಂತೂ ಬ್ರಹ್ಮಾಂಡದ ಸಮಮತ ತೋರಿಸಿದ್ದೆ. ನಾನಂತೆ ಮನಪೂರ್ವಕವಾಗಿ ನಿಮ್ಮನ್ನು ಪ್ರೀತಿಸಿದ್ದೆ. ಪ್ರಭಾ, ನನ್ನ ಹೃದಯವನ್ನು ನಿಮ್ಮ ಚರಣಗಳಿಗೆ ಅರ್ಪಿಸಿದ್ದೆ. ಆದರೆ ನಿಮ್ಮ ಪ್ರೀತಿ, ವಿಶ್ವಾಸ, ಮಮತೆ ಎಲ್ಲ ಕೇವಲ ರತ್ನದ ಭಾವನೆಗಾಗಿ. ಪ್ರಭಾ, ನನ್ನ ಮಾತನ್ನು ನಂಬು. ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸ್ತಾ ಇದ್ದೀನಿ. ಸ್ನೇಹ ವಿಶ್ವಾಸಕ್ಕೆ ಕಟ್ಟು ಬಿದ್ದು ನಾನು ನಿನ್ನನ್ನು ವಂಚಿಸಬೇಕಾಯಿತು. ಆದರೆ ನನ್ನ ಸ್ನೇಹ ಅಮರವಾದದ್ದು. ನಾನು ಸದಾ ನಿನ್ನವನೇ. ನನ್ನ ಮಾತನ್ನು ನಂಬಿ ರಾಜಕುಮಾರನಿಗೆ ಕೊಟ್ಟ ಶಾಪವನ್ನು ಹಿಂದಕ್ಕೆ ತೆಗೆದುಕೊ. ಇಲ್ಲದಿದ್ದರೆ ರಾಜಕುಮಾರನ ದೃಷ್ಟಿ ಅಂಧ ಆಗಿ ಹೋಗುತ್ತೆ. ನಾನು ಶಾಪ ಕೊಡಬಲ್ಲೆ, ಕೊಟ್ಟ ಶಾಪ ಹಿಂದಕ್ಕೆ ಪಡೆಯಲಾರೆ. ಹಾಗಾದರೆ ರಾಜಕುಮಾರನ ಗತಿ? ನನಗೇನಾಗಿದೆ? ನಾನು ದೃಷ್ಟಿ ಕಳ್ಕೊಂಡಿದ್ದೀನಿ. ಎಲ್ಲೋದರೂ ಕತ್ತಲು ಮಯ. ಚಂದ್ರಿಕಾ, ಅಪ್ಪಾಜಿ, ಏನಾಯ್ತು ಗೊತ್ತಾ? ಏನಾಯ್ತು ಕುಮಾರ್? ಏನಾಗಿದ್ದೀವೋ ನನಗೆ ಗೊತ್ತು, ಗೊತ್ತಾಗ್ತಾ ಇಲ್ಲ. ನಾನು ಕಣ್ ಕಳ್ಕೊಂಡಿದ್ದೀನಿ ಅಪ್ಪಾಜಿ, ನನಗೆ ಯಾರು ಕಾಣಿಸ್ತಾ ಇಲ್ಲ. ಚಂದ್ರಿಕಾ, 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 ಏನು ಕಾಣಿಸ್ತಾ ಇಲ್ವಿ? ಕಣ್ಣಿನ ದೃಷ್ಟಿ ಕಳೆದು ಹೋಗಿದೆಯೇ? ಇದೇನ ಅನ್ಯಾಯ! ಅಯ್ಯೋ ದೇವ್ರಿ, ನಾನೇನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ಯಾರನ್ನ ಕೇಳಿ? ಮಹಾಮಂತ್ರಿ, ನೀವಾದ್ರೂ ಹೇಳಿ. ಇಲ್ದಿದ್ರೆ ನನ್ ಕಣ್ಣಾನೇ ಕಳ್ಕೊತೀನಿ. ಚಂದ್ರಿಕಾ, ಸ್ವಲ್ಪ ತಾಳಿ, ಆತ್ರ ಪಡಿಬೇಡಿ.
ಅನಿರೀಕ್ಷಿತವಾಗಿ ಹೀಗಾಗಿದೆ. ಸದ್ಯದಲ್ಲೇ ಸರಿ ಹೋಗಬಹುದು. ಇದು ಸ್ಪರ್ಶರತ್ವದ ಪರಿಣಾಮ ಇದ್ರೂ ಇರಬಹುದು. ಆದ್ರೆ ಇದಕ್ಕೆ ಪರಿಹಾರ ಸ್ಪರ್ಶರತ್ನದ ವಿಚಾರ ಬ್ರಹ್ಮಚಾರಿಗೆ ಮಾತ್ರ ಗೊತ್ತು. ಈಗ ಅವರೆಲ್ಲಿದ್ದಾರೆ? ಅವರೆಲ್ಲಿದ್ದಾರೋ ಏನೋ ನನಗೆ ತಿಳಿಯದು. ದಾರಿಯ ಬಂದಿದ್ದಾಗ ಯಾವನ ತಪ್ಪಿಸಿ ಕುಂತಿದ್ದ ಬುದ್ಧಿ ಅಲ್ವೇನಲ್ಲ ಡಿಂಬ, ಕಣ್ಣು ಬಿಡದಂಗೆ ಉಸಿರಾಡದಂಗೆ ಒಳ್ಳೆ ಕಲ್ಲು ಬಸವಣ್ಣ ಕುಂತಂಗ್ ಕುಂತಿದ್ದ. ಅಂಥ ಮಹಾಪುರುಷರಿಗೆ ಏನಾದ್ರೂ ಪರಿಹಾರ ಸೂಚಿಸಲೇಬಹುದು. ಹಾಗಾದ್ರೆ ಅಲ್ಲಿಗೆ ಹೋಗೋಣ, ನಡೀರಿ ಹೋಗೋಣ. ನೀವು ನನ್ನ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಓ ಅದಕ್ಕೆ ತಾಯಿ, ಬನ್ನಿ ಕರ್ಕೊಂಡು ಹೋಗ್ತೀವಿ. ಇವನೇ ಇವನೇ ಬ್ರಹ್ಮಚಾರಿ, ಸ್ಪರ್ಶರತ್ನದ ವಿಚಾರ ಇವನಿಗೆ ಗೊತ್ತು. ಬ್ರಹ್ಮಚಾರಿ 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 ಬ್ರಹ್ಮಚಾರಿ, ನಾನು ಚಂದ್ರಿಕಾ ಬಂದಿದ್ದೀನಿ. ಇಲ್ಲಿ ಯಾವ ರಾಜ್ಕುಮಾರ್ ಜೊತೆಯಲ್ಲಿ ನನ್ನ ವಿವಾಹ ಮಾಡಬೇಕು ಅಂತ ನೀನ್ ಹಾ ತೊರೀತಾ ಇದ್ದೀವಿ. ಈಗ ಅವರೇ ಮುಚ್ಚಿನ ರಾಣಿಯಿಂದ ಸ್ಪರ್ಶರತ್ನ ತಂದು ನನ್ನ ಮದುವೆ ಆಗೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅವ್ರ ದೃಷ್ಟಿ ಹೊರಟೋಗಿದೆ ಬ್ರಹ್ಮಚಾರಿ. ನೀನೇ ಏನಾದ್ರೂ ಅನುಗ್ರಹ ಮಾಡಿ ಅವ್ರ ದೃಷ್ಟಿ ಬರೋ ಹಾಗೆ ಮಾಡು. ಮಾತಾಡು ಬ್ರಹ್ಮಚಾರಿ ಮಾತಾಡು. ನೀನ್ ಮಾತಾಡ್ದಿದ್ರೆ ನಿನ್ ಪಾದ ಬಿಡೋದಿಲ್ಲ ಬ್ರಹ್ಮಚಾರಿ, ಬಿಡೋದಿಲ್ಲ. ಹೌದು ಕ್ಷೇಮವೇ ರಾಜಕುಮಾರ, ಕ್ಷೇಮ. ಕಣ್ಣಿನ ದೃಷ್ಟಿ ಹೊರಟೋಯ್ತು, ಕಣ್ಣಿನ ದೃಷ್ಟಿ ಹೊರಟೋಯ್ತು. ಆ ವಿಚಾರ ಮೊದಲೇ ನನಗೆ ಗೊತ್ತಿತ್ತು ರಾಜಕುಮಾರ. ಮುತ್ತಿನ ರಾಣಿ ಸ್ಪರ್ಶರತ್ನ ಕಳೆದು ಹೋದ ಕೋಪದಲ್ಲಿ ನಿನಗಿಂತಹ ಘೋರ ಶಾಪ ಕೊಟ್ಟು ಕೊನೆಗೆ ಅವಳ ಆ ಕೃತ್ಯಕ್ಕೆ ಅವಳಿಗೆ ಪಶ್ಚಾತ್ತಾಪವಾಯಿತು. ರಾಜಕುಮಾರ ಇಲ್ಲಿ ಬರೋದಕ್ಕೆ ಮುಖವಿಲ್ಲದೆ ನನ್ನನ್ನು ಮಾತ್ರ ಕಳಿಸಿಕೊಟ್ಟಿದ್ದಾಳೆ. ನನ್ನ ದೆಸೆಯಿಂದಾಗಿ ನಿನಗೆ ಕಣ್ಣು ಹೋಯ್ತು, ಈ ಅರ್ಥಕ್ಕೆಲ್ಲ ನಾನೇ ಕಾರಣ. ನಿರ್ನಾಯಕ ಯಾರೂ ಕಾರಣರಲ್ಲ, ನನ್ನ ದುರ್ದೈವವೇ ಕಾರಣ. ಗುರುಗಣ ಶಂಭೋ ಮಹಾದೇವ. ಪ್ರಣಾಮ ಗುರುಗಳು. ಸೇವ ಸೇವ ಗುರುಗಳು. ದೀರ್ಘಾಯುಷ್ಮಾನ್ ಭವ. ಸಮಯಕ್ಕೆ ಸರಿಯಾಗಿ ದೇವರಂತೆ ಬಂದ್ರಿ ಗುರುಗಳೇ. ಕುಮಾರನ ಕಣ್ಣ ದೃಷ್ಟಿಯೇ ಹೋಗಿದೆ, ತಾವೇ ಪರಿಹಾರ ಸೂಚಿಸಬೇಕು. ಪರಿಹಾರ ಮಹಾತಪಸ್ವಿಯೋರ್ವನ ಅನುಗ್ರಹವಾಗಬೇಕು. ಅಮಾತ್ಯರೇ ನಮಗಿಂತ ತಪಸ್ವಿಗಳು ಬೇಕೇ ಗುರುಗಳೇ? ಇದ್ದಾರೆ, ನನ್ನ ಶಿಷ್ಯ ಪ್ರಚಂಡನಿದ್ದಾನೆ. ಪ್ರಚಂಡ ಪ್ರಚಂಡ ಗುರುದೇವ ಬಂದೆ ಬಂದೆ ಇದೋ ಬಂದೆ ಗುರುದೇವ ಗುರುದೇವ ಬಂದೆ ಇದೋ ಬಂದೆ ಗುರುದೇವ ಗುರುದೇವ ಗುರುದೇವ. ನನ್ನ ಅಪರಾಧ ಕ್ಷಮಿಸಿ ಗುರುದೇವ. ನಾನು ವಚನ ಭ್ರಷ್ಟನಾದೆ, ಭಗ್ನ ಪ್ರತಿಜ್ಞನಾದೆ, ನನ್ನ ಪ್ರಯತ್ನದಲ್ಲಿ ನಾನು ವಿಫಲನಾದೆ. ಈಗ ನನಗೆ ಅರ್ಥವಾಯಿತು ಗುರುದೇವ, ಬ್ರಹ್ಮ ಸಂಕಲ್ಪವೇ ಸ್ಥಿರ ಅಚಲ, ಮಾನವ ಪ್ರಯತ್ನ ವ್ಯರ್ಥ ವಿಫಲ. ವತ್ಸ, ಪರೋಪಕಾರ ಬುದ್ಧಿಯಿಂದ ತ್ರಿಕರಣ ಶುದ್ಧಿಯಿಂದ ಪ್ರಯತ್ನಿಸುವ ಮಾನವನಿಗೆ ಅಷ್ಟದಿಕ್ಪಾಲಕ ದೇವಗಣಗಳು ತ್ರಿಮೂರ್ತಿಗಳು ನವಗ್ರಹಗಳು ಸದಾ ಬೆಂಬಲರಾಗಿರುತ್ತಾರೆ. ಅಂತಹ ಮಾನವನ ಪ್ರಯತ್ನ ಎಂದಿಗೂ ವಿಫಲವಾಗುವುದಿಲ್ಲ. ಯಾವ ವಿದ್ಯಾಧರನ್ನು ಬೇಟೆಗಾರನಾಗಬಾರದು ಅಂತ ನೀನು ಬಯಸಿದ್ದೀಯೋ ನಿನ್ನ ಬೈಕಿಯ ಪ್ರತಿಫಲ ಇಲ್ಲಿ ನೋಡು. ನಿನ್ನ ವಿದ್ಯಾಧರ ಮುತ್ತಿನ ರಾಜ್ಯದ ಅಧಿಪತಿ, ಮುತ್ತಿನ ರಾಣಿಯ ಪತಿ. ಬ್ರಹ್ಮಚಾರಿ ವಿದ್ಯಾಧರ ಚಿರಂಜೀವಿಯಾಗಿ ಚಿರಂಜೀವಿಯಾಗಿ ಯಾವ ಚಂದ್ರಿಕಾ ನರ್ತಕಿಯಾಗಬಾರದು ಅಂತ ನೀನು ಪ್ರಯತ್ನಿಸುತ್ತಿದ್ದೀಯೋ ಅದೇ ಚಂದ್ರಿಕಾ ಈಗ ಅಮರಾವತಿ ಅರಸಕುಮಾರನ ಅರ್ಧಾಂಗಿ ಮಹಾರಾಣಿ. ದೀರ್ಘ ಸುಮಂಗಲಿ ಚಂದ್ರಿಕಾ, ನಿನ್ನ ಆಸೆ ಕೈಗೂಡಿದೆ, ಸುಖವಾಗಿದ್ದೀಯ. ಏನ್ ಸುಖ ಬ್ರಹ್ಮಚಾರಿ,
ರಾಜಕುಮಾರನ ಕಣ್ಣಿನ ದೃಷ್ಟಿ ಹೊರಟೋಯಿತು. ರಾಜಕುಮಾರನ ದೃಷ್ಟಿ ಹೊರಟು ಹೋಯಿತು. ಗುರುದೇವ, ಇದಕ್ಕೆ ಪರಿಹಾರವೇನೂ ಇಲ್ಲವೇ? ಪರಿಹಾರವೇನೋ ಇದೆ. ಯಾರಾದರೂ ತಮ್ಮ ಕಣ್ಣಿನ ದೃಷ್ಟಿಯನ್ನು ಕೊಡುವುದಾದರೆ ಚಂದ್ರಕುಮಾರನ ಅಂಧತ್ವವು ನಿವಾರಣೆಯಾಗುತ್ತದೆ. ಅದೇ ಪರಿಹಾರ. ಗುರುದೇವ, ನನ್ನ ಪ್ರಯತ್ನ ಸಫಲವಾಗಿದೆ, ನನ್ನ ಉದ್ದೇಶ ಸಾರ್ಥಕವಾಗಿದೆ. ಈ ದಿನವೇ ನನ್ನ ಬದುಕು ಮುಕ್ತಾಯವಾದರೂ ಚಿಂತೆ ಇಲ್ಲ. ನನ್ನ ಕಣ್ಣಿನ ದೃಷ್ಟಿ ರಾಜಕುಮಾರನಿಗೆ ಹೋಗಿ ರಾಜಕುಮಾರನ ಅಂಧತ್ವ ನನಗೆ ಪ್ರಾಪ್ತವಾಗಿ. ಜೈ ಸರ್. ನನ್ನ ಕಣ್ಣಿನ ದೃಷ್ಟಿ ಬಂದಿದೆ. ನಾನು ಎಲ್ಲರನ್ನೂ ನೋಡ್ತಾ ಇದ್ದೀನಿ. ಚಂದ್ರಿಕಾ, ವೀರನಾಯಕ, ಅಪ್ಪಾಜಿ, ವಿನೋದ, ನನ್ನ ಕಣ್ಣು ಬಂದಿದೆ, ನನ್ನ ಕಣ್ಣು ಬಂದಿದೆ. ಬ್ರಹ್ಮಚಾರಿ, ನಿನ್ನ ಅನುಗ್ರಹದಿಂದ ನನ್ನ ಬದುಕು ಸಾರ್ಥಕವಾಯಿತು. ನನಗೆ ನೀನು ನೇತ್ರದಾನ ಮಾಡಿ ನೀನು ಅಂಧತ್ವವನ್ನು ಕೊಡಿದೆ. ನೀನು ಮಾನವ. ನಾನು ದೇವತೆ. ಪ್ರಚಂಡ, ಮಾನವ ಪ್ರಯತ್ನದ ಪ್ರತಿಭೆ ಈಗ ಅರ್ಥವಾಯಿತು. ಬ್ರಹ್ಮ ಸಂಕಲ್ಪ, ಗ್ರಹಗತಿ ಎಂದು ನಂಬಿ ಸೋಮಾರಿಯಾಗಿ ಕುಳಿತವನು ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸಲ್ಲ. ತನ್ನ ಪ್ರಯತ್ನದ ಮೇಲೆ ಭರವಸೆ ಇಟ್ಟು ಮುನ್ನುಗ್ಗುವವನು ಎಂದೂ ಅಪಜಯವನ್ನು ಕಾಣಲಾರ. ಬ್ರಹ್ಮ ಸಂಕಲ್ಪಕ್ಕಿಂತ ಮಾನವ ಪ್ರಯತ್ನವೇ ಬಲವಾದದ್ದು. ಗ್ರಹಗತಿ, ಗಣಿತ ಶಾಸ್ತ್ರ ಗೌಣ, ಮಾನವ ಪ್ರಯತ್ನವೇ ಪ್ರಧಾನ. ಪ್ರಧಾನ ಗುರುದೇವ, ನನ್ನ ಬದುಕು ಸಾರ್ಥಕವಾಗಿ ಸಾರ್ಥಕವಾಯಿತು. ವತ್ಸ, ಸಾಮಾನ್ಯವಾಗಿ ಲೋಕದ ಪ್ರಜೆಗಳು ತಮ್ಮ ಸುಖ ಸಂತೋಷಗಳಿಗಾಗಿ ಅನ್ಯರ ಸುಖ ಸಂತೋಷಗಳನ್ನು ಸೂರೆ ಮಾಡುತ್ತಾರೆ. ಆದರೆ ನಿನ್ನಂತಹ ಮಾನವ ಶ್ರೇಷ್ಠರು ಅನ್ಯರ ಸುಖ ಸಂತೋಷಗಳಿಗಾಗಿ ತಮ್ಮನ್ನೇ ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಪ್ರಚಂಡ, ನೀನು ಸಿದ್ಧಪುರುಷ, ಪುಣ್ಯಜೀವಿ, ತ್ರಿಮೂರ್ತಿಗಳ ಅನುಗ್ರಹ ನಿನ್ನ ಮೇಲೆ ಉಂಟಾಗಲಿ. ಎಲ್ಲ ತಮ್ಮ ಅನುಗ್ರಹ ಗುರುದೇವ. ನಿನ್ನ ನೇತ್ರ ದೃಷ್ಟಿಯು ಚಂದ್ರಕಾಂತಿಯಂತೆ ಮಿನುಗಲಿ. Thank you.